ಅಮ್ಮ ಯಾಕೆ ಡಾಕ್ಟರ್ ಹೊಡಿತಿದ್ದೀರಾ? ಹೊಡೆಯೋದ? ನನ್ನ ಕೈಯಲ್ಲಿ ರಿವಾಲ್ವರ್ ಇದ್ದಿದ್ರೆ ಶೂಟ್ ಮಾಡ್ಬಿಡ್ತಿದ್ದೆ ನಿನ್ನ. ಅಂತ ತಪ್ಪು ನಾನು ಏನ್ ಮಾಡಿದೆ? ಮೈ ತುಂಬ ಲೋಡ್ಗಟ್ಲೆ ರೋಗ ಇಟ್ಕೊಂಡು ಆಸ್ಪತ್ರೆ ಮುಖ ಈಗ ನೋಡ್ತಿದ್ಯಲ್ಲ, ತಪ್ಪಲ್ದೆ ಇನ್ನೇನು ಬಿ ಪಿ ನೋಡಿದ್ರೆ ಬೆಟ್ಟ ಹತ್ತೈತೆ, ಆಸ್ಮ ನೋಡಿದ್ರೆ ಅಟ್ಟ ಮುಟ್ಟೈತೆ, ಜೊತೆಗೆ ಶುಗರ್ ಬ್ಯಾಕ್ ಪೈನ್. ನಿನ್ನ ನೋಡಿ ನನ್ ಬಿ ಪಿ ರೈಸ್ ಆಗೋಯ್ತು. ನಾನೇನ್ ಮಾಡ್ಲಿ ಡಾಕ್ಟ್ರೆ? ನನ್ ಗಂಡ ಹತ್ರ ಅಲ್ಲೆಲ್ಲ ಕರೆದ್ರೆ ಓ ನಲ್ಲ ಎಲ್ಲಿ ಯಾರು ಹಾಸ್ಕಲ್ಲ ಆಚೆ ಕಡೆ ಇದಾರೆ. ಡಾಕ್ಟರ್ ನನ್ ಯಾಕೆ ಡಾಕ್ಟರ್ ಹೊಡಿತೀರ? ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 5 ವರ್ಷ. ಮಕ್ಕಳೆಷ್ಟು? 4. ಆಹಾ, ನಿನ್ಗೆ ಅನ್ನ ಬೇಯಿಸಕ ಗೆಂಟಿ ಬೇಕು, ಖುಷಿಗೆ ಗೆಂಟಿ ಬೇಕು, ಸುಖಕ್ಕೆ ಗೆಂಟಿ ಬೇಕು, ನಿನ್ ಕಷ್ಟಕ್ಕೆ ಗೆಂಟಿ ಬೇಕು, ಅವಳ ಕಷ್ಟಕ್ಕೆ ನೀನ್ ಆಗೋದು ಬೇಡವಾ? ಡಾಕ್ಟರ್ ಅದು ಚಡ ಬೈಸೆ ಸಿಸ್ಟರ್. ಅಡ್ಮಿಟ್ ಮಾಡ್ಕೊಂಡ್ರೆ ನೋಡ್ಕೊಳ, ಮೊದ್ಲು ಅವಳು ಗುಣ ಆಗ್ಲಿ, ಗೊತ್ತಾಯ್ತಾ? ಹಣ್ಣು ಹಂಪ್ಲಿಗೂ ನನ್ ಮೇಲೆ ಡಿಪೆಂಡ್ ಆಗ್ಬೇಡ. ಇವ್ರೇನ್ ಡಾಕ್ಟರ್ ಪೊಲೀಸ? ಮಾತಿ ಮುಂಚೆ ಹೊಡಿತಾರೆ. ಅವ್ರ ಸ್ವಭಾವನೆ ಹಾಗೆ ಕಣೋ, ಬೈತಾರೆ, ಹೊಡಿತಾರೆ, ಮುದ್ದು ಮಾಡ್ತಾರೆ. ಒಂದ್ ವೇಳೆ ದುಡ್ಡು ಇಲ್ಲದೆ ಇದ್ರು ಕೂಡ ಟ್ರೀಟ್ಮೆಂಟ್ ಕೊಟ್ಟು ರೋಗಿಗಳ ಸೇವೆ ಮಾಡ್ತಾರೆ. ಆರೋಗ್ಯನ ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದೇ ಅವ್ರ ಉದ್ದೇಶ. ಒಟ್ಟಾರೆ ಪೇಷಂಟ್ ಅಂದ್ರೆ ಅವ್ರಿಗೆ ಮಕ್ಕಳು ತರ. ಪಾಪ, ಅವ್ರಿಗೆ ಮಕ್ಕಳಿಲ್ಲ ಅಂತ ಕಾಣಿಸುತ್ತೆ. ಯಾಕಿಲ್ಲ, ಇಬ್ರಿದಾರೆ, ಚಂದನಾ ಕಸ್ತೂರಿ ಅಂತ. ಅರಿಶಿನ ಹಾಕಿರೋ ಬಿಸಿನೀರು ಕಣೆ, ತಲೆಗೂ ತಂಪು ಮೈಗೂ ಸಂಪು. ಆದ್ರೆ ನಿನ್ ಸ್ನಾನ ಆಯ್ತಲ್ಲ? ನನಗಲ್ಲವೇ, ನಿನಗೆ. ನನಗಾ? ರಾತ್ರಿ ನನ್ ಕನಸಿನಲ್ಲಿ ಸಾಕ್ಷಾತ್ ಸತ್ಯನಾರಾಯಣ ಸ್ವಾಮಿನೇ ಬಂದು ನಿನಗೆ ತುಂಬಾ ಇಷ್ಟವಾದವ್ರಿಗೆ 48 ದಿನ ಅರಿಶಿನದ ನೀರಿನಲ್ಲಿ ಸ್ನಾನ ಮಾಡಿಸಿ ಭಕ್ತಿಯಿಂದ ನನ್ನ ವ್ರತ ಮಾಡಿಸಿದ್ರೆ ನಿನಗೆ ಒಳ್ಳೆ ಗಂಡ ಸಿಗ್ತಾನೆ ಅಂತ ಹೇಳಿದಾನೆ. ನಿನ್ ಚಟ ತೀರಿಸ್ಕೊಳಕ್ಕೆ ನಾನ್ ಮೈ ಸುಟ್ಕೋಬೇಕಾ? ಇದ್ ಯಾವ ನ್ಯಾಯ ನಕ್ಕ? ಅದು ಒಂದಾ ಎರಡ ಇಷ್ಟೊಂದು ಇನ್ನು ಎರಡಂದಲ್ಲಿ ಕುದಿತಾ ಇದೆ ಅಮ್ಮವರೇ. ಕುದಿಯೋ ನೀರ್ ಹಾಕೊಂಡ್ರೆ ಬೇಗ ಹೊರ ಸಿಗುತ್ತಂತೆ, ಗೊತ್ತಾ? ಹೌದಾ? ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ಇದನ್ನೆಲ್ಲ ನಿನ್ ತಲ ಮೇಲೆ ಸುರ್ಕೊ, ನನ್ನನ್ನ ಬಿಟ್ಟು ಬಿಡು. ಏ ಕಸ್ತೂರಿ, ಗುಡ್ ಮಾರ್ನಿಂಗ್ ಡ್ಯಾಡಿ. ನೋಡಿ ಡ್ಯಾಡಿ, ನನ್ ವ್ರತ ಮಾಡ್ಬೇಕು ಅಂತ ಹೇಳಿದ್ರೆ ಇವ್ರು ಕೇಳಿದೆ. ನಿಮ್ ಅಕ್ಕನಿಗೆ ಕುಂಭಾಭಿಷೇಕ ಮಾಡೇ ಬಿಟ್ಲು ಅಂದು ಹೌದ್ ಬುದ್ಧಿ. ಶ್ರವಣ್ ಬೆಳಗೊಳದಾಗ ಗುಮಟೇಶನ್ ಮಾಡಕ್ಕಿಲ್ವಾ? ಹಂಗೆ ಪಕೆಟ್ ಮೇಲೆ ಪಕೆಟು, ಪಕೆಟ್ ಮೇಲೆ ಪಕೆಟು. ನನ್ ಪುಣ್ಯ ಡ್ಯಾಡಿ, ಬರೀ ಅರಿಶಿನದ ನೀರ್ ಮಾತ್ರ ಹಾಕಿದ್ನು, ಗಂಧಾಭಿಷೇಕ, ಕ್ಷೀರಾಭಿಷೇಕ, ಪಂಚಾಭಿಷೇಕ ಅಂತೆಲ್ಲ ಶುರು ಮಾಡ್ಕೊಂಡಿದ್ರೆ ನನ್ ಕತೆ ಗೋವಿಂದ. ಏನು ಆಗಲ್ಲ, ದೇವ್ರು ಬಯಸಿದ್ರೆ ಅದನ್ ಮಾಡಿದ್ರು ಒಳ್ಳೇದೆ. ಹೌದೌದು, ದೇವ್ರು ಬಯಸಿದ್ಮೇಲೆ ಮಾಡ್ಲೇಬೇಕು. ಮಗಳೇ, ಮತ್ತೆ ನಾಳೆನೋ ನಡೆದು ರೆಡಿ ಆಗು. ರೆಡಿ ಆಗೋದಾ? ಇವ್ಳು ಹೀಗೆ ಮಾಡ್ತಿದ್ರೆ ನಾನ್ ಮನೆ ಬಿಟ್ಟು ಓಡೋಗ್ತೀನಿ ಅಷ್ಟೇ. ನಾಡಿರವ್ವ, ನಾನು ನಿಮ್ ಜೊತೆ ಬರ್ತೇನೆ. ಯಾಕೋ ಚಿಂಪಾಂಜಿ, ನಾನ್ ನಿನ್ಗೇನು ಮಾಡ್ದೆ? ನೀವೇನು ಮಾಡ್ಲಿಲ್ಲ ಅಮ್ಮವ್ರೆ, ಚಿಕ್ಕಮ್ಮವ್ರಿಗೆ ನಿಮ್ ಕಾಟ, ನನಗೆ ಈ ಸೊಳ್ಳೆ ಕಾಟ. ಸೊಳ್ಳೆ ಗೆದ್ರಕೊಂಡು ಮನೆ ಬಿಟ್ಟು ಹೋಗಕ್ಕಾಗತ್ತೇನೋ? ಮ್ಯಾಟ್ ಇದೆ, ಕ್ರೀಮ್ ಇದೆ, ಮಸ್ಕಿಟೋ ಕಾಯಿಲ್ ಇದೆ, ಹಚ್ಕೊಂಡ್ರಾಯ್ತು. ಈ ಬೆಂಗಳೂರು ಸೊಳ್ಳೆಗಳು ಓದ್ಕೊಂಡು ಕಂಬ್ಳಿನೇ ಪಕ್ಕ ಕೆತ್ತಿಟ್ಟು ಕಟ್ಬಿಟ್ಟು ಹೋಯ್ತವೆ. ನಿಮ್ ಮ್ಯಾಟು ಕ್ರೀಮು ಯಾವ್ ಲೆಕ್ಕ ಬುದ್ಧಿ? ಹೌದು ಡ್ಯಾಡಿ, ನಿಮ್ ವಿಜ್ಞಾನಕ್ಕೆ
ಆಫ್ಟರ್ ಆಲ್ ಒಂದು ಸೊಳ್ಳೆ ನಾಶ ಮಾಡೋ ಯೋಗ್ಯತೆ ಇಲ್ಲ. ಆದ್ರೆ ನಮ್ ದೇವ್ರು ಒಂದು ಗಿರಿ ಸೃಷ್ಟಿ ಮಾಡಿದಾನಂತೆ, ಅದನ್ನ ಸಾಕೊಂಡ್ರೆ ಸೊಳ್ಳೆಗಳನ್ನೆಲ್ಲ ಸ್ವಾಹ ಮಾಡ್ಬಿಡುತ್ತಂತೆ. ಹೌದಾ? ಅದೆಲ್ಲಿ ಸಿಗುತ್ತಮ್ಮ? ಬೃಂದಾವನ್ ಫಾರ್ಮ್ ಅಲ್ಲಿ. ಹಲೋ, ಬನ್ನಿ 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 ಬನ್ನಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನನ್ನ ಹೆಸರು ರಮೇಶ್, ವಯಸ್ಸು 28, ಕನಸು 108. ಓದಿದ್ದು ಕಂಪ್ಯೂಟರ್ ಸೈನ್ಸ್, ಆದ್ರೆ ಮಾಡ್ತಿರೋದು ಪ್ಲಾಂಟೇಶನ್ ಬಿಸ್ನೆಸ್. ಯಾಕಂದ್ರೆ ನನಗೆ ಆಫೀಸು ಚೇರ್ ಅಂದ್ರೆ ಸ್ವಲ್ಪ ಕಷ್ಟ. ಗಿಡ ಮರ ಪ್ರಾಣಿ ಪಕ್ಷಿ ತುಂಬಾ ಇಷ್ಟ. ಈ ಮನುಷ್ಯ ಪ್ರಾಣಿಗಳು ಕಂಡ್ರೆ ಇಷ್ಟ ಇಲ್ವಾ? ಜನರ ಕಂಡ್ರೆ ಸ್ವಲ್ಪ ಇಷ್ಟ, ನಿಮ್ಮಂತ ಕಂಡ್ರೆ ತುಂಬಾ ಇಷ್ಟ. ಯಾಕೆ? ಇಂತ ಸುಂದರವಾದ ಹೆಣ್ಮಕ್ಳು ಜನ್ಮ ಕೊಟ್ಟಿದ್ರಲ್ಲ, ಅದಕ್ಕೆ. ಹಲೋ, ಬಿಟ್ರೆ ತೋಟ ತೋರಿಸ್ತೇನೆ. ಅಯ್ಯೋ, ಇನ್ನು ಹಿಡ್ಕೊಂಡಿದ್ದೀರಾ? ಥ್ಯಾಂಕ್ ಯು. ಬನ್ನಿ 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 ಬನ್ನಿ. ಅಲ್ಲ, ನಮಗ್ ಬೇಕಾಗಿರೋ ನಿಮ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನಿಮಗ್ ಬೇಕಾಗಿರೋದು ಹೂಗಿಡ, ಫ್ಲಾಪ್ ಫ್ಲಾಪ್, ಮುತ್ತೈದೆ ಮುಡಿಯೋ ಮಲ್ಲಿಗೆ ಇದೆ, ಮಕ್ಕಳು ಮುಡಿಯೋ ಸಂಪಿಗೆ ಇದೆ, ದೇವರಿಗಿಡೋ ದೇವಲೋಕ ಪಾರಿಜಾತ ಇದೆ, ಲವರ್ಸ್ ಕೂಡ ಲವ್ಲಿ ಲವ್ಲಿ ರೋಸ್ ಇದೆ. ಯಾವ ಫ್ಲಾಪ್ ಪ್ಲಾಂಟ್ ಬೇಕು ನಿಮಗೆ? ನಮಗೆ ಫ್ಲವರ್ ಪ್ಲಾಂಟ್ಸ್ ಬೇಡ. ಶೋ ಪ್ಲಾಂಟ್ಸ್ ಕಮ್, ದೀಸ್ ಆರ್ ಶೋ ಪ್ಲಾಂಟ್ಸ್. ಶೋ ಶೋ ಚಮಕ್. ಗುಡಿಸಲಿಟ್ರೆ ಅರಮನೆ ತರ ಕಾಣುತ್ತೆ, ರೋಡ್ ಸೈಡ್ ಡಾಬಾಲಿಟ್ರೆ ಫೈವ್ ಸ್ಟಾರ್ ಹೋಟೆಲ್ ತರ ಕಾಣುತ್ತೆ, ಮರುಭೂಮಿ ಇಟ್ರೆ ಮರುಭೂಮಿ ಲಾಲ್ಬಾಗ್ ತರ ಕಾಣುತ್ತೆ. ನಿಮ್ಮ ಮನೆ ಒಳಗೆ ಹಾಲಲ್ಲಿ ಇಡಬಹುದು, ಹೊರಗೆ ಬಾಗಿಲಲ್ಲಿ ಇಡಬಹುದು, ಟೆರಸ್ ಅಲ್ಲಿ ಇಡಬಹುದು, ಫುಟ್ಪಾತ್ ಇಡಬಹುದು. ಎಲ್ಲಿರ್ತೀರಿ? ಅಯ್ಯೋ, ನಮ್ಮ ಮಕ್ಕಳನ್ನ ಕೇಳ್ಬಿಡಿ. ಎಲ್ಲಿರ್ತೀರಿ? ನಮಗೆ ಶೋ ಪ್ಲಾಂಟ್ಸ್ ಬೇಡರಿ. ಅಂದ್ರೆ ನಿಮಗೆ ಬೇಕಾಗಿರೋದು ಅನಿಮಲ್ಸ್. ಫಾಲೋ ಮೀ ಡ್ಯಾಡಿ. ಫಾಲೋ ಹಿಮ್. ದಿ ಬರ್ಡ್ಸ್ ಇನ್ ಅನಿಮಲ್ ಸೆಕ್ಷನ್. ಡ್ಯಾನ್ಸ್ ಮಾಡೋ ಪೀಕಾಕ್ ಇದೆ, ಡೈ ಹೊಡಿಯೋ ಡಕ್ ಇದೆ, ಡ್ಯುಯೆಟ್ ಆಡೋ ಕೋಗಿಲ ಇದೆ, ಪಾಪ್ ಸಿಂಗರ್ ಪ್ಯಾರಟ್ ಇದೆ. ಬೇಕಾ? ನಾಟ್ ಇಂಟ್ರೆಸ್ಟೆಡ್? ನೋ ಪ್ರಾಬ್ಲಮ್. ಅಲ್ಲಿ ನೋಡಿ, ಮುದ್ದಾಡಕ್ ಬೆಕ್ಕಿದೆ, ಕದ್ದೋಡೋ ಮೊಲ ಇದೆ, ಅಲ್ಲೇತಾಡೋ ಕೋತಿ ಇದೆ, ಜಿಗಿದಾಡೋ ಜಿಂಕೆ ಇದೆ, ಕಾರಲ್ಲಿ ಹೋಗಕ್ ಪಾಮ್ರೇನ್ ಇದೆ, ವಾಕಿಂಗ್ ಹೋಗಕ್ ಅಲ್ಸೇಷನ್ ಇದೆ, ಬುಲ್ ಡಾಗ್ ಇದೆ. ಬೇಕಾ? ಬೇಡಪ್ಪ, ಎಲ್ಲ ನಮ್ಮನೇಲೇ ಇದೆ ನೋಡು. ಅಲ್ಲೊಂದ್ ಮಂಗ ಇದೆ, ಅಲ್ಲೊಂದ್ ಮಲ ಇದೆ, ಅಲ್ಲಿ ಪಾಮರಿನ್ ಇಲ್ಲ ಅಲ್ಸೇಷನ್. ಅಯ್ಯಪ್ಪ, ಅಯ್ಯೋ ಕಿರಿಚ್ಬಿಡಿ, ಅವ್ರು ಹೇಳಿದ್ದೆಲ್ಲ ಕನ್ಫರ್ಮ್ ಆಗ್ಬಿಡುತ್ತೆ ಸರ್. ಅಟ್ಲೀಸ್ಟ್ ಒಂದು ಬುಲ್ ಡಾಗ್. ನಾನೇ ಇದ್ದೀನಲ್ಲಪ್ಪ. ಸರಿ ಮೇಡಮ್, ಒಂದು ಸಿಂಗಿಂಗ್ ಪ್ಯಾರಟ್. ನಿಮ್ಗೆ ಸಿಂಗಿಂಗ್ ಪ್ಯಾರಟ್ ಬೇಡ, ಸೊಳ್ಳೆ ತಿನ್ನೋ ಪ್ಯಾರಟ್ ಬೇಕು. ಸೊಳ್ಳೆ ತಿನ್ನೋ ಗಿಣಿನ? ನೋ ಪ್ರಾಬ್ಲಮ್, ಬನ್ನಿ ನೋಡಿದ್ರಿ. ಬನ್ನಿ ಸರ್, ನಿಮ್ಗೆ ಏನ್ ಬೇಕಾದ್ರೂ ಕೊಡ್ತೀವಿ. ಸೊಳ್ಳೆ ತಿನ್ನೋ ಗಿಣಿ ತಾನೆ? ಪಾಲಿ ಪಾಲಿ ಪಾಲಿ. ನೋಡಿ, ಮನುಷ್ಯನ ಮಿತ್ರ ಸೊಳ್ಳೆಗಳ ಶತ್ರು. ನೀವು ಕ್ರೀಮ್ ಹಚ್ಚಿದ್ರೆ ಸ್ಕಿನ್ ಅಲರ್ಜಿ ಆಗ್ಬೋದು, ಬತ್ತಿ ಹಚ್ಚಿದ್ರೆ ಸ್ಮೋಕ್ ಅಲರ್ಜಿ ಆಗ್ಬೋದು. ಇದರಿಂದ ಯಾವ ಅಲರ್ಜಿನೂ ಇಲ್ಲ, ಬೆಳಗ್ಗೆಲ್ಲ ನಿಮ್ ಜೊತೆ ಆಟ ಆಡುತ್ತೆ, ರಾತ್ರಿ ಸೊಳ್ಳೆಗಳ ಬೇಟೆ ಆಡುತ್ತೆ. ಇದನ್ನ ಮನೆ ಮನೆಗೆ ತಲುಪಿಸಿ ನಮ್ಮ ರಾಷ್ಟ್ರನ ಸೊಳ್ಳೆ ರಹಿತ ರಾಷ್ಟ್ರವಾಗಿ ಮಾಡಬೇಕು ಅನ್ನೋದೇ ನನ್ನ ಕನಸು. ಮೊನ್ನೆ ತಾನೇ ಬಿಲ್ ಕ್ಲಿಂಟನ್ ಒಂದು ತಗೊಂಡಿದ್ರು, ನನ್ನೆ ಮೈಕೆಲ್ ಜಾಕ್ಸನ್ ಒಂದು ತಗೊಂಡಿದ್ರು. ಇದನ್ನ ಈ ಕ್ಲಿಯೋಪಾತ್ರನೋ ಈ ಮೋನಾಲಿಸನೋ ತಗೊಂಡ್ರೆ ನನ್ನ ಸಂತೋಷ. ಬೇಕಾ? ಬೇಕೇ ಬೇಕು. ಬೆಲೆ ಎಷ್ಟು? ಕೇವಲ 500 ರೂಪಾಯಿ. 500 ಯಾಕೆ? 1000ನೇ ತಗೊಳ್ಳಿ. 500 ನಿಮ್ ಪ್ಯಾರೆಟ್ಗೆ, ಇನ್ 500 ನಿಮ್ ಮುತ್ತಿನಂತ ಮಾತಿಗೆ. ಓ ಸಾರಿ ಮೇಡಮ್, ಪ್ಯಾರೆಟ್ಗೆ 500 ರೂಪಾಯಿ ಸಾಕು. ನನ್ನ ಮಾತಿಗೆ ನಿಮ್ ಪ್ರೀತಿನೇ ಬೇಕು. ತಗೋ, ಪಟ್ ದ ಪಾಲಿ. ಈ ಗಿಡಿ ದಿನಕ್ಕೆ ಎಷ್ಟು ಸೊಳ್ಳೆಗಳನ್ನ ತಿನ್ನುತ್ತೆ? 1000 ತಿನ್ಬೇಕು. ಈಗ ಡಯಟ್ ಅಲ್ಲಿದೆ, 100 ತಿನ್ಬೋದು. ನೀನಾಶ ಅಲ್ವಾ? ಯಾಕಣ್ಣಯ್ಯ, ಮರ್ತ್ಬಿಟ್ರಾ? ಅದ್ ಸರಿ, ಇದು ನೀವು ಇಲ್ಲಿ ಅವ್ರಿಗೆ ರಿಟೈರ್ಡ್ ಆದ್ಮೇಲೆ ಇಲ್ಲಿ ಬಂದು ಸೆಟ್ಲ್ ಆಗ್ಬಿಡ್ತಿ. ಇವ್ ನನ್ ಮಗ. ಹೌದಾ? ಅಯ್ಯೋ, ನಿನ್ನ ಚೋಟದಾಗ ನಾನು ಎಷ್ಟು ಮಾತಾಡ್ಸಿದ್ರು ಕೀ ಪಿ ಅಂತಿರ್ಲಿಲ್ಲ. ಈಗ ನೋಡಿದ್ರೆ ಡಬ್ಬು ಕಲ್ಲಾಕೊಂಡು ಅಲ್ಲಾಡ್ಸಂಗ್ ನಡಬಡ ನಡಬಡ ಅಂತ ಮಾತಾಡ್ತಾವ್ನು. ಅವಾಗಿನ ಮಾತಲ್ಲ ಇವಾಗ ಮಾತಾಡ್ತಿದ್ದಾನೆ. ಆಮೇಲೆ ಇವ್ರು ನನ್ನ ಮಕ್ಕಳು. ಗೊತ್ತಿಲ್ಲ ಅಲ್ವಾ? ಚಂದನ, ಕಸ್ತೂರಿ. ಇದೇ ನಟಿ ಕಲರ್ ವಾಟರ್, ಗಿಡಗಳ ಟಾನಿಕಾ. ಅಲ್ಲ ಕಣೆ, ಅರಿಶಿನ ನೀರು. ಇವ್ರಿಗೂ ದೇವ್ರ ಕನಸಿನಲ್ಲಿ ಬಂದು ವ್ರತ ಮಾಡಕ್ ಹೇಳಿರ್ಬೇಕು ಅಂತ ಅನ್ಸುತ್ತೆ, ಅದಕ್ಕೆ ಸ್ನಾನಕ್ಕೆ ಹೋಗ್ತಿದ್ದಾರೆ. ಅದು ಟಾನಿಕ್ಕೂ ಅಲ್ಲ, ಅರಿಶಿನದ ನೀರು ಅಲ್ಲ. ಐ ಲವ್ ಯು ರಸ್ನ. ರಸ್ನ ಜ್ಯೂಸ್. ಇಷ್ಟೊಂದು ಜ್ಯೂಸಾ? ಯಾರಿಗೆ? ನಮ್ಮಪ್ಪನಿಗೆ. ಅಯ್ಯೋ, ಕಾರ್ಯಪ್ಪನ ಏನ್ ಬಂತು? ಬಕೆಟ್ ಕಟ್ಲೆ ಕುಡಿತಾನ? ಅಯ್ಯೋ ಅಂಕಲ್, ಅವ್ರೊಬ್ರಿಗೆ ಅಲ್ಲ, ಅವ್ರಿಗೆ ಮತ್ತೆ ಅವ್ರ ಶಿಷ್ಯರಿಗೆ. ಶಿಷ್ಯರು ಕರಿಯಾ. ಅಯ್ಯೋ, ಹನುಮಂತು ಕರಿಯಾ. ಐಟ್ಲಗರೆ
ಹನುಮಂತು ಹಾಯ್ ಗೌಹರ್ ನನ್ನ ಮಗನೇ, ಇಷ್ಟು ವರ್ಷ ಎಲ್ ಸತ್ತೋಗಿದ್ಯಲ್ಲ. ಅಲ್ಕಾ ನನ್ನ ಮಗನೇ ಬದುಕಿದೀಯಲ್ಲ, ಒಂದ್ಸರಿ ನಾನು ಬದುಕಿರೋದು ಜ್ಞಾಪಿಸ್ಕೋಬೇಕಾಗಿತ್ತು. ಸಾವಿರ ಸರ್ತಿ ಜ್ಞಾಪಿಸ್ಕೊಂಡಿದ್ದೀನಿ, ಆದ್ರೆ ನೀನ್ ಇಲ್ಲೇ ಇದೆಯಾ ಅಂತ ನಂಗೆ ಗೊತ್ತಾಗ್ಬೇಕು. ನಿನಗೇನು ದರಿದ್ರ ಬಂದಿತ್ತು, ಪ್ರೀತಿಯಿಂದ ಒಂದ್ಸತಿ ಪೇಪರ್ನಲ್ಲಿ ಹಚ್ಚಾಕ್ಸ್ಬೇಕಾಗಿತ್ತು. ಅದೇ ಕೆಲಸ ಮಾಡಕ್ಕೆ ನಿನಗೇನು ಬಂದಿತ್ತು ರೋಗ? ನೀವೇನು ಫ್ರೆಂಡ್ಸ್ ಫೈಟರ್ಸ್? ಜನ್ಮ ಜನ್ಮದ ವೈರಿಗಳ ಆಡ್ತಿರಲ್ಲ, ಬಿಸಿಲು ಮೇಲೆ ಹೊಡಿತಿಲ್ಲಮ್ಮ. ನೀನು ಬಂದವ್ರನ್ನ ಕರೆದು ಜ್ಯೂಸ್ ಕೊಡಬೇಕು ನನಗೆ. ಹೌದಲ್ವಾ, ಮರ್ತೇ ಬಿಟ್ಟೆ. ಇದರಲ್ಲ ಬೇಡ, ಡೀಸೆಂಟ್ ಆಗಿ ಗ್ಲಾಸಲ್ಲಿ ಕೊಡು. ಸಾರಿ. ಓಹೋಹೋ, ಡೀಸೆಂಟ್ ಆಗಿ ಕೊಡೋಕೆ ಇವನ್ ಯಾವ ಮಹಾ ಗೆಸ್ಟೋ? ಹಳ್ಳಿನಲ್ಲಿ ಇಬ್ರು ಪಡ್ಡೆ ಹುಡುಗರಾಗಿದ್ದಾಗ ಒಂದೇ ಚಡ್ಡಿನ ಒಂದೇ ಸಲಕ್ಕೆ ಇಬ್ರು ಒಟ್ಟಿಗೆ ಹಾಕೋತಾ ಇದ್ವಿ ಅಲ್ಲೇನೋ. ಆ ಚಡ್ಡಿನ ಇನ್ನೂ ಇಟ್ಟಿದ್ದೀನೋ? ಇಬ್ರು ಒಂದೇ ಚಡ್ಡಿಲಿ ಒಟ್ಟಿಗಿರೋರ? ಯಾಕೋ ನಮ್ಮಪ್ಪ ಸರಿ ಇಲ್ಲಪ್ಪ. ಏನಯ್ಯ ನಿನ್ನ ಅವತಾರ ಈ ವಯಸ್ಸಿನಲ್ಲಿ ಪಡ್ಡೆ ಹುಡುಗಿನ ಕಟ್ಕೊಂಡು ಡಿಂಗ್ ಡಾಂಗ್ ಅಂತ ಡ್ಯಾನ್ಸ್ ಮಾಡ್ಕೊಂಡು ಓಡಾಡ್ತಿದ್ಯಾ? ಇದು ಡಾನ್ಸ್ ಅಲ್ಲ ಕಣಯ್ಯ, ಮಾಡರ್ನ್ ಏರೋಬಿಕ್ ಎಕ್ಸರ್ಸೈಸ್. ನೀನು ರೋಗ ಬಂದ ಮೇಲೆ ಟ್ರೀಟ್ಮೆಂಟ್ ಕೊಡ್ತೀಯ, ನಾನು ರೋಗಾನೇ ಬಾರದ ಹಾಗೆ ಟ್ರೀಟ್ಮೆಂಟ್ ಮಾಡ್ತೀನಿ. ಇದರಿಂದ ಬಾಡಿನೂ ಸ್ಟ್ರಾಂಗ್ ಆಗುತ್ತೆ, ಮನಸ್ಸು ದೃಢ ಆಗುತ್ತೆ. ನಾಳೆಯಿಂದ ನೀನು ನಿನ್ನ ಮಕ್ಕಳು ನನ್ನ ಕ್ಲಾಸ್ಗೆ ಬಂದು ಅಡ್ಮಿಟ್ ಆಗ್ಬಿಟ್ಟು. ಜೊತೆಗೆ ಒಂದು ಆಂಬ್ಯುಲೆನ್ಸ್ ಕರ್ಕೊಂಡ್ಬಂದ್ಬಿಡಿ, ದಿನಕ್ಕೆ ಮೂರು ಮೂಳೆನಾರು ಮುರಿದೇ ಮುರಿಯುತ್ತೆ. ದುಷ್ಮಂತ ಹಾಯ್ ಅಂದ್ರೆ ಮಗಲ್ ಮೇ ಹಾಯ್ ಅಂದಂಗೆ ನೋಡು. ಈ ನನ್ನ ಮಗ ತಾನು ಸೇರೋದಿಲ್ಲ, ಸೇರೋರ್ನು ಬಿಡೋದಿಲ್ಲ. ಆಯ್ತಪ್ಪ, ನನಗೆ ಸೇರೋ ಅಗತ್ಯ ಅಲ್ಲ, ಅದು ಬೇಕಾಗಿಲ್ಲ. ಈಗ ನನಗೆ ಡ್ಯೂಟಿ ಟೈಮ್ ಆಯ್ತು, ನಾನು ಮಾಡ್ತೀನಿ. ಹೇ ಜ್ಯೂಸ್ ತಗೋ. ಹಾ ಥ್ಯಾಂಕ್ ಯು. ಅಲ್ವೋ ಮುಟ್ಟಾಳ ನನ್ನ ಮಗನೇ, ಮನೆಗೆ ಬಾ ಅಂತ ಒಂದ್ ಸರ್ತಿನಾರು ಬಾಯ್ ಬಿಟ್ಟು ಕರೆದ್ಯಾ? ಏನ್ ನಿನಗೆ ರತ್ನಗುಂಬಳಿ ಆಸಿ ಕರಿಬೇಕಾ? ಮುಚ್ಕೊಂಡು ಸಮಯ ಇದ್ದಾಗ ಗಂಡ ಹೆಂಡತಿ ಮಗ ಬರ್ಬೇಕಪ್ಪ. ಅಣ್ಣಯ್ಯ ಇವ್ರು ಬರ್ಲಿಲ್ಲ ಅಂದ್ರೆ ನಾನಂತೂ ಖಂಡಿತ ಬರ್ತೀನಿ. ಹೇಳಮ್ಮ. ಇವರಿಬ್ರು ಬರದೇ ಇದ್ರು ನಾನಂತೂ ಖಂಡಿತ ಬರ್ತೀನಿ. ಯಾಕೆ? ಗಿಣಿಗಳನ್ನ ನೋಡಕ್ಕೆ, ಸೊಳ್ಳೆ ತಿನ್ನೋ ಗಿಣಿಗಳು. ಏನ್ ಹುಡುಗಿನೇ ಇವಳು, ಇವಳಾಗಿ ಇವಳ ಕರೆದ್ಬಿಟ್ಟು ಹೊಡೆದ್ಬಿಟ್ಟು ಹೋಗ್ತಾಳೆ, ಸದ್ಯ ಯಾರು ನೋಡ್ಲಿಲ್ಲ. ಹಾಯ್ ರಮೇಶ್. ಹಲೋ. ಅವಳು ಫೋನ್ ಹೊಡೆದ್ಲು, ಇವಳು ಸಿಕ್ಸರೆ ಎತ್ಬಿಟ್ಲು. ಹಣೆ ಬರ, ಇವತ್ತು ಯಾಕೆ ಟೈಮೇ ಸರಿಯಿಲ್ಲ. ಬಾಯಿಲೆ ಅಲ್ಲಿ ಮಾತಾಡ್ತಿದ್ದಲ್ಲ, ಅವರಿಬ್ರು ನನ್ನ ಮಕ್ಕಳು, ನಿನಗೆ ತುಂಬ ಪರಿಚಯನಾ? ಅವರು ನಿಮ್ಮ ಮಕ್ಕಳ? ಅಯ್ಯೋ ಇವರೇ ಪರಿಚಯ ಇಲ್ಲ ಸ್ವಾಮಿ. ಅಲ್ಲ ಕಣ, ಅಯ್ಯೋ ಹುಡುಗಿನ ಕಡೆ ತುಂಬ ಗಾಬರಿ ಬಿಡ್ತಾನೆ, ಒಳ್ಳೆ ಹುಡುಗ. ಹಲೋ, ಗುಡ್ ಮಾರ್ನಿಂಗ್. ಕಪಾಳಕ್ಕೆ ಹೊಡೆದ್ರೆ ಹಲ್ಲೆಲ್ಲ ಉದುರು ಹೋಗ್ಬೇಕು. ಏನ್ ನೋಡ್ತಾ ಇದೀಯಾ, ಬಾಯ್ ಮುಚ್ಕೊಂಡು ಹೋಗ್ತೀಯೋ ಇಲ್ಲ? ರಮೇಶ್ ತರನೇ ಇದ್ದಾನೆ. ಏನಾಯ್ತು ಇವ್ರಿಗೆ? ಪ್ರೀತಿಯಿಂದ ಹಲೋ ಅಂದ್ರೆ ಹಲ್ಲು ಉದುರಿಸ್ತೀನಿ ಅಂತವ್ರೆ, ಗಂಟಲು ಆಗ್ಬಿಟ್ರ? ರಮೇಶ್ ತಾನೆ? ಅಬ್ಬಾ,
ಫ್ಯಾಮಿಲಿಯಲ್ಲಿ ಒಬ್ಬರು ನೆಟ್ಟಿಗಿದ್ದೀರಲ್ಲ. ಅವ್ರು ರಮೇಶ್ ಅನ್ಸುತ್ತಲ್ವಾ? ನನಗೂ ಹಾಗೆ ಅನ್ನಿಸ್ತಾ ಇದೆ ಅಕ್ಕ. ಅದಲ್ಲ, ವಿಚಾರ ಬೇರೆ ವಿಚಾರ. ಈ ಕಾರ್ಪೊರೇಷನ್ ಅವರು ಅಯ್ಯೋ ಅವರೇ ಅಕ್ಕ. ಬಾಯ್ ಸಾರಿ ಕೇಳೋಣ. ಇದೇ ಬೇರೆ ವಿಚಾರ. ಇದ್ರದ್ದೇನಾಯ್ತು ಅಂದ್ರೆ ಎಲ್ಲ ಇರೋ ಮನೆ ಹತ್ರ ಇದೆ, ಕಾಫಿ ಕುಡ್ಕೊಂಡು ಹೋಗಿವೆ. ಬಿಡಿ ಅಲ್ಲ ಕಣ, ಬಿಡಿ ಅಂದ್ರೆ. ಏ ರಮೇಶ, ಇವನು ಯಾಕೆ ಗಾಬರಿಯಾಗಿ ಹೋಗ್ತಿದ್ದಾನೆ? ಓಹೋ, ಒಳ್ಳೆ ಹುಡುಗರೆಲ್ಲ ಹಿಂಗೆ ಅಂತ ಕಾಣಿಸುತ್ತೆ. ರಮೇಶ್ ರೀ, ಸಾರಿ ರಮೇಶ್. ಚಂದನ ಕಸ್ತೂರಿ, ನಿಂತ್ಕೊಳ್ಳಿ. ಇವ್ರು ಯಾಕೆ ಅವನಿಂದಲೇ ಹುಡುಕ್ತಿದಾರಲ್ಲ ಲವ್ವ. ಹಾ
ಮೋಸ ಇಲ್ಲ, ದಗ ಇಲ್ಲ, ವಂಚನೆ ಇಲ್ಲ, ಸುಳ್ಳಂತೂ ಇಲ್ವೇ ಇಲ್ಲ. ನಿಂತೇ ಇದಿರಲ್ಲ, ಕೂತ್ಕೊಳ್ಳಿ. ಹಲೋ. ಓ ಹಲೋ, ಹೌ ಆರ್ ಯು? ಫೈನ್ ಥ್ಯಾಂಕ್ ಯು. ಅಪ್ಪ ಅಮ್ಮ ಬರ್ತಾರೆ? ಇಲ್ಲ, ಅಂಕಲ್ ಇಲ್ವಾ? ಅವರೇನು ಆಸ್ಪತ್ರೆಯಿಂದ ಬಂದಿಲ್ಲ. ಅಯ್ಯೋ ಕೂತ್ಕೊಳ್ಳಿ. ಏನೇ ನಿಂತಾರ್ಲೆ? ತಪ್ಪ ಮಾಡಿದವ್ರಿಗೆ ದೇವ್ರು ಕಣ್ಣಕ್ ಸೂಜಿ ಚುಚ್ಚುತ್ತಾನಂತೆ, ಆದ್ರೆ ಈ ಗ್ರೇಟ್ ಕಸ್ತೂರಿ ಎಲ್ಲೆಲ್ಲೋ ಚುಚ್ಚುತ್ತಾಳೆ. ಕತ್ತೆ, ಒಳ್ಳೆಯವ್ರ ಜೊತೆ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋ ಸೆನ್ಸ್ ಬೇಡ ನಿಂಗೆ? ತುಂಬಾ ನೋವಾಯ್ತಾ ರಮೇಶ್? ಇಲ್ಲಿ ನೋಡ್ತೀನಿ. ಅಯ್ಯೋ ಬೇಡ ಬೇಡ, ಒಂದೇ ಸಮಯಕ್ಕೆ 100 ಇಂಜೆಕ್ಷನ್ ಹಾಕ್ದಾಗಿತ್ತು. ಮತ್ತೆ ಅವ್ರ ಕೈ ಸಿಗದ ನೋಡ್ಕೊಳ್ಳಿ, ಊತಿ ಬಿಡಿ. ಸಾರಿ ರೀ. ಏಯ್, ಅವ್ರೇನ್ ತಪ್ಪು ಮಾಡಿದ್ರು ಅಂತ ಹೀಗೆ ಮಾಡಿದೀಯ ನೀನು? ತಪ್ಪು ಮಾಡ್ಲಿಲ್ವಾ ರೀ? ಮಾಡ್ಲಿಲ್ವೇನ್ರಿ? ಸೊಳ್ಳೆ ತಿನ್ನೋ ಗಿಳಿ ಅಂತ ಸುಳ್ಳು ಹೇಳಿ ಯಾವ್ದೋ ಕಂತ್ರಿ ಗಿಣಿ ಕೊಟ್ರಲ್ಲ, ಅದು ತಪ್ಪಲ್ವಾ? ಅದು ನಿಮ್ ತರಾನೆ ತೂಕಡಿಸಿ ತೂಕಡಿಸಿ ಸತ್ತೋಯ್ತು. ಗಿಣಿ ಸೊಳ್ಳೆನ ತಿನ್ಲಿಲ್ಲ ಅಂತ ಸೊಳ್ಳೆಗಳೆಲ್ಲ ಸೇರಿ ಗಿಣಿ ತಿಂದಿರ್ಬೇಕು. ಈ ಬಿಲ್ ಕ್ಲಿಂಟನ್, ಮೈಕೆಲ್ ಜಾಕ್ಸನ್ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ ನನಗೆ. ಯಾಕ್ರಿ ಹೀಗ್ ನಗ್ತಿದ್ದೀರಾ? ನಿಮ್ ದಡ್ತನ ನೋಡಿ ಏನ್ರಿ ಮಾಡ್ಲಿ? ಸೊಳ್ಳೆ ತಿನ್ನೋ ಗಿಣಿ ಇದೆ ಅಂತ ಯಾರು ಹೇಳಿದ್ ನಿಮ್ಗೆ? ಇವಳೆ ನನಗೆ ಫ್ರೆಂಡ್ಸ್ ಹೇಳಿದ್ದು. ಫ್ರೆಂಡ್ ಸರ್ಕಲ್ ಎಲ್ರಿಗೂ ರೂಫ್ ಖಾಲಿ. ಹೋಗ್ಲಿ ಬಿಡೆ, ಫಸ್ಟ್ ಟೈಮ್ ಮನೆಗ್ ಬಂದವ್ರಿಗೆ ಹೀಗ ಟ್ರೀಟ್ ಮಾಡೋದು? ಲೇ, ಸೊಳ್ಳೆ ತಿನ್ನೋ ಗಿಳಿ ಇದೆ ಅಂತ ಕರ್ಕೊಂಡು ಹೋದವಳು ನೀನೆ, ಈಗ ಸಮಾಧಾನ ಮಾಡ್ತಿರೋಳು ನೀನೆ. ಏನ್ ಸಮಾಚಾರ? ಸಮಾಚಾರ ಅಲ್ಲಮ್ಮ, ಬಂದವ್ರಿಗೆ ಉಪಚಾರ. ನೀವಿಬ್ರು ಮಾತಾಡ್ತಾರೆ, ನಾನು ಹೋಗಿ ಕಾಫಿ ತರ್ತೀನಿ. ಹಾ, ಇಲ್ ನೋಡು, ಇವ್ರಿಗೆ ಸಕ್ಕರೆ ಹಾಕ್ಬೇಡ, ಸ್ವಲ್ಪ ಉಪ್ಪು ಹಾಕು. ರೀ, ಕಾಲ್ ತೆಗೆರಿ. ಅತ್ತರಿ, ಹಿಂದೆ ಯಾಕೆ ಪಾಕೆಟ್ ಹೋಗ್ತಿದ್ರಿ? ನಿಮ್ಮಂಥವ್ರು ಲವ್ ಲೆಟರ್ ಹಾಕಕ್ಕೆ. ಕಸ್ತೂರಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯೆ? ಇವ್ರಿಗೆ ಮನೆಯೆಲ್ಲ ತೋರ್ಸೋಣ ಅಂತ ಈಗ ತಾನೇ ಜಗಳ ಆಡ್ತಿದ್ದೆ. ಕಾಂಪ್ರಮೈಸ್ ಆಗ್ಬಿಟ್ಟೆ. ನೋಡಿ, ಈ ಡ್ರೀಮ್ ಹೋಮ್ ನಲ್ಲಿ ನಮ್ ಸ್ವೀಟ್ ರೂಮ್. ನಾವಿಬ್ರು ಇಲ್ಲೇ ಮಕ್ಕಳಿಗ್ ಮಕ್ಕಳಾಗಿ, ದೊಡ್ಡವ್ರಿಗ್ ದೊಡ್ಡವರಾಗಿ, ಒಬ್ರಿಗೊಬ್ರು ತಾಯಿಯಾಗಿ ಬೆಳೆದಿದ್ದು. ಸ್ಟಾಪ್ ಸ್ಟಾಪ್ ಸ್ಟಾಪ್, ನಿನ್ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ಇಲ್ಲೂ ಶುರು ಮಾಡ್ಬಿಟ್ಟು. ಹೇಳಿ ಬಿಡಿ, ಲೈಫ್ ಅಂದ್ರೆ ಸೆಂಟಿಮೆಂಟ್ ತಾನೆ. ಯು ಆರ್ ರಾಂಗ್ ಮಿಸ್ಟರ್ ರಮೇಶ್. ಜೀವನ ಅಂದ್ರೆ ನಮಗ್ ನಾವೇ ಕೋಟೆ ಕಟ್ಕೊಂಡು ಕೈದಿಗಳ ತರ ಇರೋದಲ್ಲ. ನಮ್ ಲೈಫ್ ಆಕಾಶದ ತರ ಇರ್ಬೇಕು, ಅದ್ರಲ್ಲಿ ನಾವು ಫ್ರೀ ಬರ್ಡ್ಸ್ ಆಗಿ ಹಾರಾಡ್ತಾ ಇರ್ಬೇಕು. ಅದು ನನ್ ಪಾಲಿಸಿ, ನೀವೇನಂತೀರಿ? ವಂಡರ್ಫುಲ್. ಯಾವ ಸಿನಿಮಾ ಡೈಲಾಗ್ ಇದು? ಏಯ್ ಹೋಗಿ, ಡ್ಯಾಡಿ ಬಂದಿದ್ದಾರೆ, ನಾನು ಇವ್ರಿಗೆ ಮನೆಯೆಲ್ಲ ತೋರಿಸ್ತೀನಿ. ಯಾಕೆ? ನನಗ್ ಗೊತ್ತಿಲ್ವಾ? ನೀನೆ ಹೋಗು. ಕತ್ತೆ, ತಲಾಟೆ ಮಾಡ್ಬೇಡ, ಹೇಳ್ದಷ್ಟು ಕೇಳು, ಹೋಗು. ನಾನ್ ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ, ನೀನೆ ಹೋಗು. ಅಯ್ಯೋ, ಇದಕ್ಕೆ ಜಗಳ, ಬನ್ನಿ ಎಲ್ರು. ನೋ ನೋ ನೋ, ನೀವಿಲ್ಲಿರಿ, ಅವಳೆ ಹೋಗ್ತಾಳೆ, ಹೋಗೆ. ಬನ್ನಿ ಟೆರೆಸ್. ಹೇಗಿದೆ ನಮ್ ಟೆರೆಸ್? ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋರ್ಗೆ ತುಂಬಾ ಅನುಕೂಲವಾಗಿದೆ. ನೀವ್ ನಗುವಾಗ ತುಂಬಾ ಚೆನ್ನಾಗಿ ಕಾಣ್ತೀರಿ. ನೀವ್ ತುಂಬಾ ಚೆನ್ನಾಗಿ ಐಸ್ ಇಡ್ತೀರಾ. ಆಕ್ಚುಲಿ ನನ್ನ ಲೈಫ್ ಅಲ್ಲೇ ನಿಮ್ಮಷ್ಟು ಚೂಟಿಯಾದ ಹುಡುಗಿನ ನೋಡೇ ಇಲ್ಲ. ನಿಮ್ಮಷ್ಟು ಸುಳ್ಳು ಹೇಳೋ ಹುಡುಗನ್ನ ನಾನು ನೋಡಿಲ್ಲ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಏನದು? ಯಾಕೋ ಇವತ್ತು ಧೈರ್ಯ ಸಾಲ್ತಿಲ್ಲ. ನಾಳೆ 5 ಗಂಟೆಗೆ ಸೋಮೇಶ್ವರನ ದೇವಸ್ಥಾನಕ್ಕೆ ಬರ್ತೀರಾ? ಯಾಕೆ? ಪರ್ಸನಲ್ ಆಗಿ ಮಾತಾಡಬೇಕು. ಅಯ್ಯೋ, ಟೈಮ್ ಆಗೋಯ್ತು. ಕಸ್ತೂರಿ, ನೆಕ್ಲೆಸ್ ಎಲ್ಲ ಕಾಣ್ತಿಲ್ಲ. ನನಗೆ ಗೊತ್ತಿಲ್ಲ, ನೀನೇ ಎಲ್ಲ ಇಟ್ಟಿರ್ಬೇಕು. ನೆನ್ನೆ ನೀನ್ ತಾನೇ ಹಾಕೊಂಡಿದ್ದು, ನನ್ಗೆ ಗೊತ್ತಿಲ್ಲ ಕಣೆ. ಅಲ್ವೇ,
ಇವತ್ತು ಇಷ್ಟೊಂದು ಅಲಂಕಾರ ಮಾಡ್ಕೋತಿದ್ಯಾ? ಯಾಕೆ ಮಾಡ್ಕೋ ಬರ್ದ? ಮಾಡ್ಕೋ ಮಾಡ್ಕೋ, ನಾನೇನ್ ಬೇಡ ಅನ್ಲಿಲ್ಲ. ಆದ್ರೆ ಅದಕ್ಕೆ ಕಾರಣ ಇರ್ಬೇಕಲ್ಲ. ಬಾಂಬೆಯಿಂದ ನನ್ನ ಫ್ರೆಂಡ್ ಬರ್ತಿದ್ದಾರೆ, ಅವ್ರನ್ನ ಮೀಟ್ ಮಾಡ್ಬೇಕು. ಬಾಯ್ ಫ್ರೆಂಡ್ ಅಲ್ಲ ತಾನೆ? ಆದ್ರೆ ಏನಂತೆ, ಗಾಬರಿ ಆಗ್ಬೇಡ, ಅಂತದ್ ಏನೂ ಇಲ್ಲ. ಅಂತದೇನಾರು ಚಾನ್ಸ್ ಸಿಕ್ಕಿದ್ರೆ ಮೊದಲು ನಿನಗೆ ಹೇಳ್ತೀನಿ ತಗೋ. ಹೌದು, ನಿಂದೇನ್ ಇಷ್ಟೊಂದು ಅಲಂಕಾರ? ಇವತ್ ಶನಿವಾರ ಅಲ್ವಾ, ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಇಷ್ಟು ದಿನ ಬೆಚ್ಚೋಲೆ ಗೌರವನ್ ತರ ಹೋಗ್ತಿದ್ದೆ, ಇವತ್ತೇನು? ಈಗೇನು, ಒಂದ್ ನೆಕ್ಲೆಸ್ ಹಾಕೊಂಡಿದ್ದೀನಿ ಅಷ್ಟೇ ತಾನೆ. ಬರ್ಲ ಬಾಯ್. ಅಕ್ಕ ಅಕ್ಕ, ನನ್ ಕಾರ್ ಬೇಕು ಪ್ಲೀಸ್, ನಂಗೆ ಅರ್ಜೆಂಟ್ ಕಾರ್ ಬೇಕು. ನಾನ್ ಬಂದ್ಮೇಲೆ ಹೋಗು. ಅಯ್ಯೋ ಅಕ್ಕ, ನಾನು ಎಕ್ಸಾಕ್ಟ್ಲಿ 5 o'clock ಅಲ್ಲಿ ಇರ್ಬೇಕು. ಹಾಗಾದ್ರೆ ಆಟೋಲ್ ಹೋಗಿ. ಅಯ್ಯೋ ಅಕ್ಕ ಪ್ಲೀಸ್ ಅಕ್ಕ, ದೇವಸ್ಥಾನಕ್ ತಾನೆ, ನೀನೇ ಆಟೋಲ್ ಹೋಗು. ಇಂಪಾಸಿಬಲ್, ನನ್ ಕಾರಲ್ಲೇ ಹೋಗ್ಬೇಕು. ಏನ್ ರಮಾದ್ ನಿಮ್ ತಕರಾರು? ನೋಡಿ ನಡಿ, ನಾನು ಅರ್ಜೆಂಟ್ ಆಗಿ ಏರ್ಪೋರ್ಟ್ ಹೋಗ್ಬೇಕು, ಕಾರ್ ಕೀ ಕೊಡೆ ಅಂದ್ರೆ ಕೊಡ್ತಾ ಇಲ್ಲ. ಪ್ಲೀಸ್ ಕೊಡ್ಸಿ ಡಡಿ, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ದೇನೆ. ಅಯ್ಯಯ್ಯ, ಅದ್ಯಾಕ್ರಮ್ಮ ಒಬ್ ಗಂಡನ್ಗೆ ಇಬ್ರು ಗಂಡರು ಕಿತ್ತಾಡ್ದಂಗೆ ಕಿತ್ತಾಡ್ತೀರಿ? ಕಾರ್ ತಾನೆ, ಇಬ್ರು ಒಟ್ಟು ಗೊಳ್ಬಿಡಿ. ಅದೆಲ್ಲ ಆಗೋಲ್ಲ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ಚಂದು, ಅವ್ಳಿಗೆ ಏನು ಅರ್ಜೆಂಟ್ ಅಂತೆ, ದೇವಸ್ಥಾನಕ್ಕೆ ಲೇಟ್ ಆಗೋದ್ರು ನಡೆಯುತ್ತೆ, ಆ ಫ್ಲೈಟ್ ಲೇಟ್ ಆಗೋರಾಗತ್ತೆ. ಕೊಟ್ಬಿಡಮ್ಮ. ನೀವ್ ಯಾವಾಗ್ಲೂ ಇವಳ ಪರನೆ, ಸಾಗೋ, ನಾನೇ ಆಟೋಲ್ ಹೋಗ್ತೀನಿ. ಥ್ಯಾಂಕ್ ಯು ಡ್ಯಾಡಿ, ಬಾಯ್. ಯಜಮಾನ್ರೇ, ಈ ಕಾರ್ ಮಾರ್ಬಿಡಿ, ಇಲ್ಲ ಇನ್ನೊಂದ್ ಕಾರ್ ತನಿ, ಇಲ್ಲಾಂದ್ರೆ ಇವರಿಬ್ರು ಸೌತೀರ್ತಾರೆ ಆಗೋಯ್ತಾರೆ. ಎರಡೂ ಮಾಡೋದಿಲ್ಲ. ಮತ್ತೆ ಕಾರ್ ಇರೋರನ್ನ ನೋಡಿ ಇಬ್ರಿಗೂ ಮದುವೆ ಮಾಡ್ಬಿಡ್ತೀನಿ. ಯಜಮಾನ್ರೆ, ಫುಟ್ಪಾತ್ ಅಲ್ಲಿ ಇರೋರೆಲ್ಲ ಈ ಕಾರ್ ಇಟ್ಟವ್ರೆ. ನಿಮ್ ರೇಂಜ್ ಯಾವ್ದು? ನಿನ್ ರೇಂಜ್ ಅಂತೂ ಅಲ್ಲ ಮಗನೆ. ಹೌದಲ್ವಾ, ಇವ್ನು ಹೇಳೋದು ಕರೆಕ್ಟೇ, ಸ್ವಲ್ಪ ಯೋಚನೆ ಮಾಡ್ಬೇಕಪ್ಪು. ಹಾಯ್. ಹಾಯ್. ಅಲ್ಲಿಂದ ಮುಂಚೆ ಬಂದ್ಬಿಟ್ಟಿದ್ರಾ? ಎಸ್, ಟೈಮ್ ಸೆನ್ಸ್ ಇಸ್ ಲೈಫ್ ಸೆನ್ಸ್. ನಾನು ಎಕ್ಸಾಕ್ಟ್ 5 ಗೆ ಬಂದೆ, ನೀವೇ 3 minutes ಲೇಟ್. ನಿಮ್ದು ಜಪಾನ್ ಸಿಸ್ಟಮ್, ನಂದು ಇಂಡಿಯನ್ ಸ್ಟ್ಯಾಂಡರ್ಡ್. ಹಾಗಾದ್ರೆ ನೀವು 6 ಗಂಟೆಗೆ ಬರ್ಬೇಕಾಗಿತ್ತಲ್ಲ. ಬನ್ನಿ. ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತಿದ್ರಿ. ಆ ವಿಷಯನೇ ಹೇಗ್ ಹೇಳೋದು ಗೊತ್ತಾಗ್ತಾ ಇಲ್ಲ. ನೇರವಾಗಿ ಹೇಳಿ. ಹೇಳ್ಬೋದು, ಆದ್ರೆ ಅದನ್ನ ಕೇಳಿ ನಿಮ್ಗೆ ಏನ್ ಅನ್ಸುತ್ತೋ ಏನೋ. ಖುಷಿ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ಬೈ ಚಾನ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರು, ನಮ್ಮ ಫ್ರೆಂಡ್ಶಿಪ್ ಮಾತ್ರ ನಾವು ಕಳ್ಕೋಬಾರ್ದು. ಖಂಡಿತ ಇಲ್ಲ. ನಾನು ನಿಮ್ಮ ಅಕ್ಕನ ಇಷ್ಟಪಡ್ತಾ ಇದ್ದೀನಿ. ಈ ವಿಷಯನ ಅವ್ರಿಗೆ ಹೇಳಿ, ಅವ್ರಿಗೂ ಒಪ್ಪಿಗೆ ಇದ್ರೆ ನಾವಿಬ್ರು ಮದುವೆ ಮಾಡ್ಕೋತೀವಿ. ವಾಟ್ ಎ ಸರ್ಪ್ರೈಸ್! ನಿಮ್ ಮಾತ್ ಕೇಳಿ ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನಿಮ್ಮಂತ ಗಂಡನ್ ಪಡೆಯೋಕೆ ಅವ್ಳು ತುಂಬಾ ಅದೃಷ್ಟ ಮಾಡಿದ್ಲು. ಡೋಂಟ್ ವರಿ, ಅವ್ಳು ಖಂಡಿತ ಒಪ್ತಾಳೆ. ವಿಶ್ ಯು ಗುಡ್ ಲಕ್. ಆದಿತ್ಯಾದಿ ಗ್ರಹಸ್ಸರ್ವೇ ಸ ನಕ್ಷತ್ರಾಃ ಸರಾಶಯಃ ಕುರ್ವಂತು ಮಂಗಳಂ ನಿತ್ಯಂ ಯಥೇಷ್ಯ ಲಗ್ನಪತ್ರಿಕಾರ್ಥಾಯ ಎಂಗೇಜ್ಮೆಂಟ್ ಫಂಕ್ಷನಾಯ ಶುಭಮಸ್ತು. ಎಂಗೇಜ್ಮೆಂಟ್ ಅಪ್ಪು, ಎಂಗೇಜ್ಮೆಂಟ್ ಅಪ್ಪು, ಎಂಗೇಜ್ಮೆಂಟ್ ಅಪ್ಪು, ಎಂಗೇಜ್ಮೆಂಟ್ ಅಪ್ಪು. ಜೀವ ಜೀವಕ್ಕೂ ಸಂಸಾರಕ್ಕೂ ಮದುವೆ ಅನ್ನೋದು ಎಂಗೇಜ್ಮೆಂಟ್ ಅಪ್ಪು. ಸುವಿಸುವಲಾಗಿ ಹೌದಾ ಅಲ್ವ ಹೇಳಿ, ಸುವಿಸುವಲಾಗಿ ಹೌದಾ ಅಲ್ವ ಹೇಳಿ. ಅರೇಂಜ್ಮೆಂಟ್ ಅಪ್ಪು, ಅರೇಂಜ್ಮೆಂಟ್ ಅಪ್ಪು, ಅರೇಂಜ್ಮೆಂಟ್ ಅಪ್ಪು, ಅರೇಂಜ್ಮೆಂಟ್ ಅಪ್ಪು. ಪಾತ್ರ ಪಾತ್ರಕ್ಕೂ ಗೋತ್ರ ಗಾತ್ರಕ್ಕೂ ಮದುವೆ ಅನ್ನೋದು ಅರೇಂಜ್ಮೆಂಟ್ ಅಪ್ಪು. ಸುವಿಸುವ ನಾನಿ ಹೌದಾ ಅಲ್ವ ಹೇಳಿ, ಸುವಿಸುವ ನಾನಿ ಹೌದಾ ಅಲ್ವ ಹೇಳಿ. ಅಪರಂಜಿನಮ್ಮ ಹುಡುಗಿ ನಮಗಂತೂ ಇವಳ ಚಿನ್ನ, ನೀವೆಷ್ಟು ಕೇಳುತ್ತೀರಾ ನಿಮ್ಮ ವರದಕ್ಷಿಣೆಯನ್ನ.
ಕೊಹಿನೂರು ನಮ್ಮ ಗಂಡು ಬೆಲೆ ಕಟ್ಟಬಲ್ಲಿರೇನು ಈ ವಿನಯ ವಿದ್ಯಾಗನಿಗೆ ಬಾಯಿ ಬಿಟ್ಟು ಕೇಳಬೇಕೇನು ಹೇಳೇ ಪ್ರೀತಿಯ ಬಂಧನ ಪ್ರೀತಿಯ ಬಂಧನ ವ್ಯಾಪಾರ ಆದರೆ ವಿದ್ಯೆಯ ಒಂದು ಕೇಳು ಕಮಿಟ್ಮೆಂಟ್ ಅಪ್ಪು ಕಮಿಟ್ಮೆಂಟ್ ಅಪ್ಪು ಕಮಿಟ್ಮೆಂಟ್ ಅಪ್ಪು ಕಮಿಟ್ಮೆಂಟ್ ಅಪ್ಪು ನಾವು ಹೇಳೋಕ್ಕು ಹೇಳಿ ನಡೆಯೋಕ್ಕು ಮದುವೆ ಅನ್ನೋದು ಕಮಿಟ್ಮೆಂಟ್ ಅಪ್ಪು ಹೈ ಸುವಿಸುವಲಾಲಿ ಹೌದಾ ಅಲ್ವಾ ಹೇಳಿ ಸುವಿಸುವಲಾಲಿ ಹೌದಾ ಅಲ್ವಾ ಹೇಳಿ ಸಿಟಿಯಲ್ಲಿ ಇದ್ರೆ ಛತ್ರ ನಮ್ಮ ಬಳಗಕ್ಕೆಲ್ಲ ಹತ್ರ ಊಟಕ್ಕೆ ಹತ್ತು ಪಲ್ಯ ಹಾಡೋಕೆ ಎಸ್ಪಿ ಬಾಲು ಊಟದ್ದು ಅಡ್ಡಿ ಇಲ್ಲ ಛತ್ರನ್ನು ಸಿಕ್ಕದಿಲ್ಲ ಎಸ್ಪಿ ಬಿ ನಮಗೂ ಇಷ್ಟ ಸಿಕ್ಕದು ತುಂಬಾ ಕಷ್ಟ ಆಗಲ್ವ ಹೇಳಿ ಆಗ ಕೇಳ ಯಾರಾದ್ರೂ ಸೋಲಿ ಅಡ್ಜಸ್ಟ್ಮೆಂಟ್ ಅಪ್ಪು ಅಡ್ಜಸ್ಟ್ಮೆಂಟ್ ಅಪ್ಪು ಅಡ್ಜಸ್ಟ್ಮೆಂಟ್ ಅಪ್ಪು ಅಡ್ಜಸ್ಟ್ಮೆಂಟ್ ಅಪ್ಪು ನಮ್ಮ ಬಯಕೆಗೂ ನಮ್ಮ ಬಜೆಟ್ಗೂ ಮದುವೆ ಅನ್ನೋದು ಅಡ್ಜಸ್ಟ್ಮೆಂಟ್ ಅಪ್ಪು ಸುವಿಸುವಲಾಲಿ ಹೌದಾ ಅಲ್ವಾ ಹೇಳಿ ಸುವಿಸುವಲಾಲಿ ಹೌದಾ ಅಲ್ವಾ ಹೇಳಿ ಇಷ್ಟೊತ್ತು ಇಲ್ಲಿ ಕುಳಿತು ಆಗಿಲ್ಲ ಒಂದು ಮಾತು ಹೇಳಬೇಕು ಈಗ ನೀನು ಯಾವ ಊರಲ್ಲಿರಲಿ ಹನಿ ನೀನು ಮಾತಾಡೆ ಮೌನ ಗೌರಿ ಸಂಕೋಚ ವ್ಯಾಕೆ ಇನ್ನು ನಿನ್ನ ಸ್ವಂತ ದುಡಿಮೆಯಲ್ಲಿ ತಾರೀಸು ತೋರಿಸೆನು ಹ್ಞೂ ಕೇಳು ಸೆಂಟಿಮೆಂಟ್ ಅಪ್ಪು ಸೆಂಟಿಮೆಂಟ್ ಅಪ್ಪು ಸೆಂಟಿಮೆಂಟ್ ಅಪ್ಪು ಸೆಂಟಿಮೆಂಟ್ ಅಪ್ಪು ನಮ್ಮ ಸಂಸ್ಕೃತಿಗೂ ಸಂಪ್ರದಾಯಕ್ಕೂ ಮದುವೆ ಅನ್ನೋದು ಸೆಂಟಿಮೆಂಟ್ ಅಪ್ಪು ಬಾವಾ ತುಂಬಾ ಬಾರನಾ ಇಲ್ಲ ತಲೆನ ಹೊತ್ಕೊಂಡಿರೋದು ಏನ್ ಮಲ್ಲಿಗೆ ಹೂವ ತೆಂಗಿನಕಾಯಿ ಅದು ನೂರೊಂದು ಇಂತ ಹರಕೆ ತೀರ್ಸೋಕೆ ನೀವ್ ತುಂಬಾ ಪುಣ್ಯ ಮಾಡಿದ್ರಿ ಬಾವಾ ಹೌದಮ್ಮ ನನ್ ತಲೆ ಮೇಲೆ ಹೊಡಿಯೋ ತೆಂಗಿನಕಾಯಿನ ನಾನೇ ಹೊತ್ಕೊಂಡ್ ಬರ್ತಿದ್ದೀನಲ್ಲ ಇದಕ್ಕಿಂತ ಆದಷ್ಟು ಮನುಷ್ಯನ್ ಏನಿರುತ್ತೆ ತಾಳಿ ಕಟ್ಟೋವರೆಗೂ ಇನ್ನೇನೇನ್ ಕಾದಿದ್ಯೋ ತಾಳಿ ಕಟ್ಟೋವರೆಗೂ ಕಡಿಮೆನೆ ಕಟ್ಟಿದ ಮೇಲೆ ಮಾರಿ ಹಬ್ಬ ನಗು ನಗು ನಿನಗೂ ತಲೆ ಮೇಲೆ ತೆಂಗಿನಕಾಯಿ ಹೊಡಿಯುವಂತ ಗಂಡ ಸಿಗ್ಲಿ ಆಗೆಲ್ಲ ಅರ್ಥ ಆಗುತ್ತೆ ಏನೇ ನಿನ್ ಕಿತಾಪತಿ ಕಿತಾಪತಿ ಅಲ್ಲ ಪಾಪ ಇವ್ರ ಅಧೋಗತಿ ಸುಮ್ನೆ ಇಲ್ಲೇ ಕಾಯಿ ಹೊಡಿಯೋದು ಇಳ್ಸೋಣ ದಯವಿಟ್ಟು ಕುತ್ತಿಗೆ ಹೋಯ್ತು ತಲೆನೇ ಹೋಗ್ತಿದೆ ಇನ್ ಕುತ್ತಿಗೆಗೆ ಏನ್ ಕೆಲ್ಸ ಹೋಗ್ಲಿ ಬಿಡಿ ಬಾವಾ ಆಂಬ್ಯುಲೆನ್ಸ್ ಕರ್ಸ್ಲಾ ಏಕತ್ತೆ ಸುಮ್ನೆ ಅವ್ರ ಯಾಕೆ ಹೆದರ್ಸ್ತೀಯಾ ನೀವೇನು ಹೆದ್ರಕೋಬೇಡಿ ಗಂಡನಾಗೊಂದ್ ತಲೆ ಮೇಲೆ ಕಾಯಿ ಹೊಡೆದ್ರೆ ಹೆಂಡತಿ ತಾಳಿ ಗಟ್ಟಿಯಾಗಿರುತ್ತಂತೆ ನಮ್ ತಲೆ ಮೇಲೆ ಕಾಯಿ ಹೊಡೆದ್ರೆ ನಿಮ್ ತಾಳಿ ಗಟ್ಟಿಯಾಗಿರುತ್ತಂತ ದೇವ್ರ ಕೈ ಮುಗಿರಿ ಪದ್ಧತಿ
ದೇವ್ರೆ ಅಲ್ಲ ಹನುಮಂತು ನಮಸ್ಕಾರ. ನಮಸ್ಕಾರ. ಇದೇನು ಮದುವೆ ಮನೆನಾ ಇಲ್ಲ ಬೊಂಬೆ ಆಟನ? ಯಾಕೋ ಏನ್ ತಪ್ಪು ಮಾಡಿದ್ದೀನಿ ನಾನು? ಅದನ್ನೇ ತಾರೋದು. ನಮಸ್ಕಾರ. ಮದುವೆ ಮನೆ ಅಂದ್ಮೇಲೆ ಹೆಣ್ಣವ್ರು ಏನಾದ್ರು ತಪ್ಪು ಮಾಡ್ಬೇಕು, ಹೆಣ್ಣವರು ಬೈತಾ ಇರ್ಬೇಕು. ಆದ್ರೆ ನೀನು ಇಲ್ಲಿ ಎಲ್ಲ ಸರಿಯಾಗಿ ಅರೇಂಜ್ ಮಾಡ್ಬಿಟ್ಟಿದ್ದೀನಿ. ನಾನು ಯಾತಕ್ಕೆ ಅಂತ ಜಗಳ ಆಗ್ಲಿ, ಮುಚ್ಕೊಂಡು ಹೋಗ ಸಾಕು ನೀನು. ಗಂಡಿನ ಅಪ್ಪ ನಾನು, ನನ್ನ ಮುಚ್ಕೊಂಡು ಹೋಗೋತಿಯ ಕೇಳಿದ್ರೆ ಅಂದ್ರೆ ನನಗೇನಂತ ನೋಡಿ. ಸ್ವಲ್ಪ ವಿಚಾರ ಗೊತ್ತಾ, ನಾ ಇಬ್ರು ಜಗಳ ಆಡಿದ್ರೆ ಯಾರು ನಂಬೋದೇ ಇಲ್ಲ, ಮುಚ್ಕೊಂಡು ಹೋಗ್ತೀಯಾ? ತಾಳಿ ಕಟ್ಟಕ್ ಮುಂಚೆನೆ ಹೇಳ್ಬಿಡು, ಮದುವೆ ಆಗಿದ ತಕ್ಷಣ ಗಂಡನ ತಿರುಪತಿ ಕರ್ಕೊಂಡ್ಬಂದು ಗುಂಡೊಡಿಸ್ತೀನಿ ಅಂತ ಹರ್ಕೋತ್ಕೊಂಡಿಲ್ಲ ತಾನೇ? ನಂಜನ್ ಗೂಡಿಗೆ ಕರ್ಕೊಂಡ್ ಬಂದು ಗುಂಡು ಹೊಡಿಸ್ತೀನಿ ಅಂತ ಹರಕೆ ಹತ್ಕೊಂಡಿದ್ದೀನಿ.
ಆತನಿಗೆ ಕೆಮ್ಮು ಕಲಿಸು ಮಗನ ದಯ ಪಾಲಿಸಯ್ಯ ತಾತ ತಾತ ಅಂತ ಇದ್ರೆ ನಾನು ತಾತೈ ಅನ್ನಬೇಕಯ್ಯ ನೆಕ್ಸ್ಟ್ ಇಯರ್ ಮಾಯ ಅಯ್ಯ ಅಯ್ಯ ದಯಮಾಡಯ್ಯ ಬೇಗ ಹೋಗಿ ಕದ ಹಾಕಯ್ಯ ಮೊದಲ ರಾತ್ರಿ ನಿದ್ದೆ ಏನು ಹೊಯ್ದು ನನ್ನ ಹನಿಮೂನು ಪ್ರಾಣವೇ ಇನ್ನು ಉಪವಾಸವೇ ಅಯ್ಯ ಅಯ್ಯ ಮದುವೆ ಮಂಚ ನಾನು ಇನ್ನೂ 25 ಪ್ರದಕ್ಷಿಣೆ ಹಾಕೋವರೆಗೂ ನೀವು ಹೀಗೆ ಇರಬೇಕು ಇನ್ನೂ 25 ನನ್ನ ಮಂಡಿಗತಿ ಹೆಂಡತಿ 101 ಪ್ರದಕ್ಷಿಣೆ ಹಾಕೋವರೆಗೂ ಗಂಡ ಮಂಡಿಗಾಲೂರಿಗೆ ಕೂತ್ಕೊಂಡಿದ್ರೆ ಮುದ್ದಾದ ಮಕ್ಕಳು ಹುಟ್ಟುತ್ತಂತೆ ಯಾವ ನನ್ನ ಮಗನ ನೀವು ಇಂಥ ಹರಕೆ ಅಡಿಯಲ್ಲ ಕೊಡೋದು ಮಂಡಿನೇ ಹೋಗ್ಬಿಟ್ರೆ ಮಕ್ಕಳು ಹಿಂಗೆ ಆಗ್ತವೆ ಪ್ಲೀಸ್ ರೀ ಇದೇ ಕೊನೆ ಹರಕೆ ಅಕ್ಕ ಭಾವ ಓಕೆ ಓಕೆ ನಡಿಲಿ ನಡಿಲಿ ಇದೇನೆ ದೇವ್ರನ್ನೇ ನಂಬಿರೋಳು ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ಯಾ ಹಿರಿಯಕ್ಕನ ಚಾಳಿ ಮನೆ ಮಂದಿಗಲ್ಲ ಅಂತಾರಲ್ಲ ಮೊದಲು ತಲೆ ಮೇಲೆ ತೆಂಗಿನಕಾಯಿ ಕುಕ್ಕದೆ ಈಗ ಮಂಡಿ ಮುರಿತಾ ಇದೆಯಾ ಅದೇ ತರ ತನಸಿಗೋ ಪ್ರಾಣಿಗೆ ಯಾವ ತರಲ್ಲ ಹಿಂಸೆ ಕೊಡ್ಬೋದು ಅಂತ ಐಡಿಯಾ ಕೆಳಗೆ ನಂದಿ ಹತ್ರ ಬಂದಿರ್ಬೇಕು ಹಾಗೇನಿಲ್ಲ ನಮ್ಮ ಅಕ್ಕಂಗೋಸ್ಕರ ಅಂದ್ರೆ ನೀನ್ ಬೇಡ್ಕೊಂಡಿದ್ದಕ್ಕೆ ದೇವ್ರು ಒಳ್ಳೆ ಮನೆ ಕೊಟ್ಟ ಒಳ್ಳೆ ಗಂಡನ್ ಕೊಟ್ಟ ನಿಮ್ ದಾಂಪತ್ಯ ಸುಖವಾಗಿರ್ಲಿ ನಿನಗ್ ಮುದ್ದಾದ ಮಕ್ಕಳು ಹುಟ್ಲಿ ಅಂತ ದೇವ್ರನ್ನ ಬೇಡ್ಕೊಳಕ್ ಬಂದೆ ಅಷ್ಟೇ ಅಲ್ಲ ಪ್ರತಿ ಗುರುವಾರ 101 ಉರುಳು ಸೇವೆ ಮಾಡೋ ಹರಕೆ ಹೊತ್ಕೊಂಡಿದ್ದೀನಿ ಬಹಳ ಸಂತೋಷ ಮಾಡು ಮಾಡು ನಾನು ಮಾಡ್ತೀನಿ ಅಂತಲ್ಲ ನೀವು ಮಾಡ್ತೀರಾ ಅಂತ ಅಡ್ನಾಡಿ ನನ್ ಮಗನೇ ಯಾಕೋ ಯಾಕೋ ಅಳ್ತಾ ಇದೀಯಾ ನಾನೇನು ಸೊಸೆ ಮೇಲೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಇಡೋಂತ ಮಾವ ಅಲ್ಲ ಅವಳನ್ನ ನಿನಗಿಂತ ಫಸ್ಟ್ ಕ್ಲಾಸ್ ಆಗಿ ನೋಡ್ಕೋತೀನಿ ನಗೋ ನಗೋಲೆ ನಗ್ನಗ್ತ ಕಳ್ಸ್ಕೊಡಿ ಅಣ್ಣಯ್ಯ ಅವಳ ನಮ್ಮನೆ ಸೊಸೆ ಅಲ್ಲ ನಮ್ಮನೆ ಮಗಳು ನನಗ್ ಗೊತ್ತಿಲ್ವೇ ಆದ್ರೂ ಸಂಪ್ರದಾಯ ಪಾಲಿಸ್ತಿದ್ದಾರ ಆಂಟಿ ಅಳಿ ಡಾಕ್ಟರ್ ಅಳಿ ಪರವಾಗಿಲ್ಲ ಅಳಿ ಲೇ ಏನೇನೇನು ಒಳ್ಳೆ ಫಾರಿನ್ ಹೋಗಳ ತರ ಅಳ್ತಿದ್ಯಲ್ಲ ಪಂಚಂದ್ರಿಯಿಂದ ಬಸವನಗುಡಿಗೆ ದಿನಕ್ ನೂರಾರು ಸಲ ಓಡಾಡಬಹುದು ಅದು ಅಲ್ದೆ ನಿನ್ ಗಂಡ ಬೇರೆ ಒಳ್ಳೆ ಗಾರ್ಡನ್ ಮಾಡಿದ್ದಾರೆ ಮಿನಿ ಝೂ ಮಾಡಿದ್ದಾರೆ ಗಿಡಕ್ ನೀರ್ ಹಾಕೊಂಡು ಪ್ರಾಣಿಗಳನ್ನ ಮುದ್ದು ಮಾಡ್ಕೊಂಡು ಹಾಯಾಗಿರ್ಬಹುದು ಅಲ್ವಾ ಬಾವಾ ಆದ್ರೂ ಎರಡು ಕಾಲಿನ ಮಂಗನ್ ಬಿಟ್ಟು ಹೋಗ್ಬೇಕಲ್ಲ ನಾನು ದುಃಖ ನಾನ್ ಮಂಗನ ಅದ್ರಲ್ಲೇನ್ ಡೌಟ್ ಸುಮ್ನೆ ಬೇಡ ಬಾವಾ ನಿನ್ನ ಅಡು ಚಂದ ನಿನ್ನ ತುಟಿ ಚಂದ
ಒಂದು ಮುತ್ತು ಕೊಡಪ್ಪ, ಮುತ್ತು ಕೊಡು ಪ್ಲೀಸ್, ಪ್ಲೀಸ್ ಮುತ್ತು ಕೊಡಪ್ಪ, ಪ್ಲೀಸ್ ಮುತ್ತು ಕೊಡು. ಅಯ್ಯಯ್ಯೋ ಮುತ್ತು ಕೊಡು ಅಂದ್ಯಲ್ಲ ನಿಮಗಲ್ಲ ಪಾಪುಗೆ. ಓ ಕನಸು ಬಿತ್ತಾ? ಹ್ಮ್ ಒಳ್ಳೆ ಕನಸು, ಸಂತಾನ ಲಕ್ಷ್ಮಿ ಬಂದು ಮಗು ಕೊಟ್ಟ ಹಾಗೆ. ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಅದು ಹೇಗೆ ಸಾಧ್ಯ? ಯಾಕೆ ನೀನು ಹೆಣ್ಣು ಅವಳು ಹೆಣ್ಣು ಹೆಂಗೆ? ಅಲ್ಲ ಆ ಕನಸು ನೆನಸು ಮಾಡಿದ್ರೆ
ದೇವರು ಕಟ್ಟಿದ ಗುಡಿಯಲ್ಲಿ ಗರ್ಭ ಗುಡಿಯಲ್ಲಿ ಆಡ ಬಂದನು ನನ್ನಯ್ಯ ಸುರಿ ಸುವಲಾಗಿ ಆ ದೇವರು ಕಟ್ಟಿದ ಲೋಕದಲ್ಲಿ ಜೀವಲೋಕದಲ್ಲಿ ಆಡ ಬಂದನು ನನ್ನಯ್ಯ ಸುವಲಾರಿ ಸುರಿ ಸುವಲಾರಿ ಆದ್ರೆ ಗಂಡ ಅನ್ನೋ ಬಂಡ ಇನ್ನೂ ಸಿಕ್ಕಿಲ್ವೇ? ಬೈ ದ ಬೈ ಚೊಚ್ಚಲ ಹೌದು, ಹೇಗಿದೆ ಅನುಭವ? ತುಂಬಾ ಗುದ್ದುತ್ತೇರಿ. ಹಾಗಾದ್ರೆ ನಿಮ್ ಗಂಡ್ ಮಗು ಹುಟ್ಟಿದ್ರೆ ಟಿಶಿಂ ಟಿಶಿಂ ಬಾಕ್ಸರ್ ಆಗ್ತಾನೆ, ಹೆಣ್ಮಗು ಹುಟ್ಟಿದ್ರೆ ಕರಾಟೆ ಕ್ವೀನ್. ನಿಮ್ಗೆ ನನ್ ತುಂಬಾ ಮಣ್ತಿನ್ಬೇಕು ಅನ್ಸುತ್ತೆ. ಹೌದಾ? ಹಾಗಾದ್ರೆ ಮಣ್ಣಿನ ಮಗ ಪ್ರಧಾನಿ ಆಗ್ಬಹುದು. ಯೋಚನೆ ಮಾಡ್ಬೇಡಿ. ನಿಮ್ದೇನ್ ಅನುಭವ? ನಾನಂತೂ ಬೈಕೆ ಅನ್ನೋ ನೆಪದಲ್ಲಿ ಬೇಕ್ ಬೇಕಾದ್ನೆಲ್ಲ ತರ್ಸ್ಕೊಂಡ್ ತಿಂತೀನಿ. ಯಾಕೆ, ನಿಮ್ ಅತ್ತೆ ತಾಟ್ಕಿತೀನ? ಅಯ್ಯೋ, ಅತ್ತೆ ಮಾತ್ರ ಅಲ್ಲ, ಗಂಡನು ರಾಕ್ಷಸನೆ. ಬಸರಿಗ್ ಮುಂಚೆ ಹೊಟ್ಟೆ ತುಂಬಾ ಊಟ ಮಾಡಕ್ಕೂ ಬಿಡ್ತಿರ್ಲಿಲ್ಲ. ಇದವ್ರ ವಂಶದ ಕುಡಿ ಅಲ್ವಾ, ಅದಕ್ಕೆ ಬೇಕ್ ಬೇಕಾದ್ನೆಲ್ಲ ತಂದ್ಕೊಡ್ತಾರೆ. ಹಾಗಾದ್ರೆ ನೀವ್ ನಿರಂತರವಾಗಿ ಬಸರಿ ಆಗಿರೋದೇ ಒಳ್ಳೇದು. ಯಾಕ್ ಡಲ್ಲಾಗಿದ್ದೀರಾ? ಆರೋಗ್ಯ ಸರಿ ಇಲ್ವಾ? ಹ್ಮ್, ಯಾಕೇನ್ ತೊಂದ್ರೆ? ಸೌತಿ ಕಾಟ. ಹೆಂಡತಿ ಇರೋರ್ನ ಕಟ್ಕೊಳಕ್ಕೆ ನಿಮ್ಗೇನ್ ಬುದ್ಧಿ ಇರ್ಲಿಲ್ವಾ? ಅವಳು ಸತ್ ಮೇಲೇನೆ ನಾನು ಅವ್ರನ್ನ ಮದ್ವೆ ಆಗಿದ್ದು. ಮತ್ತೆ ಸೌತಿ ಕಾಟ ಅಂದ್ರಿ? ಅವಳು ದೆವ್ವಾಗಿ ನನ್ನ ಕಾಡ್ತಿದ್ದಾಳೆ. ಏನು, ದೆವ್ವನಾ? ಹೌದು ರೀ, ರಾತ್ರಿ ಕಣ್ ಮುಚ್ಚಿದ್ರೆ ಸಾಕು, ಆಕಾಶದಿಂದ ರಾಕ್ಷಸಿ ತರ ಬಂದು ನನ್ ಮಗುನ ಸಾಯಿಸ್ತೀನಿ ಅಂತ ನನ್ ಹೊಟ್ಟೆ ಒಳಗಡೆ ಕೈ ಹಾಕ್ತಾಳೆ. ಬೇಡ ಬೇಡ ಅಂತ ಗೋಗರ್ದು, ನನ್ಗೂ ಸಾಕಾಗ ಹೋಗಿದೆ. ಎಲ್ಲಿ ನನ್ ಮಗುನ ಕಳ್ಕೊತೀನೋ ಅಂತ ನನಗ್ ತುಂಬಾ ಭಯ ಆಗ್ಬಿಟ್ಟಿದೆ. ದೆವ್ವನು ಇಲ್ಲ, ಪಿಶಾಚಿನೂ ಇಲ್ಲ, ಸುಮ್ನೆ ರೀ. ಇದೆಲ್ಲ ನಿಮ್ ಭ್ರಮೆ. 21ನೇ ಶತಮಾನಕ್ಕೆ ಹೋಗ್ತಿದ್ರು ಇನ್ನೂ ಇದನ್ನೆಲ್ಲ ನಂಬ್ತಿರಲ್ಲ. ನಿಮ್ ದಡ್ಡತನಕ್ಕೆ ಏನ್ ಮಾಡ್ಬೇಕು? ಎಲ್ಲ ತಿಳಿದೋರ್ ತರ ಮಾತಾಡ್ಬೇಡ, ಸುಮ್ನೆ ಇರೇ. ದೇವರಿದ್ಮೇಲೆ ದೆವ್ವನು ಇರುತ್ತೆ. ಇರುತ್ತೆ ಇರುತ್ತೆ, ರಾತ್ರಿ ಎಲ್ಲ ಕಾಯ್ಕೊಂಡಿರು. ಯಾಕಂದ್ರೆ ಅದ್ ನಿನ್ ಮಗುನ್ ಎತ್ಕೊಂಡು ಹೋಗಕ್ ಬರ್ಬಹುದು. ತಮಾಷೆ ಅಲ್ಲ ರೀ, ದೆವ್ವ ಇರೋದ್ ನಿಜ. ಯಾವ್ದಕ್ಕೂ ನೀವು ಹುಷಾರಾಗಿರೋದು ಒಳ್ಳೇದು. ದೆವ್ವ ಇರೋದ್ ನಿಜ, ನೀವು ಹುಷಾರಾಗಿರೋದು ಒಳ್ಳೇದು. ನನ್ ಬಿಟ್ಟೆಲ್ಲೂ ಹೋಗ್ಬಿಡಿ, ನಂಗ್ ತುಂಬಾ ಭಯ ಆಗುತ್ತೆ ರೀ. ನಾನೆಲ್ಲ ಹೋಗ್ತೀನಿ ರೀ. ಕನಸ್ ಬಿತ್ತ ಏನು ಅಂದ್ರೆ, ನನ್ ಬಿಟ್ಟು ಹೋಗ್ಬೇಡಿ ಅಂದ್ರೆ ಇನ್ನು ಹತ್ರ ಬನ್ನಿ. ನಂಗ್ ತುಂಬಾ ಭಯ ಆಗ್ತಿದೆ ರೀ. ಯಾಕೆ ಬರ್ತಿದ್ಯಾ? ಏನಾಯ್ತು? ದೆವ್ವ ಯಾವಳೋ ದೆವ್ವದ ಕಥೆ ಹೇಳುದು ಅಂತ ನಂಬಿಡದ? ಅದ್ ಕಥೆ ಅಲ್ಲ ರೀ, ನಿಜ. ಏನ್ ನಿಜ? ಅವಳನ್ನ ದೆವ್ವ ನೋಡಿದಾಳಂತ? ಹೌದು ರೀ, ದಿನ ಕನಸಿನಲ್ಲಿ ಬರುತ್ತಂತೆ. ನೋಡ, ಈ ದೆವ್ವ ಭೂತ ಯಾವುದು ಇಲ್ಲಮ್ಮ, ಎಲ್ಲ ಸುಳ್ಳು, ಮನಸ್ಸಿನ ಭ್ರಮೆ ಅಷ್ಟೇ. ಇಷ್ಟು ಎಜುಕೇಟೆಡ್ ಆಗಿದ್ದು ಈ ಮೂಢನಂಬಿಕೆ ಎಲ್ಲ ನಂಬೋದಾ? ಏನೂ ಆಗಲ್ಲ, ಧೈರ್ಯ ಮಲ್ಕೋ. ಮಲ್ಕೋ, ಕ್ಲೋಸ್ ಯುವರ್ ಐಸ್. Close your eyes. Good. Sweet dreams.
ತಂದು? ನನ್ ಮಗು ಸಾಯಿಸ್ಬೇಡ, ನನಗ್ ನನ್ ಮಗು ಬೇಕು. ಮಾತಾಡು, ನನ್ನ ಸೊಸೆ ಮಗು ಆರೋಗ್ಯವಾಗಿದ್ದಾರೆ ತಾನೆ? ಮಾತಾಡಣ್ಣಯ್ಯ, ಏನಾಗಿದೆ? ನನ್ನ ಚಂದು ಏನಾದ್ರೂ? ಇಲ್ಲಪ್ಪ ಇಲ್ಲ, ನಿನ್ ಚಂದು ಚೆನ್ನಾಗೇ ಇದ್ದಾಳೆ, ಅವಳ ಪ್ರಾಣಕ್ಕೇನು ಅಪಾಯವಿಲ್ಲ. ಆದ್ರೆ ಆದ್ರೆ ಅವಳ ಮಗುನ ಉಳಿಸ್ಕೊಳಕ್ ನನ್ನ ಕೈಲಾಗ್ಲಿಲ್ಲಪ್ಪ. ಈ ಜನ್ಮದಲ್ಲಿ ಅವಳಿನ ತಾಯಿ ಆಗುವಾಗಿಲ್ಲಪ್ಪ. ನನ್ನ ಕೈಯಾರೆ ನಾನೇ ಅವಳ ತಾಯ್ತನದ ಬೇರನ್ನು ಕತ್ತರಿಸಬೇಕಾಗಿ ಬಂತು. ಅವಳ ಗರ್ಭಕೋಶಕ್ಕೆ ತುಂಬಾ ಪೆಟ್ಟು ಬಿದ್ದಿದ್ರಿಂದ ಅದನ್ನೇ ರಿಮೂವ್ ಮಾಡ್ಬೇಕಾಗಿ ಬಂತಮ್ಮ. ಜನ್ಮ ಕೊಟ್ಟು ತಂದೇನೆ, ಅವಳ ಜನ್ಮ ನೀಡೋ ಹಕ್ಕನ್ನ ಕಿತ್ಕೊಂಡ್ಬಿಟ್ನಮ್ಮ. ನಾನ್ ಪಾಪಿ, ನಾನ್ ಪಾಪಿ ಗಿಡಮ್ಮ. ಆ ದೇವರು ಕಟ್ಟಿದ ಗುಡಿಯಲ್ಲಿ, ಗರ್ಭಗುಡಿಯಲ್ಲಿ ಮಾಯವಾದನೋ ನನ್ನಯ್ಯ. ಹಿನ್ನೆಲ್ಲಿಸುವಲಾಲಿ ಆ ದೇವರೇ ಕಟ್ಟಿದ ಗುಡಿಯಲ್ಲಿ, ಗರ್ಭಗುಡಿಯಲ್ಲಿ ಮಾಯವಾದ ಮಕ್ಕಳಂದ್ರೆ ತುಂಬಾ ಆಸೆ, ಅದಕ್ಕೆ ಹೀಗ ಆಡ್ಬಿಟ್ಲಮ್ಮ. ಅದಕ್ಕೆ ಬೇರೆ ಜಗಳ ಆಡ್ಬೇಕಂದ್ರೆ ಹತ್ತು ಮಕ್ಕಳನ್ನ ಎತ್ಕೊಂಡು ಮನೆ ಮುಂದೆ ಹಾಕಿ. ಹೋಗಿಮ್ಮ, ಬಾರೋ, ಎಲ್ಲ ಲೂಸ್ ಅಂತ ಕಾಣುತ್ತೆ, ಒದ್ದೆ ಮಾಡು. ನಿಂಗೆ ಹೇಳಿದ್ರೇನ್ರಿ ನನ್ನ ಮಕ್ಕಳಾಗಲ್ಲ ಅಂತ? ಅವ್ಳು ಹೇಗ್ ಹಂಗಿಸ್ತಿದ್ದಾಳೆ? ಅವ್ರ ಹಂಗಲ್ಲಮ್ಮ ಹೇಳಿದ್ದು. ಮತ್ತೆ ಮತ್ತೆ ನನಗ್ ಮಕ್ಕಳಾಗಲ್ಲ ಅಂತ ಅವ್ಳಿಗೆ ಹೇಗ್ ಗೊತ್ತಾಯ್ತು? ಅವ್ರು ಹೇಳಿದ ಹಂಗಲ್ಲ. ಇಲ್ಲ, ಹಾಗೆ ಹೇಳಿದ್ದು. ಹಂಗಲ್ಲ ಹಂಗಲ್ಲ ಚಂದು, ನೋಡು ನೋಡು, ನೀನೇನು ಅಂಕೋಬೇಡ. ಹಂಗಲ್ಲ ಹೇಳಿಲ್ಲ, ಇಲ್ಲ ಹಂಗಲ್ಲ, ಹಂಗಲ್ಲ ಚಂದು. ಒಳ್ಳೆ ಗ್ಯಾದರಿಂಗ್ ಅಲ್ಲ. ಯಾರದು? ಓ ನಮಸ್ಕಾರ ಅಮ್ಮ. ಗೀತಾ ಅವರೇ, ಹೇಗಿದ್ದೀರಿ? ನೋಡಿ ಬನ್ನಿ ಸರ್, ನಮ್ ಜೊತೆ ಜಾಯ್ನ್ ಆಗಿ. ಜಾಯ್ನ್ ಆಗ್ತೀನಿ, ಜಾಯ್ನ್ ಆಗ್ತೀನಿ, ಆಮೇಲೆ ಆಮೇಲೆ ಜಾಯ್ನ್ ಆಗ್ತೀನಿ, ಎಲ್ಲರೂ ರಿಸೀವ್ ಮಾಡಿದ್ಮೇಲೆ. ಓಕೆ. ಓ ನಮಸ್ಕಾರ ರಮೇಶ್ ಅವರೇ. ನಮಸ್ಕಾರ. ಹಲೋ, ಹಾಯ್, ಪ್ಲೀಸ್ ಕಮ್, ಪ್ಲೀಸ್ ಕಮ್. ನಮಸ್ಕಾರ ಅಮ್ಮ. ಹಲೋ ಸರ್, ಹ್ಯಾಪಿ ಬರ್ತ್ ಡೇ. ಥ್ಯಾಂಕ್ ಯು ಅಂಕಲ್. ಹೌ ಆರ್ ಯು? ನಮಸ್ಕಾರ ಅಮ್ಮ. ಹಲೋ ರಮೇಶ್. ಹಾಯ್ ಸರ್. ನೀವು ತುಂಬಾ ಹುಷಾರಾಗಿರ್ಬೇಕು ಸರ್, ಯಾಕೆಂದ್ರೆ ನಿಮ್ ಮಿಸ ತುಂಬಾ ಸ್ವೀಟ್ ಆಗಿದ್ದಾರೆ, ಡಯಾಬಿಟಿಸ್ ಬಂದ್ಬಿಡುತ್ತೆ ನೋಡಿ. ಹಾಯ್ ಅನಿಲ್.
ಬರ್ತಾನೆ. ಅಯ್ಯೋ ಅದು ಮಗು ಅಲ್ಲಮ್ಮ, ಗೊಂಬೆ. ಚಂದು, ಕಂಟ್ರೋಲ್ ಯುವರ್ ಸೆಲ್ಫ್. ಚಂದು, ಅದು ಮಗು ಅಲ್ಲ. ಸಾರಿ ಸರ್, ಸಾರಿ ಜೆಂಟಲ್ಮನ್, ಸಾರಿ. ನಿಮ್ಮ ಹೆಸರು? ಚಂದನ. ಸ್ವೀಟ್ ನೇಮ್. ನಿಮ್ಮ ವಯಸ್ಸು? 23. ಏನು ಓದಿದ್ದೀರಾ? BSc. ಸೈನ್ಸ್ ಸ್ಟೂಡೆಂಟ್. ಗುಡ್. ಲವ್ಗೆ ಒಂದು ಉದಾಹರಣೆ ಕೊಡಿ. ಸಲೀಮ್ ಅನಾರ್ಕಲಿ. ವಾತ್ಸಲ್ಯಕ್ಕೆ? ಭರತ. ಭಕ್ತಿಗೆ? ಹನುಮಂತ. ಸ್ವಾರ್ಥಕ್ಕೆ? ರಾಜಕಾರಣಿ. ಅದೊಂದು ಬಿಟ್ಟು ಮಿಕ್ಕಿದ್ದೆಲ್ಲ ಸರಿಯಾಗಿ ಹೇಳಿದ್ರಿ. ಯಾಕೆ? ನನ್ನ ದೃಷ್ಟಿನಲ್ಲಿ ನಿಮಗಿಂತ ಸ್ವಾರ್ಥಿ ಈ ಜಗತ್ತಲ್ಲಿ ಯಾರೂ ಇಲ್ಲ. ಯಾಕೆ ಡಾಕ್ಟರ್, ನಾನೇನು ಮಾಡಿದೆ? ಅಲ್ಲ, ಈಗ ನೀನು ಮಾಡ್ತಾ ಇರೋದೇನು? ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡೋ ತಂದೆ ಇದ್ದಾರೆ, ತಂಗಿ ಇದ್ದಾಳೆ, ಗಂಡ ಇದ್ದಾನೆ, ಅತ್ತೆ ಮಾವ ಇದ್ದಾರೆ. ಮಕ್ಕಳಾಗಲ್ಲ ಒಂದೇ ಕಾರಣಕ್ಕೋಸ್ಕರ ಇಷ್ಟು ಜನರ ಪ್ರೀತಿಗೆ ದ್ರೋಹ ಮಾಡೋದು ಸ್ವಾರ್ಥ ತಾನೇ? ಅಲ್ಲ ಡಾಕ್ಟರ್, ತಾಯ್ತನದ ತುಡಿತ. ವಾಟ್ ನಾಟ್ ಯು ಟಾಕಿಂಗ್? ಕಾಯಿಲೆ ಬಂದರೆ, ಆಕ್ಸಿಡೆಂಟ್ ಆದರೆ ಕೈ ತೆಗಿತಾರೆ, ಕಾಲು ತೆಗಿತಾರೆ, ಕಣ್ಣು ತೆಗಿತಾರೆ. ಹಾಗೆ ನನ್ನ ಗರ್ಭಕೋಶರು ಕಿತ್ತು ಹಾಕಿದ್ದಾರೆ ಅಷ್ಟೇ. ಜೀವ ಉಳಿಸ್ಬೇಕು ತಂದಾಗ ಇವೆಲ್ಲ ಕ್ವೈಟ್ ಕಾಮನ್. ಅಲ್ಲ, ಜಗತ್ತಿನಲ್ಲಿ ಮಕ್ಕಳಾಗದಿರೋರು ಕೋಟ್ಯಾಂತರ ಜನ ಇದ್ದಾರೆ. ಅವರೆಲ್ಲ ನಿಮ್ಮ ಥರನೇ ಆಗಿಬಿಟ್ರೆ ನಿಮ್ಮನ್ನೇ ನಂಬಿಕೊಂಡು ನಿಮ್ಮ ಮೇಲೆ ಪ್ರಾಣ ಇಟ್ಕೊಂಡಿರೋ ನಿಮ್ಮ ಫ್ಯಾಮಿಲಿ ಗತಿ ಏನಾಗಬೇಕು? ನಿಮಗೆ ಬೇಕಾಗಿರೋದು ಒಂದು ಮಗು ತಾನೆ? ಹಾ, ಯಾವುದಾದರೂ ಅನಾಥ ಮಗುನ ದತ್ತು ತಗೋಬೋದಲ್ವ? ಅಥವಾ ನಿಮ್ಮ ತಂಗಿಗೆ ಒಂದು ಮದುವೆ ಮಾಡಿ ಅವ್ರ ಮಗುನೇ ನಿಮಗೊಂದು ಬೆಳೆಸ್ಬೋದಲ್ವ? ಅವ್ರು ಕೊಡಲ್ಲ ಡಾಕ್ಟರ್. ಯಾಕೆ ಕೊಡಲ್ಲ? ತಾನೇ ಹೆತ್ತ ಮಗುನ ಯಾರೂ ಕೊಡಲ್ಲ. ಯಾಕೆ ಕೊಡಲ್ಲ? ಯಾರೂ ಕೊಡಲ್ಲ ಡಾಕ್ಟರ್. ಅವ್ರು ಕೊಟ್ರೆ? ಯಾರೂ ಕೊಡಲ್ಲ. ಓಕೆ ಸಿಸ್ಟರ್. ಇವ್ರ ತಂಗಿ ಆಚೆ ಇದ್ದಾರೆ, ಕರ್ಕೊಂಡು ಬನ್ನಿ. ಡಾಕ್ಟರ್ ಕರೀತಾ ಇದ್ದಾರೆ ನಿಮ್ಮನ್ನಲ್ಲ, ಅವ್ರನ್ನ. ಪ್ಲೀಸ್ ಕಮ್. ಇವ್ರು ನಿಮ್ಮ ಅಕ್ಕ ತಾನೆ? ಹೌದು. ಇವ್ರನ್ನ ಕಂಡ್ರೆ ನಿಮ್ಗೆ ಇಷ್ಟನಾ? ತುಂಬಾ ಇಷ್ಟ. ಇವ್ರೇನ್ ಕೇಳಿದ್ರು ನೀವು ಕೊಡ್ತೀರಾ? ಅನುಮಾನನೇ ಇಲ್ಲ. ನೀವು ಹೆತ್ತ ಮಗುನೇ ಕೇಳಿದ್ರೆ? ಮಗು ಏನ್ ಡಾಕ್ಟರ್, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಇವ್ರ ಸಂತೋಷನೇ ನನಗೆ ಮುಖ್ಯ. ಕೇಳಿದ್ರ, ಇಂಥ ತಂಗಿ ಇಟ್ಕೊಂಡು ಯಾಕೆ ಇನ್ನೇನು ಯೋಚನೆ ಮಾಡ್ತೀರಾ? ನಿಜವಾಗ್ಲೂ ನಿನ್ ಮಗು ನನಗೆ ಕೊಡ್ತೀಯ? ಖಂಡಿತ ಕೊಡ್ತೀನಿ ಅಕ್ಕ, ಪ್ರಾಮಿಸ್ ಮಾಡು. ಪ್ರಾಮಿಸ್. ಎಷ್ಟು ಮುದ್ದಾಗಿದ್ದಲ್ವಾ? ಯಾಕೆ ಸುಮ್ಮನೆ ನಿಂತುಬಿಟ್ರಿ? ಹೇಗಿದೆ ನಿಮ್ಮ ಮಗನ ಮದುವೆ? ತುಂಬಾ ಚೆನ್ನಾಗಿದೆಯಮ್ಮ. ಎಲ್ಲ ಅರೇಂಜ್ಮೆಂಟ್ಸ್ ನಾನೇ ಮಾಡಿದ್ದು. ಏನಾದ್ರೂ ಕೊರತೆ ಇದ್ರೆ ಹೇಳಿ, ಸರಿ ಮಾಡ್ತೀನಿ. ಬೇಜಾರು ಮಾತ್ರ ಮಾಡ್ಕೋಬೇಡಿ. ಖಂಡಿತ ಇಲ್ಲ ತಾಯಿ, ಎಲ್ಲ ಅದ್ಭುತವಾಗಿಯೇ ಮಾಡಿದ್ಯಾ. ಥ್ಯಾಂಕ್ ಯು. ಆ, ನಿಮ್ಮ ಮೊದಲನೇ ಮೊಮ್ಮಗು ನಂದು ಅನ್ನೋದು ಮಾತ್ರ ಮರಿಬೇಡಿ. ಇಲ್ಲಮ್ಮ, ಮಗು ಹುಟ್ಟಿದ ತಕ್ಷಣ ನಾನು ನಿಮ್ಮ ಕೈಯಾರಕ್ಕೆ ನಿಮ್ಮ ಮಡ್ಲಿಗೆ ಹಾಕ್ತೀನಿ. ಖಂಡಿತ ಕೊಡ್ತೀರಬೇಡಿ, ಯಾಕೆಂದ್ರೆ ನಾನು ನಿಮ್ಮ ಮಗಳಲ್ವಾ. ಚಂದನ ಬಂದೆ. ಪಾಪ ಮಕ್ಕಳು ಅಂದ್ರೆ ಎಷ್ಟು ಆಸೆ ಪಡ್ತಾಳೆ. ದೇವ್ರು ಇಂತೊಳಗೆ ಈಗ ಮಾಡ್ಬಿಟ್ನಲ್ಲ. ಏನ್ ಹಾಗೆ ನೋಡ್ತಿದ್ಯಾ? ಇವತ್ತು ನೀವು ಎಷ್ಟು ಖುಷಿಯಾಗಿದ್ದೀರ ಗೊತ್ತಾ? ಇವತ್ತೇ ಏನು, ಇನ್ಮೇಲೆ ಯಾವತ್ತೂ ಹೀಗೆ ಖುಷಿಯಾಗಿರ್ತೀನಿ. ನೋಡು, ನನ್ನ ತಂಗಿ ಮದುವೆ ನಡೀತಾ ಇದೆ, ಅವಳು ಹುಟ್ಟು ಮೊದಲನೇ ಮಗು ನನಗೆ ಕೊಡ್ತಾಳೆ. ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕು ನನ್ಗೆ? ಹೋಗು, ಬರೋದನ್ನ ಕೂತ್ಕೊಳ್ಳೋ ವ್ಯವಸ್ಥೆ ಮಾಡಿ ಹೋಗು.
ಒಂದ್ ನಿಮಿಷ, ತಾಳಿ ಕಟ್ಟದ್ಮೇಲೆ ನನ್ ತಂಗಿ ನಿಮ್ ಸ್ವತ್ತ ಆಗ್ಬಿಡ್ತಾಳೆ. ಅದಕ್ಕೆ ತಾಳಿ ಕಟ್ಟಕ್ ಮುಂಚೆ ಇನ್ನೊಂದ್ಸಲ ಹೇಳ್ಬಿಡಿ, ನಿಮ್ ಮೊದಲನೇ ಮಗು ನನಗೆ ಕೊಡ್ತೀರ ತಾನೆ? ಈ ತಾಳಿ ಮೇಲೆ ಅಣ್ಣ ನಾನ್ ಮಾತಿ ತಪ್ಪೋದಿಲ್ಲ, ಧೈರ್ಯವಾಗಿರಿ. ಥ್ಯಾಂಕ್ ಯು. ಇನ್ನು ಎಷ್ಟು ದಿವಸ ಅಂತ ಹೀಗೆ ಕೊಡ್ತೀಯ? ತೊಟ್ಟಿಗೆ ಬೆಂಕಿ ಇಟ್ಟು ಇದ್ದೊಬ್ಬ ಮಗನ ಕಿತ್ಕೊಂಡಲ್ಲ, ಆ ದೇವ್ರಿಗೆ ನಾನು ಏನ್ರಿ ಅನ್ಯಾಯ ಮಾಡಿದ್ದೆ? ನನ್ನ ಮಗ ಇಲ್ದವ್ರು ಈ ಕತ್ಲು ಮನೆಯಲ್ಲಿ ನಾನು ಹೇಗ್ರಿ ಬದುಕಿರ್ಲಿ, ಹೇಗ್ರಿ ಬದುಕಿರ್ಲಿ? ನಾನು ಹುಟ್ಟು ಸಾವು ಭಗವಂತನಿಚ್ಛೆ, ಬದುಕಷ್ಟೇ ನಮ್ದು ಕಣೆ. ಕತ್ಲಲ್ಲೇ ಬೆಳಕು ಹುಡುಕ್ಬೇಕು, ಕಲ್ನಲ್ಲೇ ದೇವ್ನ ಹುಡುಕ್ಬೇಕು. ಸಮಾಧಾನ ಮಾಡ್ಕೋ, ಜೀವನದ ಅನುಭವ ತಿಳಿದಿರೋ ನಾವೇ ಹೀಗಾದ್ರೆ ಪಾಪ ಕಸ್ತೂರಿ ಆ ಕಡೆ ತಾಳಿ ಕಟ್ಟಿಸ್ಕೊಂಡು ಈ ಕಡೆ ಕಿತ್ತಾಕ್ಸ್ಕೊಂಡಲ್ಲ, ಅವಳು ಎಷ್ಟು ದುಃಖ ಪಡ್ತಿರ್ಬೇಕು. ಬಿಡಿ, ನನ್ನ ಮುಂದೆ ಅವಳು ಹೆಸರಾಕ್ಬೇಡಿ. ನೀವು ಅವಳು ನೆನ್ಸ್ಕೊಂಡ್ರೆ ನನ್ನ ಮೈಯೆಲ್ಲ ಉರ್ದೋಗುತ್ತೆ. ಯಾಕೆ, ಅವಳು ಏನೇ ಮಾಡಿದ್ಲು? ಕೈ ಹಿಡಿತಿದ್ದಂಗೆ ನನ್ನ ಮಗನ್ನ ಬಡ್ದು ಬಾಗಿ ಹಾಕೊಂಡು ಮಾರಿದೆ ಅವಳು. ಬೇಡ ಪಾರ್ವತಿ, ನೀನು ಒಂದು ಹೆಣ್ಣಾಗಿ ಈ ರೀತಿ ಮಾತಾಡ್ತಾರೆ. ಆಯಸ್ತಿರಿ ಜೀವನ ದಿನ ತುಂಬಿದ ಮಗುನ ಯಾರೂ ತಡೆಯಕ್ಕಾಗಲ್ಲ. ನಡಿ, ಹೋಗಿ ಅವಳನ್ನ ನೋಡ್ಕೊಂಬರೋಣ, ನಮ್ಮ ಮನ್ಸಿಗೂ ಸ್ವಲ್ಪ ಸಮಾಧಾನ ಸಿಗುತ್ತೆ. ಇಲ್ಲ ರೀ, ಖಂಡಿತ ಸಾಧ್ಯ ಇಲ್ಲ. ನನ್ನ ಮಗನ ಜೊತೆಲೆ ನನ್ನ ಪಾಲಿಗೆ ಅವಳು ಸತ್ತೋದ್ಲು ರೀ, ಸತ್ತೋದ್ಲು. ಡಾಕ್ಟ್ರೆ ಚಂದನ ಕೂತ್ಕೊಳ್ಳಿ. ಚಂದನ ಅವಳ ನೆನಪಿನ ಶಕ್ತಿನ ಸಂಪೂರ್ಣ ಕಳ್ಕೊಂಡಿದ್ದಾಳೆ. ಐ ಆಮ್ ಸಾರಿ ರಮೇಶ್, ನಾವು ನಮ್ಮ ಕೈಲಾದ ಪ್ರಯತ್ನ ಎಲ್ಲ ಮಾಡಾಯ್ತು, ಆದರೆ ಏನು ಪ್ರಯೋಜನ ಆಗ್ತಾ ಇಲ್ಲ. ಇದುವರೆಗೂ ಬಂದಿರೋ ಮೆಡಿಕಲ್ ರಿಪೋರ್ಟ್ಸ್ ಪ್ರಕಾರ ಹರ್ ಬ್ರೈನ್ ಈಸ್ ಡೆಡ್.
ಹೌದು, ಇಂಥ ಕೇಸ್ಗಳು ನೆನಪಿನ ಶಕ್ತಿ ವಾಪಸ್ ಬಂದಿರೋದನ್ನ ನನ್ನ ಅನುಭವದಲ್ಲಿ ನಾನು ನೋಡೇ ಇಲ್ಲ. ಹಾಗನ್ಬೇಡಿ ಡಾಕ್ಟ್ರೆ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮಗಳು ಸರಿ ಹೋಗ್ಬೇಕು, ಅವಳು ಲಗ್ನಾಗ್ತಾ ಇರೋದನ್ನ ನಾನು ನೋಡ್ಬೇಕು ಡಾಕ್ಟ್ರೆ, ನೋಡ್ಬೇಕು. ಹೋಲ್ಡ್ ಡೌನ್ ಡಾಕ್ಟರ್, ಒಬ್ಬ ಸೀನಿಯರ್ ಡಾಕ್ಟರ್ ಆಗಿ ಎಷ್ಟು ಎಕ್ಸೈಟ್ ಆದ್ರೆ ಹೇಗೆ, ಅವಳು ಚೆನ್ನಾಗಬೇಕು ಅಂತ ನಮಗೂ ಆಸೆ ಇದೆ. ಬಟ್ ಸುಳ್ಳು ಭರವಸೆ ಕೊಡೋದ್ರಲ್ಲಿ ಅರ್ಥ ಇಲ್ಲ, ಅವಳು ಈಗಿರೋ ಕಂಡೀಷನ್ನಲ್ಲಿ ಬದುಕಿದ್ರು ಸತ್ತಾಗೆ. ಐ ಆಮ್ ಸಾರಿ, ಫಾರಿನ್ ಕಂಟ್ರೀಸ್ನಲ್ಲಿ ಬ್ರೈನ್ ಡೆಡ್ ಅಂತ ಕನ್ಫರ್ಮ್ ಆದರೆ ಮರ್ಸಿ ಕಿಲಿಂಗ್ ಅಂತ ಸಾಯಿಸ್ಬಿಡ್ತಾರೆ. ಡಾಕ್ಟರ್, ಹಾಗೆಲ್ಲ ಮಾತಾಡ್ಬೇಡಿ. ಚಂದ್ರ ಮೊದಲಿನ ಥರ ಆಗದೆ ಇದ್ರೂ ಪರವಾಗಿಲ್ಲ, ಆದರೆ ಅವಳು ಜೀವ ಹೆಂಗಾದ್ರೂ ಉಳಿಸ್ಕೊಡಿ. ಅವಳು ಮುಖ ನೋಡ್ಕೊಂಡು ಅವೆಲ್ಲ ಬದುಕಿರ್ತೀವಿ. ಅವಳು ಸಾವಿನ ಬಗ್ಗೆ ಮಾತ್ರ ಮಾತಾಡಬೇಡಿ. ಈಗಾಗಲೇ ನಿಮ್ಮ ಅಕ್ಕನ ಸ್ಥಿತಿಯಿಂದ ಎಲ್ಲರೂ ಅರ್ಧ ಜೀವ ಆಗೋಗಿದ್ದೀವಿ. ಈಗ ನೀನು ಈ ತರ ಆಡಕ್ ಶುರು ಮಾಡ್ಬಿಟ್ರೆ ನಾವೆಲ್ಲ ಜೀವಂತ ಉಳಿಬೇಕು. ಬೇಡ, ನಮ್ಮಕ್ಕ ಏನು ಪಾಪ ಮಾಡಿದ್ಲು ಅಂತ ದೇವ್ರಿ ಶಿಕ್ಷೆ ಕೊಟ್ಟ. ಹಗ್ಲು ರಾತ್ರಿ ಇವನು ಪೂಜೆ ಮಾಡಿದ್ದಕ್ಕೆ ಅವಳಿಗಿದೇನ ಪ್ರತಿಫಲ. ನಾನೇನ್ ಅನ್ಯಾಯ ಮಾಡಿದ್ದೆ, ನನಗೆ ಯಾಕೆ ವಿಧವೆ ಪಟ್ಟ? ಇದನ್ನೆಲ್ಲ ಸಹಿಸ್ಕೊಂಡು ನಾನು ಹೇಗೆ ಬದುಕಿರ್ಲಿ? ಯಾರಿಗೋಸ್ಕರ ಬದುಕಿರ್ಲಿ? ಯಾರಿಗೋಸ್ಕರ ಬದುಕಿರ್ಲಿ? ನಮಗೋಸ್ಕರ ಕಸ್ತೂರಿ, ಸಮಾಧಾನ ಮಾಡ್ಕೊ. ನಿಮ್ಮ ಅಪ್ಪನ ನೋಡು, ಚಂದನನ ಸ್ಥಿತಿಯಿಂದ ಎಷ್ಟು ಕಂಗಾಲಾಗಿದ್ದಾರೆ, ಏನನ್ನು ಹೇಳಕ್ಕಾಗದೆ ಒದ್ದಾಡ್ತಿದ್ದಾರೆ ಪಾಪ. ಮಗು ಮಗು, ನಿಮ್ಮ ಅಮ್ಮನ್ನ ದೇಹದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ದೆ, ಅವಳು ನಮ್ಮನ್ನ ಬಿಟ್ಟು ಹೊರಟೋದ್ಲು. ನಿಮ್ಮ ಅಕ್ಕನ್ನ ಅಂಗೈಲಿ ಇಟ್ಕೊಂಡು ಆರೈಕೆ ಮಾಡ್ತಿದ್ದೆ, ಅವಳಿದ್ದು ಇಲ್ದಂಗಾಗೋದ್ಲು. ನಿನ್ನ ಕಣ್ಣಲ್ಲಿ ಇಟ್ಕೊಂಡು ಸಾಕ್ತಿದ್ದೀನಿ, ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನಗ್ ದಿಕ್ಕ್ಯಾರಮ್ಮ ದಿಕ್ಕ್ಯಾರು. ಮಧ್ಯರಾತ್ರಿಲಿ ನನಗೆ ಗೊತ್ತಿರೋದು ಎರಡೇ ಕಣೆ, ಒಂದು ಬಂದೂಕು ಹಿಡಿಯೋದು, ಇನ್ನೊಂದು ಯೋಗ ಮಾಡೋದು. ಶೂಟ್ ಮಾಡ್ಕೊಳ್ಳೋಕೆ ಧೈರ್ಯ ಇಲ್ವಲ್ಲ, ಅದಕ್ಕೆ ಹೀಗೆ. ಯಾಕ್ರಿ, ಏನೇನೋ ಮಾತಾಡ್ತಿದ್ದೀರಾ? ನನ್ನ ಮಗ ಶ್ರೀಕೃಷ್ಣನ ಹಾಗೆ ಯಾವಾಗಲೂ ನಗನಗತಾ ಇರಬೇಕು ಅಂತ ಈ ಮನೆಗೆ ಬೃಂದಾವನ ಅಂತ ಹೆಸರಿಟ್ಟೆ. ಆದರೆ ಆ ದೇವರು ಅವನ ನಗುವನ್ನೇ ಕಿತ್ಕೊಂಡು ಈ ಬೃಂದಾವನ ಕತ್ತಲೆ ಮಾಡಿಬಿಟ್ಟ. ಕತ್ತಲಲ್ಲಿ ಬೆಳಕು ನೋಡಕ್ಬೇಕು ರೀ. ಬೆಳಕು ಎಲ್ಲಿದೆ? ಇದೆ, ನಮ್ಮ ಕಣ್ಣು ಮುಂದೆನೆ ಇದೆ. ಅಂದ್ರೆ ಚಂದನ ಬದುಕಿದ್ದು ಸತ್ತಿದ್ದಾಳೆ, ಆದ್ರೆ ಕಸ್ತೂರಿ ಒಂದೊಂದು ಕ್ಷಣನು ಸತ್ತು ಸತ್ತು ಬದುಕ್ತಿದ್ದಾಳೆ. ಕೆನ್ನೆ ಮೇಲಿರೋ ಅರ್ಷ್ಟ ಆರೋಕ್ ಮುಂಚೆನೆ ಕುಂಕ್ ಮಾಡಿಸೋಯ್ತು.
ಏನ್ರಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಆ ಹುಡುಗಿ ಅಣ್ಣಲ್ ಕುಂಕುಮ ಇಲ್ದಲ್ಲಿರೋದನ್ನ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ ರೀ, ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ. ಏನ್ರಿ ನಾವ್ ಯಾಕೆ ಕಸ್ತೂರಿನ ನಮ್ಮನೆ ಸೊಸೆಯಾಗಿ ಮಾಡ್ಕೋಬಾರ್ದು? ಏನ್ ಹೇಳ್ತಾ ಇದ್ದೀರಾ? ಅಲ್ಲ, ಇದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡೇ ಈ ನಿರ್ಧಾರಕ್ಕೆ ಬಂದಿದ್ದೀವಿ ಕಣಯ್ಯ. ಹೌದು ಅಣ್ಣಯ್ಯ, ಈ ನಿರ್ಧಾರದಿಂದ ಎಲ್ರಿಗೂ ಒಳ್ಳೇದಾಗುತ್ತೆ. ಅಲ್ಲಮ್ಮ, ನಿನ್ನ ಮಗನ ಬಾಳ್ನೆ ಕತ್ಲೆ ಮಾಡಿದವ್ರ ಮನೆಗೆ ದೀಪ ಹಚ್ಚಕ್ ಹೊರಟಿದೀಯಲ್ಲ, ನೀನು ಮನುಷ್ಯಲ್ಲಮ್ಮ, ದೇವ್ತೆ. ಅಷ್ಟೊಂದು ದೊಡ್ಡ ಮಾತಾಡ್ಬೇಡ ಅಣ್ಣಯ್ಯ. ಚಂದನ ನಮ್ಮ ಮನೆ ತುಂಬಿ ಸೊಸೆ ಆಗಿರ್ಲಿಲ್ಲ, ನಮ್ಮ ಮನೆ ತುಂಬಿದ ಮಗಳಾಗಿದ್ಲು. ಈಗ ಕಸ್ತೂರಿ ಆ ಸ್ಥಾನ ತುಂಬಲಿ ಅನ್ನೋದೇ ನಮ್ಮಿಬ್ರು ಆಸೆ ಅಣ್ಣಯ್ಯ. ಅವಳಿಗೂ ಒಂದು ಬಾಳಾಗುತ್ತೆ, ನಮ್ಮ ಮನೆಗಳಿಗೂ ಬೆಳಕಾಗುತ್ತೆ ಕಣಯ್ಯ. ಅದ್ ಸರಿಯಪ್ಪ, ಆದ್ರೆ ಈ ಮದುವೆಗೆ ರಮೇಶ ಒಪ್ಕೋತಾನ? ನೌ ಇಟ್ಸ್ ಇಂಪಾಸಿಬಲ್. ಚಂದನ ನನ್ನ ಜೀವ, ನನ್ನ ಸರ್ವಸ್ವ. ಅವಳ ದೇಹ ಆಸ್ಪತ್ರೆಯಲ್ಲಿದ್ರು ಅವಳ ಮನಸ್ಸು ನನ್ನ ಉಸಿರಿನ ಜೊತೆ ಬೆರ್ತೋಗಿದೆ. ಕನಸಿನಲ್ಲಿ ಕೂಡ ಅವಳ ಜಾಗದಲ್ಲಿ ಇನ್ನೊಂದು ಹೆಣ್ಣಿನ ನನ್ನಿಂದ ಕಲ್ಪನೆ ಮಾಡ್ಕೊಳಕ್ ಆಗೋದಿಲ್ಲ. ಪ್ಲೀಸ್ ನನ್ನ ನೆನ್ಪಾಡಿ ಬಿಟ್ಬಿಡಿ. ರಮೇಶ, ನೀನು ಅವಳನ್ನ ಎಷ್ಟು ಪ್ರೀತಿಸ್ತೀಯ ಅಂತ ನಮ್ಗೆಲ್ಲ ಚೆನ್ನಾಗಿ ಗೊತ್ತು ಕಣೋ. ಆದ್ರೆ ಅವಳ ಪ್ರೀತಿ ಒಂದೇ ನಿನ್ ಬಾಳಿನ ಬೆಳಕಾಗೋದಿಲ್ಲ ಕಣೋ. ಬೇಡಮ್ಮ, ಅವಳಿಗಿಲ್ಲದ ಬೆಳಕು ನನಗೆ ಯಾಕೆ? ನಾನು ಕತ್ಲೆಲ್ಲ ಇದ್ಬಿಡ್ತೀನಿ. ಹಾಗನ್ಬೇಡಪ್ಪ, ಈಗ ನಾನೊಬ್ಬ ಕುರುಡ, ನೀನೊಬ್ಬ ವೈದ್ಯ ಅಂತ ಇಟ್ಕೋ. ನನ್ನ ಎರಡೂ ಕಣ್ಗಳಲ್ಲಿ ಒಂದು ಕಣ್ಣು ಶಾಶ್ವತವಾಗಿ ಹೊರಟೋಗಿದೆ, ಇನ್ನೊಂದು ಕಣ್ಣಿಗೆ ಪೊರೆ ಬಂದಿದೆ. ನೀನು ಆಪರೇಷನ್ ಮಾಡಿ ಆ ಪೊರೆ ತೆಗೆದ್ರೆ ಆ ಕಣ್ಣು ಉಳ್ಕೊಳ್ಳುತ್ತೆ, ಇಲ್ಲದೆ ಹೋದರೆ ಎರಡೂ ಕಣ್ಗಳು ಹೊರಟೋಗಿ ಶಾಶ್ವತವಾಗಿ ಕುರುಡನಾಗ್ಬಿಡ್ತೀನಿ. ದಯಮಾಡಿ ಕೈ ಮುಗಿದು ಕೇಳ್ಕೊತೀನಿ, ಆ ಕಣ್ಣು ಉಳಿಸ್ಕೊಡಪ್ಪ ಮಾವ. ಹೌದು ಕಣೋ, ಚಂದನ ಮೇಲಿರೋ ನಿನ್ನ ಪ್ರೀತಿನ ಸ್ವಲ್ಪ ತ್ಯಾಗ ಮಾಡಿದ್ರೆ ಕಸ್ತೂರಿಗೆ ಒಂದು ಬಾಳು ಸಿಗುತ್ತೆ. ಅವಳೇನ್ ಕುಂಟಿನ ಕುರುಡಿನ ಕುರೂಪಿನ, ಮದುವೆ ಮಾಡ್ತೀವಿ ಅಂತ ಹೇಳಿದ್ರೆ ಹುಡುಗರು ಕ್ಯೂಲ್ ನಿಲ್ತಾರೆ, ಅದನ್ನ ಬಿಟ್ಟು ನಾನೇ ಮದುವೆ ಆಗ್ಬೇಕು ಅಂತ ಯಾಕೆ ಒತ್ತಾಯ ಮಾಡ್ತಿದ್ದೀರಾ? ಅಲ್ವೋ ರಮೇಶ, ಅವಳ ತಾಯಿನ ಕಳ್ಕೊಂಡು ಅಕ್ಕನ ಕಳ್ಕೊಂಡು ಗಂಡನ್ನು ಕಳ್ಕೊಂಡು ದಿಕ್ಕೆಟ್ಟಿರೋ ಹುಡುಗಿ, ಅವಳನ್ನ ಬೇರೆಯವ್ರು ಕೊಟ್ಟು ಮತ್ತೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಗ ನಿಂಗೆ ಸಂತೋಷ ಆಗತ್ತಾ? ನಾವಾದ್ರೆ ಅವಳ ಕಷ್ಟ ಸುಖ ತಿಳಿದಿರೋರು, ಅವಳನ್ನ ಚೆನ್ನಾಗಿ ನೋಡ್ಕೋಬಹುದು. ಅವಳು ಅಷ್ಟೇ, ಅಕ್ಕ ಭಾವ ಅತ್ತೆ ಮಾವ ತಂದೆ ಎಲ್ಲರಿಗೂ ಒಂದು ಆಸರೆ ಆಗ್ತಾಳೆ. ಅದು ಅಲ್ಲದೆ ನೀನು ತುಂಬ ಒಳ್ಳೆಯವನಾಗಿರೋದ್ರಿಂದ ನನ್ನ ಮಗಳು ನಿನ್ನ ಹತ್ರ ಸುರಕ್ಷಿತವಾಗಿರ್ತಾಳೆನ್ನೋ ನಂಬಿಕೆ ನನಗಿದೆ. ಜೊತೆಗೆ ನಮ್ಮಿಬ್ಬರು ಕುಟುಂಬದ ನೆಮ್ಮದಿನೂ ನಿನ್ನ ಕೈನಲ್ಲಿದೆ. ದಯವಿಟ್ಟು ಇಲ್ಲ ಅಂದ ನೋಡು, ಇದನ್ನು ನಾನು ನಿನ್ನ ಕಾಲು ಅಂತ ತಿಳ್ಕೊತೀನಿ. ಪ್ಲೀಸ್ ಒಂದು ಪ್ರಾಣವಾಗಿ ಬೆಳೆದಿದ್ದೀವಿ, ನಾನು ಅವಳಿಗೆ ಮೋಸ ಮಾಡಲ್ಲ. ಅಲ್ಲಮ್ಮ, ಇದ್ರಲ್ಲಿ ಮೋಸ ಏನ್ ಬಂತಮ್ಮ? ಅವಳು ಈ ಸ್ಥಿತಿಯಲ್ಲಿ ಇರುವಾಗ ನಾನು ಅವಳ ಗಂಡನ್ನೇ ಮದುವೆ ಆಗೋದು ಮೋಸ ಅಲ್ದೆ ಇನ್ನೇನ್ ಡ್ಯಾಡಿ? ಅಲ್ಲಮ್ಮ, ಅವಳು ಮೊದಲಿನ ಸ್ಥಿತಿಗೆ ಬರೋಕ್ ಸಾಧ್ಯನೇ ಇಲ್ಲ ಅಂತ ಡಾಕ್ಟರ್ ಹೇಳಿದಾರಲ್ಲಮ್ಮ. ಇದರಿಂದ ರಮೇಶ ಕಂಗಾಲಾಗ್ಬಿಟ್ಟಿದ್ದಾನೆ, ಇನ್ನೊಂದ್ ಕಡೆ ನೀನು ಸಹ ಹಾಗೆ. ನಿಮ್ಮ ಮೇಲೆ ಜೀವ ಇಟ್ಕೊಂಡಿರೋ ನಾವೆಲ್ಲರೂ ಕೂಡ ನೀನು ಈ ಮದುವೆಗೆ ಒಪ್ಕೊಂಡ್ರೆ ನಮ್ಮೆಲ್ಲಾರ ಬಾಳಲ್ಲೂ ಸ್ವಲ್ಪ ನೆಮ್ಮದಿ ಕಾಣ್ಬೋದಮ್ಮ. ಅಷ್ಟೇ ಅಲ್ಲಮ್ಮ, ನೀನು ರಮೇಶ ಮದುವೆ ಆಗಿ ನಿಮ್ಗೊಂದು ಮಗು ಆದ್ರೆ ಅದರಿಂದ ನಿಮ್ಮ ಅಕ್ಕನ ಆಸೆನೂ ನೆರವೇರುತ್ತೆ. ನೋಡಮ್ಮ, ಅಕ್ಕನಿಗೋಸ್ಕರ ತ್ಯಾಗ ಮಾಡಿದ ಪುಣ್ಯನೂ ನಿಂಗೆ ಸಿಗುತ್ತೆ. ಇದಕ್ಕೆ ರಮೇಶ ಒಪ್ಕೊಂಡಿದ್ದಾನೆ, ನೀನು ಒಪ್ಕೊಂಡ್ಬಿಟ್ರೆ ನಮ್ಗೆಲ್ಲ ತುಂಬಾ ಸಂತೋಷ ಆಗುತ್ತಮ್ಮ. Thank you.
ಐ ಆಮ್ ವೆರಿ ಸಾರಿ. ನನ್ನಿಂದ ಚಂದು ಮರೆಯಕ್ಕಾಗ್ತಾನೆ ಇಲ್ಲ. ಅವಳ ಪ್ರೀತಿ, ಅವಳ ನಗು ನನ್ನ ಅಣಗಿಸ್ತಾನೆ ಇದೆ. ಎಲ್ಲೋ ನನ್ನ ಸ್ವಾರ್ಥ ಆಗ್ಬಿಟ್ಟೆ ಅನ್ನಿಸ್ತಾರೆ. ನೋಡು ನೋಡು ಕಸ್ತೂರಿ, ನಿನ್ನ ಮೇಲೆ ಯಾವ ತಿರಸ್ಕಾರನೂ ಇಲ್ಲ. ಆದರೆ ಗುಡ್ ಮಾರ್ನಿಂಗ್. ಮೊದ್ಲು ಅವ್ರಿಗೆ ಹೋಗ್ಕೊಡು. ಯಾಕೆ? ಅದನ್ನ ನೀವೇ ಮಾಡ್ಬೇಕ್ರಿ. ಅಂತೂ ಬೆಟ್ಟದ ಹಾಗೆ ಬಂದ ಕಷ್ಟ ಮಂಜಿನ ಹಾಕಿ ಕರಗೋಯ್ತು. ಹೌದ್ರಿ, ಇದರಿಂದ ನಾವು ಚೇತರಿಸ್ಕೊಂತೀವಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಿಜವಾಲ ನಮ್ಮ ಪಾಲ್ಗೆ ದೇವ್ರು ದೊಡ್ಡವನು. ಕಸ್ತೂರಿ, ಯಾಕಮ್ಮ ಇಷ್ಟು ಬೇಗ ಎದ್ದೆ? ರೆಸ್ಟ್ ಹೋಗಬಾರ್ದಾಗಿತ್ತ? ಎದ್ದೇ ಬಿಟ್ಟಿರೋ ಹಾಗೆ ರೆಸ್ಟ್ ಜಾತಿಕೆ. ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಬಾಯಿ ಮುಚ್ಕೊಂಡ್ರೆ ಹೊತ್ತಿಗೆ ಇಷ್ಟು ದಿವಸ ನಿನ್ ಜೊತೆಗೆ ಇರೋದು. ನೀನು ಹೋಗಿ ತಲೆಗೆಣ್ಣೆ ಹಚ್ಕೊಮ್ಮ, ಬಂದು ಬಿಸಿ ಬಿಸಿಯಾಗಿ ನೀರು ಹಾಕ್ತೀನಿ. ಹೋಗು. ದೇವ್ರೆ, ಕೊನೆಗೂ ಕಣ್ ಬಿಟ್ಟು ನನ್ನ ಮಗಳಿಗೊಂದು ಬಾಳ್ ಕೊಟ್ಟೆ. ಅದು ಶಾಶ್ವತವಾಗಿ ಇರುವಾಗ ನೋಡ್ಕೋ. ಬೇಗ ಅವಳಿಗೊಂದು ಮಗು ಕೊಟ್ಟು ಅವಳ ಅಕ್ಕನ ಆಸೆ ನೆರವೇರಿಸುವಾಗ ನೋಡ್ಕೋ. ನನ್ನಾಸೆಯ ಹೂವೆ ಬೆಳದಿಂಗಳ ಚಿಲುವೆ. ಹಲೋ, ಹೌ ಆರ್ ಯು ಡಿಯರ್? ಏನ್ ಮಾಡ್ತಾ ಇದೀಯಾ? ಕಣ್ ಕಾಣ್ಸಲ್ವಾ, ಪೇಷಂಟ್ ನ ಟ್ರೀಟ್ ಮಾಡ್ತಾ ಇದೀನಿ. ಅಯ್ಯೋ, ಇವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ರು ಅಷ್ಟೇ, ಬಿಟ್ರು ಅಷ್ಟೇ. ಇವ್ರೇನು ಎದ್ದು ಬ್ಯೂಟಿ ಕಾಂಟೆಸ್ಟ್ ಹೋಗ್ಬೇಕಾಗಿದ್ಯಾ? ನಿನ್ನಂತವ್ರಿದ್ರೆ ಪೇಷಂಟ್ಸ್ ಉದ್ದಾರ ಆದಾಗೇನೆ. ನೋಡು ಡಿಯರ್, ಇಂಥವ್ರು ಉದ್ಧಾರ ಆಗ್ತಾರನ್ನೋಂಗಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಆದ್ರೆ ಇವೆಲ್ಲ ವೇಸ್ಟ್ ಬಾಡೀಸ್. ಮನೆಗ್ ಮಂದಿ ಎಲ್ಲ ಸ್ಮಶಾನಕ್ಕೆ ಹೆಣವಲ್ಲ. ಇವ್ರಿಗೆ ಕೊಡೋ ಮೆಡಿಸನ್ ವೇಸ್ಟ್, ಡಾಕ್ಟರ್ ಟೈಮ್ ವೇಸ್ಟ್, ನಮ್ ಕೆಲ್ಸ ವೇಸ್ಟ್. ಇಂಥವ್ರನ್ನ ಫಾರಿನ್ ಕಂಟ್ರೀಸ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ ಡಿಯರ್? ಏನ್ ಮಾಡ್ತಾರೆ? ಗನ್ ತಕೊಂಡು ಟಿಶ್ಯೂ ಶೂಟ್ ಮಾಡ್ಬಿಡ್ತಾರೆ. ಅದು ವೆಸ್ಟರ್ನ್ ಕಂಟ್ರಿ, ಇದು ಇಂಡಿಯಾ. ಅಲ್ಲಿ ದೇಹಕ್ಕೋಸ್ಕರ ಬದುಕ್ತಾರೆ, ಇಲ್ಲಿ ಮನ್ಸಿಗೋಸ್ಕರ ಬದುಕ್ತಾರೆ. ಅಲ್ಲಿ ಸುಖಕ್ಕೋಸ್ಕರ ಹುಡುಕಾಡ್ತಾರೆ, ಆದ್ರೆ ಇಲ್ಲಿ ನೆಮ್ಮದಿಗೋಸ್ಕರ ಹುಡುಕಾಡ್ತಾರೆ. ಈಗ ನಾನು ಯಾವ್ದಕ್ಕೋಸ್ಕರ ಹುಡುಕಾಡ್ತಿದ್ದೀನಿ ಅನ್ನೋದು ಗೊತ್ತಾ? ಗೊತ್ತಿಲ್ಲ. ಗೊತ್ತಿಲ್ಲ, ನನ್ ಕರ್ಮ. ಹೋಗಿ ಹೋಗಿ ನಿನ್ನಂತವಳ ಹತ್ರ ಅಪ್ಲಿಕೇಶನ್ ಹಾಕೊಂಡಲ್ಲ, ನನ್ ತಕೊಂಡ್ ನಾನೇ ಹೊಡ್ಕೋಬೇಕು. ಅಯ್ಯಾ, ಆ
ನೀನೇಕೆ ಹೆದರುವೆ, ಪ್ರೀತಿಯೇ ನೀನಾಗಿ ಮಿಡಿಯುವೆ. ನಿನ್ನ ಸ್ಪರ್ಶ ಪ್ರೇಮ ವರ್ಷ ಸುರಿಸಿದೆ, ನಿನ್ನ ಮಿಡಿತ ನನಗೂ ತುಡಿತ ತಂದಿದೆ. ನವಿಲು ಮುಗಿಲು ಇಳೆಯ ಮಳೆಯ ಪ್ರಳಯ ಜಾಲದಲ್ಲಿ, ಮರದ ಕಡಲ ಆಸೆ ನೀನು ಪ್ರೇಮ ಗಾಣದಲ್ಲಿ, ಸೃಷ್ಟಿಯಲ್ಲಿ ಸಹಜ ನಿನ್ನ ಸ್ಪರ್ಶ ಪ್ರೇಮ ವರ್ಷ ಸುರಿಸಿದೆ, ನಿನ್ನ ಮಿಡಿತ ನನಗ ತುಡಿತ ತಂದಿದೆ. ಏನು ಏನು ಎಂದರೇನು ಅರಿಯದರಲ್ಲಿ ನಾನು ನೀನು ಹೊರಗೆ ಬಂದ್ಬಿಡ್ತಾನೆ. ನೀನು ಬೇಗ ಗುಣವಾಗ್ಬಿಡು. ಅವನ ಅಮ್ಮ ಅಂತ ಕರೆಯೋದನ್ನ ನೀನ್ ನೋಡ್ಬೇಕು, ಸಂತೋಷ ಪಡ್ಬೇಕು. ನೋಡು ಅವನು ಹೊರಗೆ ಬರಕ್ಕೆ ಹೇಗ್ ಗಲಾಟೆ ಮಾಡ್ತಿದ್ದಾನೆ. ಆ ದೇವರು ಕಟ್ಟಿದ ಗುಡಿಯಲ್ಲಿ ಗರ್ಭ ಮೊಮ್ಮಗನಿಗೆ ಭಗತ್ ಅಂತಾನೆ ಹೆಸರಿಡೋದು. ನೋ 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 ನೋ, ಈಸ್ ಮೈ ಗ್ರ್ಯಾಂಡ್ ಸನ್, ಅವನಿಗೆ ಧನ್ವಂತರಿ ಅಂತಾನೆ ಹೆಸರಿಡೋದು. ಟಡ 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 ಟಡ, ಹಾಯ್ ಆಕೋ, ನೀನ್ ಹೇಳಿದ್ದೆ ಆಗ್ಬೇಕೇನೋ. ನನ್ನ ಮಗನೇ, ನಿನಗೇನು ಹೇಳ್ಕೊಂಡ್ಬಿಟ್ಟಾಯ್ತಾ? ನಾನು ಹೇಳಿದ್ದೆ, ನೀ ಮೊದಲು ಬಾಯಿ ಮುಚ್ಕೊಂಡಿರು. ನೀವಿಬ್ರು ಬಾಯಿ ಮುಚ್ಕೊಂಡಿರ್ತೀರಾ? ಒಬ್ರಿಗೆ ದೇಶಭಕ್ತಿ, ಒಬ್ಬಗೆ ವೃತ್ತಿ ಭಕ್ತಿ. ನೋಡಿ, ನನ್ ಮೊಮ್ಮಗ ಹುಟ್ಟಿರೋದು ಈ ಬೃಂದಾವನದಲ್ಲಿ, ಅದಕ್ಕೆ ಅವನ ಹೆಸರನ್ನ ಶ್ರೀಕೃಷ್ಣ ಅಂತ ಇಡ್ತೀನಿ. ಶ್ರೀಕೃಷ್ಣ ಪರಮಾತ್ಮ. ಯಾಕೆ ಹುಡುಗ ದೊಡ್ಡವನಾದ್ಮೇಲೆ ಹುಡುಗಿ ಸುತ್ತಾನೆ ಸುತ್ತಾ ಇರ್ಲಿ ಅಂತ ನನ್ನಂಗೆ. ಕರೆಕ್ಟ್ ಹೇಳಿದ್ರಿ. ಇದಿಂಗ ಮೊಮ್ಮಗ ಹುಟ್ಟಿದ ಅನ್ಕಣಲೆ ಮಗ. ಏನು
ಬೀಗರಿಬ್ರು ಇಷ್ಟು ಖುಷಿಯಾಗಿದ್ದೀರಿ? ಏನಿಲ್ಲ, ನಾಮಕರಣದಲ್ಲಿ ಹೆಸರಿಡಬೇಕು ಅಂತ. ನಾವಿಬ್ರು ಕಿತ್ತಾಡ್ತಾ ಇದ್ದಾರೆ. ಕಿತ್ತಾಡ್ತಾ ಇಲ್ಲ, ಚರ್ಚೆ ಮಾಡ್ತಾ ಇದ್ದೀವಿ. ಭಗತ್ ಅಂತ. ಧನ್ವಂತರಿ, ಕ್ಷಮಿಸಿ, ಮಗು ಹೊಟ್ಟೆಲ್ ಇದ್ದಾಗಲೇ ಅದ್ರ ಹೆಸರು ಡಿಸೈಡ್ ಮಾಡ್ಬಿಟ್ಟಿದೀನಿ. ಏನಂತ? ಚಂದನ್ ಕುಮಾರ್. ನಾನ್ ನಿನಗ್ ಕೊಟ್ಟ ಮಾತನ್ನ ಉಳಿಸ್ಕೊಂಡೆ, ಆದ್ರೆ ನೀನ್ ನನಗ್ ಕೊಟ್ಟ ಮಾತು ಉಳಿಸ್ಕೊಳ್ಳಿಲ್ಲ. ಮಗು ಮಗು ಅಂತ ಅಂಬಲ್ಸ್ತಿದ್ಯಲ್ಲ, ನೋಡಕ್ಕ ಮಗು ನೋಡು, ಇದು ನನ್ ಮಗು ಅಲ್ಲಕ್ಕ, ನಿನ್ ಮಗು. ಒಂದೇ ಒಂದ್ಸಲಿ ನೋಡಕ್ಕ. ಹೌದು ರೀ, ನಮ್ಮ ಅಕ್ಕ ಈ ಮಗು ನೋಡೋ ಹಾಗಿದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ಲು ಗೊತ್ತಾ? ಅಕ್ಕ, ಈ ಮಗುಗ್ ನಿನ್ನ ಹೆಸರೇ ಇಡ್ತಿದ್ದೀವಿ ಆಶೀರ್ವಾದ ಮಾಡಕ್ಕ. ಆ ದೇವರು ಕಟ್ಟಿದ ಗುಡಿಯಲ್ಲಿ, ಗರ್ಭಗುಡಿಯಲ್ಲಿ ಆಡ ಬಂದಾನು ನನ್ನಯ್ಯ, ಸುರಿ ಸುವಲಾಯಿ. ಆ ದೇವರು ಕಟ್ಟಿದ ಗುಡಿಯಲ್ಲಿ, ಗರ್ಭಗುಡಿಯಲ್ಲಿ. ಸರ್, ವಿಡಿಯೋದವರು ಫೋಟೋದವ್ರು ಯಾರು ಬರಲ್ವಾ? ಬರ್ತಾರೆ ಬರ್ತಾರೆ, ನಿಮ್ ಕೆಲಸ ನೀವು ಮಾಡಿ. ಇದೇನ ಪೂಜೆ ಮಾಡೋ ಸಿಕ್ಕಿರ ಮೊದಲನೇ ಚಾನ್ಸ್? ಹೌದು, ಗೊತ್ತಾಗಿದೆ. ಹಲೋ ಫೋಟೋಗ್ರಾಫರ್ ಸೇಂಕರ್, ನಾನ್ ಅಪಾಯಿಂಟ್ಮೆಂಟ್ ಕೊಟ್ರೆ ಮಿಸ್ ಆಗೋದೇ ಇಲ್ಲ. ಇವತ್ತು ಬಸವನಗುಡಿಯಿಂದ ಬಸವೇಶ್ವರ ನಗರಕ್ಕೆ ಬರೋ ಫ್ಲೈಟ್ ಮಿಸ್ ಆಯ್ತು, ಆದ್ರಿಂದ ರೈಲ್ ನಲ್ಲಿ ಬಂದಿದ್ದೀನಿ. ರೈಲ್ ನೀವೇ ಬಿಟ್ಕೊಂಡ್ ಬಂದ್ರಿ ಅಂತ ಕಾಣಿಸುತ್ತೆ. ಡಾರ್ಲಿಂಗ್, ಆಶಾ ಡಾರ್ಲಿಂಗ್. ಡಾರ್ಲಿಂಗ್ ಎಲ್ಲಪ್ಪ ಇವಳು, ಹಾ ಬರೀ ಡೆಡ್ ಬಾಡಿ ಇದೆ, ಡಾರ್ಲಿಂಗ್ ಪತ್ತೆ ಇಲ್ಲ. ಹಾ, ಯಾವ್ದಾದ್ರೂ ಡ್ಯೂಟಿ ಡಾಕ್ಟರ್ ಜೊತೆಲಿ ಓಡೋಗ್ಬಿಟ್ಲ ಅಂತ. ಹಾ, ಏನಪ್ಪ ಮಾಡೋದು, ಅಲ್ಲಿ ಆಪರೇಷನ್ ಥಿಯೇಟರ್ ಹೋದ್ರೆ ಅಲ್ಟೆನ್ಷನ್, ಡಾಕ್ಟರ್ ಹತ್ರ ಹೋದ್ರೆ ಅಲ್ಟೆನ್ಷನ್, ಪೇಷಂಟ್ ಹತ್ರ ಹೋದ್ರೆ ಅಲ್ಟೆನ್ಷನ್, ಇಲ್ಲಿ ಬಂದ್ರೆ ಇವಳಿಲ್ಲ ಇಲ್ಲಿ ಟೆನ್ಷನ್. ಅಪ್ಪ, ಏನ್ ಮಾಡೋದು, ಏನ್ ಮಾಡಲಿ, ಈ ಟೆನ್ಷನ್ಗೆ ತಲೆ ಸಿಡ್ದು ಹೋಗ್ತಾ ಇದೆ. ಹಾ, ಇರಲಿ, ಈ ಟೆನ್ಷನ್ಗೆ ಒಂದು ಸಿಗರೆಟ್ ಸೇದ್ಬಿಡ್ತೀನಿ. ವಾರ್ಡಲ್ಲಿ ಸಿಗರೆಟ್ ಸೇದ್ಬಾರ್ದು ಅಲ್ವಾ? ಯಾವ ನೇನ್ ಕೇಳೋದು, ರೂಲ್ಸ್ ಮೇಕರು ನಾನೇ, ರೂಲ್ಸ್ ಬ್ರೇಕರು ನಾನೇ, ನನ್ನ ಯಾರು ಕೇಳ್ತಾರೆ? Thank you.
my god! ಮಗು ಕಿವಿಲೆ ಮೂರು ಸರಿ ಹೆಸರೇಳಿ. ಚಂದನ್ ಕುಮಾರ್, ಚಂದನ್ ಕುಮಾರ್, ಚಂದನ್ ಕುಮಾರ್. ಸರ್, ನಿಮಗೆ ಫೋನ್ ಬಂದಿದೆ. ಆಮೇಲೆ ಮಾಡಿ ಕೇಳು. ತುಂಬ ಅರ್ಜೆಂಟ್ ಅಂತೆ ಸರ್. ಹಲೋ ಡಾಕ್ಟರ್, ಏನ್ ಹೇಳ್ತಿದ್ದೀರಾ? ಸರಿ ಹೌದಾ? ಸಾಧ್ಯ ಅಂತ ಹೇಳಿದ್ರಲ್ಲ ಡಾಕ್ಟರ್. ಗ್ರೇಟ್, ಥ್ಯಾಂಕ್ ಯು. ಚಂದನಾಗೆ ಜ್ಞಾಪಕ ಶಕ್ತಿ ವಾಪಸ್ ಬಂದ್ಬಿಟ್ಟಿದೆಯಂತೆ. ಡಾಕ್ಟರ್, ಚಂದನ ಎಲ್ಲಿದ್ದಾಳೆ? ಕೂತ್ಕೊಳ್ಳಿ. ಅಲ್ಲ ಡಾಕ್ಟರ್, ಮೊದ್ಲು ಹೋಗಿ ಅವಳನ್ನ ನೋಡ್ಬಿಡೋಣ. ವೇಟ್ ವೇಟ್, ನೀವು ಡಾಕ್ಟರ್ ಕಿಟ್ಟ ಆತರ ಪಟ್ರೆ ಹಾಗೆ ಸಿದಾನ್. ಅಲ್ಲ ನಾನು, ಕಾಮ್ ಡೌನ್, ರಿಲ್ಯಾಕ್ಸ್. ನೋಡಿ, ಮೆಂಟಲಿ ಅಪ್ಸೆಟ್ ಅಂತ ಕೇಳಿಸ್ಕೊಳ್ಳಿ. ರೆಕವರ್ ಆದ್ಮೇಲೆ ತುಂಬ ಹುಷಾರು ನೋಡ್ಕೋಬೇಕಾಗತ್ತೆ, ಯಾಕೆಂದ್ರೆ ಅವ್ರ ಮೈಂಡ್ ತುಂಬಾ ವೀಕ್ ಆಗಿರುತ್ತೆ. ನಮ್ಮ ಅಕ್ಕ ಮೊದ್ಲಿನ ತರ ಆದ್ಲಲ್ಲ, ನನಗಷ್ಟೇ ಸಾಕು ಡಾಕ್ಟರ್. ಅವಳ ಮನ್ಸಿಗೆ ಯಾವ ನೋವು ಆಗ್ದಾಗೆ ನಾನ್ ನೋಡ್ಕೋತೀನಿ. ಆ ಭರವಸೆ ನನಗಿದೆ, ಆದ್ರೆ ಪ್ರಾಬ್ಲಮ್ ಅದಲ್ಲ. ಮತ್ತೆ ನೀವಿಬ್ರು ಮದುವೆ ಆಗಿರೋದು, ನಿಮಗೊಂದು ಮಗು ಇರೋದು. ಅರ್ಥ ಆಗ್ಲಿಲ್ವಾ? ಅವಳು ತಿಳ್ಕೊಂಡಿರೋದು ಕಸ್ತೂರಿ ವಿಧವೆ ತನ್ನ ಗಂಡ ತನಗೋಸ್ಕರ ಕಾಯ್ತಾ ಇರ್ತಾನೆ ಅಂತ. ಬಟ್ ನಿಮ್ಮಿಬ್ರಿಗೂ ಮದುವೆ ಆಗಿ ಒಂದು ಮಗುನೂ ಇದೆ ಅನ್ನೋ ವಿಷಯ ಗೊತ್ತಾದರೆ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳೋದು ಕಷ್ಟ. ಜಗತ್ತಿನ ಯಾವುದೇ ಹೆಣ್ಣು ತನ್ನ ಜೀವನದಲ್ಲಿ ಏನ್ ಬೇಕಾದರೂ ತ್ಯಾಗ ಮಾಡ್ತಾಳೆ ಅವಳ ಗಂಡನ ಬಿಟ್ಟು. ಎಸ್, ನಾವೀಗ ಏನ್ ಮಾಡೋದು? ಅವಳ ಕಂಡೀಷನ್ ಅರ್ಥ ಮಾಡ್ಕೊಳ್ಳೋವರೆಗೂ ವಿಷಯ ಗೊತ್ತಾಗದೆ ನೋಡ್ಕೊಂಡ್ರೆ ಒಳ್ಳೇದು. ಇಲ್ಲಾಂದ್ರೆ ಮತ್ತೆ ನೋ ಡಾಕ್ಟರ್, ನಮ್ಮಕ್ಕ ಚೆನ್ನಾಗಿರ್ಬೇಕು. ಅವಳು ನಗ್ನಗ್ತಾ ಇರೋದನ್ನ ನಾನ್ ನೋಡ್ಬೇಕು. ಅವಳಿಗೆ ವಿಷಯ ಗೊತ್ತಾಗ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ಅದು ಹೇಗೆ ಸಾಧ್ಯ ಕಸ್ತೂರಿ? ಎಲ್ಲ ಸಾಧ್ಯ ಆಗತ್ತೆ. ನೀವು ಹೋಗಿ ಅಕ್ಕನ ಮನೆ ಕರ್ಕೊಂಡು ಬನ್ನಿ. ಚಂದನ, ಅಲ್ಲಿ ನೋಡು. ಚಂದು, ಕಸ್ತೂರಿ ಮನೇಲಿ ಇದ್ದಾಳೆ. ಪಾಪ, ವಿಧವೆ ಆಗೋದ್ಲು ಅಂತ ಇನ್ನು ಕೊರಗ್ತಿದ್ದಾಳ. ಅಮ್ಮ ಚೆನ್ನಾಗಿದ್ದೀರಾ? ನೀನ್ ಚೆನ್ನಾಗಿದೀಯಾ? ಹೌನಮ್ಮ. ಕಸ್ತೂರಿ, ದೇವ್ರ ಇಷ್ಟು ಕ್ರೂರಿ ಅಂತ ನನಗೆ ಗೊತ್ತಿರ್ಲಿಲ್ಲಮ್ಮ. ನಿನ್ನ ಬದುಕಿನ ಬೆಳಕನ್ನ
ಬಲಗೈಲಿ ಕೊಟ್ಟು ಎಡಗೈಲಿ ಕಿತ್ಕೊಂಡ್ಬಿಟ್ಟ. ಪ್ಲೀಸ್ ಅಕ್ಕ, ಆಗಿದ್ದಾಗೋಯ್ತು, ಹೇಳ್ಬೇಡ. ಈಗ ನೀನ್ ಬಂದಿದ್ಯಲ್ಲ, ನಂಗಿನ್ ಯಾವ ಯೋಚನೆನು ಇಲ್ಲ, ಸಮಾಧಾನ ಮಾಡ್ಕೋ. ಇನ್ಮೇಲೆ ನಾನು ಇರ್ಬೇಕಾದ ಹೀಗೆ ತಾನೆ? ನೋ ಕಸ್ತೂರಿ, ನಿನ್ನ ಈ ವೇಷದಲ್ಲಿ ನಿನ್ನ ನೋಡಕ್ಕಾಗಲ್ಲ. ಹಾಗಾದ್ರೆ ಮತ್ತೆ ಹುಚ್ಚಿ ವೇಷದಲ್ಲಿ ನಮ್ಮಕ್ಕ ನೋಡ್ಬೇಕು ಅಂತಿದ್ದೀರಾ? ಅದಕ್ಕಿಂತ ನಾನು ಹೀಗೆ ಮಾಡ್ಲಿಲ್ಲ ಅಂದ್ರೆ ಮತ್ತೆ ನಮ್ಮಕ್ಕನ್ ಕಳ್ಕೋಬೇಕಾಗತ್ತೆ. ಪಾಪು ಎಲ್ಲಿ? ವಾಚ್ಮ್ಯಾನ್ ಹತ್ರ, ಔಟ್ ಹೌಸ್ ಅಲ್ಲಿದೆ. ನಾವಿಬ್ರು ಇದ್ದು ಮಗುನ ಅನಾಥ ಬಿಡ್ಬೇಕಾಗಿ ಬಂತಲ್ಲ. ಒಂದು ಬೇಕು ಅಂದ್ರೆ ಮತ್ತೊಂದನ್ನ ಕಳ್ಕೊಳಕ್ಕೆ ತಯಾರಾಗಿರ್ಬೇಕು, ಅದೇ ಜೀವನ. ನನಗ್ ನಮ್ಮ ಅಕ್ಕನ ಆರೋಗ್ಯ ಮುಖ್ಯ, ಅದಕ್ಕೋಸ್ಕರ ನಾನು ಯಾವ ತ್ಯಾಗಕ್ಕೂ ಸಿದ್ಧ. ಹಾಗಂತ ನೀವ್ ಹೋಗಿ, ಅಕ್ಕ ಕರೀತಿದ್ದಾಳೆ. ಅಲ್ಲ ಕಸ್ತೂರಿ, ನಾನು ಹೇಳಕ್ಕೆ ಕೇಳು. ಯಾವುದೇ ಕಾರಣಕ್ಕೂ ಅಕ್ಕನ ಅನುಮಾನ ಬರೋ ರೀತಿಲಿ ನಡ್ಕೋಬೇಡಿ, ದಯವಿಟ್ಟು ಪ್ಲೀಸ್. ಪ್ಲೀಸ್ ರೀ, ಹೋಗಿ. ನೀವು ಹೋಗಿ, ಪ್ಲೀಸ್ ಹೋಗಿ. ಇಲ್ಲಿದ್ದೀರಪ್ಪ ನೀವು? ಏನ್ ಚಂದು, ಎಲ್ಲಿ ಹೊರಟೋಗಿದ್ರಿ? ನಾನು ಮನೆಯೆಲ್ಲ ಹುಡುಕಾಡ್ದೆ. ಇಲ್ಲೇ ಇಲ್ಲೇ ಹೋಗಿದ್ದೆ. ಏನ್ ವಿಷಯ? ಇಲ್ಲಿ ನೋಡಿ, ನಾನು ಇಷ್ಟ ಅದೃಷ್ಟವಂತೆ. ಏನು? ನಾಳೆನೆ ಭೀಮನ ಮಾಸೇರಿ ಬರ್ತಿದ್ದ ಹಾಗೆ ಗಂಡನ ಪೂಜೆ ಮಾಡೋ ಭಾಗ್ಯ. ಅದೆಲ್ಲ ಯಾಕ್ಬೇಕೀಗ ರೀ? ಆ ಪವಿತ್ರವಾದ ದಿನ ಗಂಡನ ಪೂಜೆ ಮಾಡಿ ಈ ಆಶೀರ್ವಾದ ಪಡೆಯೋ ಭಾಗ್ಯ ಎಲ್ಲ ಹೆಂಗಸರಿಗೂ ಸಿಗೋದ. ಗಂಡನ ಪೂಜೆಗೆ ಮನಸ್ಸಿ ಮಲ್ಲಿಗೆ ಒಲವೆ ಸಂಪಿಗೆ ಗಂಡನ ಪೂಜೆಗೆ ನಮ್ಮ ಭಾಗ್ಯದ ಬಾಳಿಗೆ ಮರತರಲಿ ತರದಿರಲಿ ಬರನಿವನು ನನಗಿರಲಿ ಅಂಗವೇ ತುಳಸಿ ಗಂಧವೇ ಬದುಕು ಗಂಡನ ಸೇವೆಗೆ ನಮ್ಮ ಭಾಗ್ಯದ
ಮಗು ಒಂದನೆ ಬಿಟ್ಟು ಹೊರಟೋಗಿದ್ದಾರೆ. ಅಳಬಾರ್ದಮ್ಮ ಅಳಬಾರ್ದು. ಯಾಕು ಪುಟ್ಟ ಹಾಕಮ್ಮ ಹಾಕು ಅಳಬಾರ್ದು. ಬುದ್ಧಿ ಇದೆಯಾ ನಿನ್ಗೆ? ಮಗು ಅಷ್ಟೊತ್ತಿಂದ ಅಳ್ತಾ ಇದೆ, ಎಲ್ಲಿ ಹಾಳಾಗೋಗಿದೆ? ಹಾಲು ಕೊಡು. ಅಮ್ಮ ಅಮ್ಮ ತಗೊಮ್ಮ ತಗೋ ತಗೋದು. ಅದ್ ಸರಿ, ನಿನಗಿನ್ನೂ ಮದುವೆನೆ ಆಗಿಲ್ವಲ್ಲ. ಮಗು ಯಾರ್ದು ಹೇಳಿದ್ ಕೇಳಿಸ್ಲಿಲ್ವಾ? ಮಗು ಯಾರ್ದು? ನನ್ ತಂಗಿದು ಅಮ್ಮರೆ. ತಂಗಿದ? ಅವಳಲ್ಲಿ ಅವಳು 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 ಡೆಲಿವರಿನಲ್ಲೇ ತೀರ್ಕೊಂಡ್ಬಿಟ್ಲು. ತಾಯಾಗ್ಬೇಕು ಅನ್ನೋರ್ಗೆ ಮಕ್ಕಳನ್ನ ಕೊಡಲ್ಲ, ಮಕ್ಕಳಿಗೆ ತಾಯಿನ ಕೊಡಲ್ಲ. ಆ ದೇವ್ರ ಎಂಥ ಕಟ್ಕ. ಏನ್ರಿ ಇಲ್ಲಿ ಬನ್ನಿ. ಯಾಕಲ್ಲೇ ನಿಂತ್ಕೊಂಡ್ರಿ? ಬಂದ್ರಿ ಇಲ್ಲಿ. ಮಗು ನೋಡಿದ್ರ ಎಷ್ಟು ಮುದ್ದಾಗಿದೆ ಅಲ್ಲ. ಈ ಮಗು ಮಗು ನಿಮ್ ಥರನೇ ಇದೆ ರೀ. ಸರಿ, ಇಲ್ಲೇ ನಿಂತಿರ್ತೀಯೋ, ನನಗೆ ಬಂದು ಕಾಫಿ ಇಫಿ ಕೊಡ್ತೀಯೋ? ಕೊಡ್ತೀನಿ ನಡೀರಿ. ಮಗುನ್ ಬಿಟ್ಟು ಬರಕ್ ಮನ್ಸೇ ಆಗ್ತಿಲ್ಲ ರೀ. ಸುಬ್ಬಣ್ಣ ಅಮ್ಮರೆ ತಗೋ ಮಗುನ. ಇದಕ್ಕೆ ಹಾಲೇನಾದ್ರೂ ಬೇಕಾದ್ರೆ ಕೇಳು, ನಾನು ಇಲ್ಲದೆ ಹೋದ್ರೆ ನನ್ನ ತಂಗಿ ಕೊಡ್ತಾಳೆ. ನಡೀರಿ. ಅಯ್ಯೋ ಸಾರಿ ಸರ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಸರ್. ತಗೊಳ್ಳಿ ತಗೊಳ್ಳಿ. ಯಾಕೆ ಹಾಗೆ ನೋಡ್ತಿದ್ದೀರಾ? ಬಂದರು ಗುಲಾಬಿ ಕೊಟ್ಟು ವ್ಯಾಪಾರ ಮಾಡೋದು ನಮ್ಮ ಪದ್ಧತಿ. ತಗೊಳ್ಳಿ ಸರ್ ಪ್ಲೀಸ್. ನಿಮ್ಗೇನು ಬೇಕು ಹೇಳಿ. ಪ್ಲಾಂಟ್ಸ್, ಬರ್ಡ್ಸ್, ಅನಿಮಲ್ಸ್? ಪ್ಲಾಂಟ್ಸ್ ಅಲ್ಲಾದ್ರೆ ಶೋ ಪ್ಲಾಂಟ್ಸ್ ಇದೆ. ಗುಲಾಬಿ ಇದೆ, ಮಲ್ಲಿಗೆ ಇದೆ, ಸಂಪಿಗೆ ಇದೆ, ಪಾರಿಜಾತ ಇದೆ. ನಾಟ್ ಇಂಟ್ರೆಸ್ಟೆಡ್? ಓ ಬರ್ಡ್ಸ್? ಬರ್ಡ್ಸ್ ಅಲ್ಲಿ ಪ್ಯಾರೆಟ್ ಇದೆ, ಡಾನ್ಸ್ ಮಾಡೋ ಪೀಕಾಕ್ ಇದೆ, ಲವ್ ಮಾಡೋ ಲವ್ ಬರ್ಡ್ಸ್ ಇದೆ. ಓ ಯು ವಾಂಟ್ ಅನಿಮಲ್ಸ್? ಅನಿಮಲ್ಸ್ ಅಲ್ಲಿ ಮೇಡಮ್ ನನಗೆ ಸ್ವಲ್ಪ ಉಸಿರಾಡಕ್ಕೆ ಅವಕಾಶ ಕೊಡ್ತೀರಾ? ಯಾಕ್ರಿ? ಯಾಕೆ? ಇದು ಬೃಂದಾವನ್ ಫಾರ್ಮ್ ತಾನೆ. ಇಷ್ಟೊತ್ತು ನಾನು ಹೇಳಿದ್ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಅರ್ಥ ಆಯ್ತು, ಅರ್ಥ ಆಯ್ತು. ಸ್ವಲ್ಪ ದಯವಿಟ್ಟು ರಮೇಶ್ ಅವ್ರದ್ರೆ ಕರೀತೀರಾ? ಅವ್ರು ಹೊರಗಡೆ ಹೋಗಿದ್ದಾರೆ. ರಮೇಶ್ ಅವರ ಹೆಂಡತಿ ಇದ್ರೆ ಕರೀತೀರಾ? ನಾನೇ. ನೀವ? ರಮೇಶ್ ಅವರ ಹೆಂಡತಿ ನೀವ? ಹೌದ್ರಿ. ಅತ್ತರಿ ನೀವ್ಯಾರು? ನಾನು ಫೋಟೋಗ್ರಾಫರ್ ಶಂಕರ್. ಇದು ನಿಮ್ಮ ಮನ್ನೆಯ ನಾಮಕರಣದ ಆಲ್ಬಮ್. ಫೋಟೋಗ್ರಾಫರ್ ನೀವು? ಹಲೋ ಸರ್, ನಾನು ಫೋಟೋಗ್ರಾಫರ್. ಯಾವ ಫೋಟೋಗ್ರಾಫರ್? ನಾನು ಶಂಕರ್, ನಾಮಕರಣದ. ನಿಮ್ಮ ನಾಮಕರಣದ ಫೋಟೋಗ್ರಾಫರ್ ಶಂಕರ್. ನನ್ನ ನಾಮಕರಣ? ನನಗೆ ನಾಮಕರಣ ಮಾಡೋ ವಯಸ್ಸೇನ್ರಿ? ನಡೀರಿ ನಡೀರಿ. ನೀವು ಯಾರು ಅಂತ ಗೊತ್ತಿಲ್ಲ, ನಡೀರಿ. ಮೇಡಮ್ ನೀವಾದ್ರೆ ಹೇಳಿ, ನಿಮ್ಮ ಮನೆಯ ಮಗ. ಅವ್ರೇನ್ರಿ ಹೇಳೋದು? ನೀವು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಿಲ್ವಾ? ಔಟ್. ಫೋಟೋಗ್ರಾಫರ್ ಶಂಕರ್ ಆಲ್ಬಮ್. ಯಾರ್ದು ನೋಡೋಣ ಇರಿ. ಬೇರೆ ಯಾರ ಮನೆಯದು ಆಲ್ಬಮ್? ನಾವ್ ಯಾಕೆ ನೋಡ್ಬೇಕು? ತಗೊಂಡ್ ನಡೀರಿ ನಡೀರಿ. ಈ ಆಲ್ಬಮ್ ನಿಮ್ಮ ಮಗುದೆ. ಸರ್ ಸರ್, ನನ್ನ ಸ್ಕೂಟರ್. ಮೇಡಮ್ ನೀವಾದ್ರೆ ಹೇಳಿ. ಸರ್ ಇದು ನಿಮ್ಮ ಮನೆಯ ನಿಮ್ಮ ಮಗನ ಆಲ್ಬಮ್. ಗೆಟ್ ಔಟ್ ಸ್ಟೂಪಿಡ್ ಫೆಲೋ. ಬೆಳಗ್ಗೆ ರೂಪಾಯಿ ಬ್ಯಾಲೆನ್ಸ್ ಗೋಸ್ಕರ ಈ ಆಲ್ಬಮೇ ನಂದಲ್ಲ ಅಂತ ಹೇಳೋದು ಅನ್ಯಾಯ ಸರ್. ಗೆಟ್ ಔಟ್. ಒಂದ್ಸಲ ನೋಡಿ ಸರ್, ಈ ಆಲ್ಬಮ್ ನಿಮ್ದೇ ಸರ್. ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ, ಇದು ನಮ್ಮ ಮನೆ ಆಲ್ಬಮ್ ಅಲ್ಲ. ಕನ್ಫ್ಯೂಷನ್ ನಾನು? ಹಾಗಾದ್ರೆ ಇದು ಯಾವ ಮನೆಯ ಯಾರ ಮಗುವಿನ ನಾಮ? ಅದು ಪಕ್ಕದ ಮನೆ ಇರಬೇಕು. ಸರಿ ವಿಚಾರಿಸಿ. ಪಕ್ಕದ ಮನೆ ಸರ್? ಐಡಿಯಾ ಇದೇ ಮನೆ ಸರ್. ಈ ಆಲ್ಬಮ್ ನಿಮ್ದೇ ಸರ್. ಏನೋ ಕನ್ಫ್ಯೂಷನ್ ನಿಮ್ಗೆ, ಇದು ನಮ್ಮ ಮನೆದಲ್ಲ. ಪ್ಲೀಸ್ ಗೆಟ್ ಔಟ್. ಕನ್ಫ್ಯೂಷನ್ ಇರ್ಬೋದು ಇರ್ಬೋದು, ಟೋಟಲ್ ಕನ್ಫ್ಯೂಷನ್. ಸ್ಟೂಪಿಡ್ ಫೆಲೋ. ಯಾರದು? ಏನದು ಆಲ್ಬಮ್? ನೀವ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಕೋಪ ಅಂತಲ್ಲ ಚಂದನ, ಬೆಳೆ ಬೆಳಗ್ಗೆ ಬಂದು ತಲೆ ತಿಂತಾನೆ. ಯಾರ ಮನೇದು ಆಲ್ಬಮ್? ನನ್ ಮಗು ನಾಮಕರಣ ಅಂತೆ. ನನ್ ಮಗುದು, ನನಗೆ ಎಲ್ಲಿಂದ ಆಗ್ಬೇಕು ಮಗು? ಅದಕ್ಕೆ ಕಷ್ಟ ನತ್ತಿದ್ದೀರ. ಮಕ್ಕಳಾಗದೆ ಇರೋದು ನನಗೆ ಹೊರತು ನಿಮ್ಗಲ್ಲ. ಹಾಂ
ಟೆನ್ಷನ್ ಮಗು ಉಸಿರು ಕಟ್ಬಿಟ್ಟಿದ್ರು. ಇಲ್ಲ, ಇದನ್ನೆಲ್ಲ ಸಹಿಸ್ಕೊಂಡು ನನ್ನ ಕೈಲಿ ಇರೋಕ್ಕಾಗಲ್ಲ. ನಾನು ಈಗಲೇ ಎಲ್ಲಾದ್ರೂ ಹೊರಟೋಗ್ತೀನಿ. ಈ ಮಧ್ಯರಾತ್ರಿ ಎಲ್ಲಿ ಹೋಗ್ತೀಯಪ್ಪ? ಸಮಾಧಾನ ಮಾಡ್ಕೋ, ಬೆಳಗ್ಗೆ ಏನಾದ್ರು ಪರಿಹಾರ ಹುಡ್ಕೋಣ. ಅಂದ್ರೆ ನಾನು ಆಸ್ಪತ್ರೆಯಿಂದ ಮನೆಗೆ ಬಂದಿದ್ರೆ ನಿನಗೆ ಇಷ್ಟ ಇಲ್ಲ ಅಂತಾಯ್ತು ಅಲ್ಲ? ಅಯ್ಯಯ್ಯೋ, ಆಗಲ್ಲ ಅಕ್ಕ. ಮತ್ತೆ ನಾನು ಬಂದ ತಕ್ಷಣ ಮನೆ ಬಿಟ್ಟು ಹೋಗ್ತಿದ್ಯಾ? ಚಂದನ, ಅವಳೇನ್ ಜಗಳ ಮಾಡ್ಕೊಂಡು ಹೋಗ್ತಿದ್ದಾಳೆ? ಪಾಪ ಒಂಟಿತನ, ಬೇಸರ. ಎಷ್ಟು ದಿನ ಅಂತ ಮನೇಲಿ ಒಬ್ಳೆ ಇರ್ತಾಳೆ. ಅದಕ್ಕೆ ಎಜುಕೇಶನ್ ನ ಕಂಟಿನ್ಯೂ ಮಾಡಿದ್ರೆ. ಈ ಪ್ಲಾನ್ ಹೇಳ್ಕೊಟ್ಟಿದ್ ನೀವೇನಾ? ನಾನೇ ಕೇಳ್ಕೊಳ್ಳಿ, ಅವಳೇ ಆಸೆ ಪಟ್ಲು. ಎಲ್ರೂ ಸರಿ ಸರಿ ಅಂದ್ವಿ. ನನ್ನ ತಂಗಿ ಹುಟ್ಟಿದ ಹಾಗೆ ತಾಯಿನ ಕಳ್ಕೊಂಡ್ಲು, ತಾಳಿ ಕಟ್ಟಿದ ಹಾಗೆ ಗಂಡನ್ ಕಳ್ಕೊಂಡ್ಲು. ಸದಾ ನಗ್ನತ್ತ ಜಿಂಕೆ ಹಾಗೆ ಓಡಾಡ್ತಿದ್ ನನ್ ತಂಗಿ. ಈ ವಯಸ್ಸಿಗೆ ವಿಧವೆ ಪಟ್ಟ ಕಟ್ಕೊಂಡು ಹ್ಯಾಂಗ ನಿಂತಿದ್ದಾಳೆ ನೋಡಿ. ಆಗಂತ ಈ ಪಾಪಿ ಜನ್ಮ ಜೊತೆಲಿದ್ದು ನಾಲ್ಕು ದಿನ ಸಮಾಧಾನ ಹೇಳೋಕಾಗ್ಲಿಲ್ಲ. ಈಗ್ಲಾದ್ರೂ ನನ್ನ ತಂಗಿ ಜೊತೆಲಿರ್ಬಾರ್ದ, ಅವಳ ಕಷ್ಟ ಸುಖ ಕೇಳ್ಬಾರ್ದ. ನೀವೆಲ್ಲ ಯಾಕೆ ಅವಳನ್ನ ದೂರ ಕಳಿಸ್ತಾ ಇದ್ದೀರಿ? ಹಾಗಲ್ಲ ಮಚ್ಚಂದು, ನನಗ್ ನೀವೇನು ಕಾರಣ ಕೊಡ್ಬೇಕಾಗಿಲ್ಲ. ಅವಳು ನನ್ ಜೊತೆ ಇರ್ಬೇಕು, ನನ್ ಜೊತೆ ಅವಳು ಇರ್ಬೇಕು. ನನಗ ಅವಳು ಬೇಕು, ಅವಳು ನನ್ ಜೊತೆ ಇರ್ಬೇಕು, ಅವಳು ನನ್ ಜೊತೆ ಇರ್ಬೇಕು. ಡಾಕ್ಟರ್ ಹೇಳಿದಾರಲ್ಲ, ಟೆನ್ಷನ್ ಮಾಡ್ಕೋಬೇಡ, ಟೆನ್ಷನ್ ಮಾಡ್ಕೋಬೇಡ. ನಾನು ಎಲ್ಲೂ ಹೋಗಲ್ಲಕ್ಕ, ನಿನ್ ಬೆಟ್ಟಿ ಎಲ್ಲೂ ಹೋಗಲ್ಲ. ನಿನ್ ಜೊತೆಲೇ ಇರ್ತೇನೆ, ನೀನ್ ಹೇಳ್ದಾಗ ಕೇಳ್ತೇನೆ. ನೀನ್ ಚೆನ್ನಾಗಿರ್ಬೇಕು, ನೀನ್ ಚೆನ್ನಾಗಿರ್ಬೇಕು. ನಾನೊಬ್ಳೆ ಅಲ್ಲ ಕಣೆ, ನೀನು ಚೆನ್ನಾಗಿರ್ಬೇಕು. ಅದೇ ನನ್ನ ಆಸೆ ಕಣೆ. ನಾನು ಬಂದಾಗಿಂದ ಗಮನಿಸ್ತಾ ಇದ್ದೀನಿ, ನೀವು ಮೊದಲ ತರ ಇಲ್ಲ. ಏನಾಗಿದೆ ನಿಮ್ಗೆ? ಏನಾಗಿದೆ? ಏನಾಗಿಲ್ಲ, ಚೆನ್ನಾಗಿದ್ದೀನಲ್ಲ. ನೀವು ತೊದಲ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ. ನೀವೇನೋ ಸುಳ್ಳು ಹೇಳ್ತಾ ಇದ್ದೀರಾ. ನಾನು ಯಾಕೆ ಸುಳ್ಳು ಹೇಳ್ಬೇಕು ನಿಮ್ಗೆ? ನನಗೆ ಗೊತ್ತು. ಏನು? ನೀವೇನೋ ವಿಷಯ ಮುಚ್ಚಿಡ್ತಿದ್ದೀರಾ. ಸುಮ್ ಸುಮ್ಮನೆ ಏನು ಅನ್ಕೋಬೇಡ ಮಲ್ಕೋ. ಇಲ್ಲ ಇಲ್ಲ, ನಿಮ್ಗೇನೂ ಆಗಿದೆ. ನನಗೇನು ಆಗಿಲ್ಲ ಮಲ್ಕೋ. ಟೈಮ್ ಆಯ್ತಲ್ಲಮ್ಮ, ಮಲ್ಕೋ ಚಂದು, ಮಲ್ಕೋಮ್ಮ. ರಿಲ್ಯಾಕ್ಸ್ ಚಂದು, ಪ್ಲೀಸ್. ನೀವೇನು ಹೇಳ್ಬೇಕಾಗಿಲ್ಲ.
ಯಾಕ್ ಬೇವರ್ತಾ ಇದೀಯಾ? ಮಾತ್ರೆ ತಗೊಳ್ಬೇಕಾಗಿರೋದು ನಾನು. ಹೋಗ್ ಮಾತ್ರೆ ತಗೊಂಡ್ ಬಾ. ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು, ಬನ್ನಿ ಅಂತ ಡ್ಯಾಡಿಗೆ ಫೋನ್ ಮಾಡಿದ್ದೀನಿ. ಟಿಫನ್ ಇಲ್ಲಿಗೆ ಬರ್ತಾ ಇದ್ದಾರೆ, ಬೇಗ ಟಿಫನ್ ರೆಡಿ ಮಾಡು. ನಿಂತ್ಕೋ. ವಿಷಯ ನಿನಗೆ ಸಂಬಂಧಪಟ್ಟಿದ್ದು. ನಾನು ಯಾಕೆ ನಿಮಗೆ ಫೋನ್ ಮಾಡಿ ಕರೆಸ್ತೆ ಗೊತ್ತಾ? ಗೊತ್ತಿಲ್ಲಮ್ಮ. ಅದಕ್ಕೆ ಹೇಳೋದು, ಹೆಣ್ಮಕ್ಳಿಗೆ ತಾಯಿ ಇರಬೇಕು ಅಂತ. ನಾನೇನಾದ್ರು ತಪ್ಪು ಮಾಡಿದ್ನಮ್ಮ? ತಪ್ಪು ನೀವೊಬ್ರೆ ಮಾಡಿದ್ದಲ್ಲ, ಎಲ್ಲರೂ ಮಾಡಿದ್ದೀರಾ. ಏನು ಹಾಗೆ ನೋಡ್ತಾ ಇದ್ದೀರಾ? ಇನ್ನೂ ಇಡ್ಲಿನೇ ಹಾಕಿಲ್ಲ, ಆಗಲೇ ಗಂಟ್ಲಿಗೆ ಸಿಕ್ಕಾಕೊಂತ. ಮೊದಲು ನೀರು ಕುಡಿದ್ಬಿಟ್ಟು ಆಮೇಲೆ ತಿನ್ನಿ. ಒಬ್ಬ ತಾಯಿಯಾಗಿ ನೀವಾದರೂ ಯೋಚನೆ ಮಾಡಬೇಕಾಗಿತ್ತು. ನೀನೇನು ಹೇಳ್ತಿದ್ಯೋ ನನಗೊಂದು ಅರ್ಥ ಆಗ್ತಿಲ್ಲಮ್ಮ. ಹೌದೌದು, ನಿಮ್ಗೆ ಯಾರಿಗೂ ನನ್ನ ಮಾತು ಅರ್ಥ ಆಗಲ್ಲ. ಅಷ್ಟೊಂದು ಓದಿದೆಯಲ್ಲ, ಜೀವನ ಅಂದ್ರೆ ಏನು ಅಂತ ನಿನಗೂ ಗೊತ್ತಾಗ್ಲಿಲ್ವಾ? ಯಾಕೆಲ್ಲ ನನ್ನ ಮುಖ ನೋಡ್ತಿದ್ದೀರಾ? ಇವಳ ಮುಖ ನೋಡಿ. ಇವಳಿಗಿನ್ನು ಬರೀ 22 ವರ್ಷ. ಈ ವಯಸ್ಸಿಗೆ ಕುಂಕು ಮಾಡಿಸ್ಕೊಂಡು ತಾಳಿ ಕಿತ್ಕೊಂಡು ಬಳೆ ಹೊಡ್ಕೊಂಡು ಕೂತಿದ್ದಾಳಲ್ಲ, ನಿಮಗೆ ಯಾರಿಗೂ ಅಯ್ಯೋ ಅನ್ನಿಸ್ಲಿಲ್ವಾ? ಅಥವಾ ವಿಧವೆಗೆ ಮದುವೆ ಮಾಡೋಕೆ ನಿಮ್ ಪ್ರತಿಷ್ಠೆ ಹೋಗ್ತಾ ಇಲ್ವಾ? ಇಲ್ಲ ಅಕ್ಕ, ಇದ್ರಲ್ಲಿ ಯಾರ್ದು ತಪ್ಪಿಲ್ಲ, ನಾನೇ ಬೇಡ ಅಂದೆ. ಯಾಕೆ ಬೇಡ? ನೀನೇನ ಅವನ ಲವ್ ಮಾಡಿದ್ಯಾ ಇಲ್ಲ ಅವನ ಜೊತೆಲಿ ಸಂಸಾರ ಮಾಡಿದ್ಯಾ? 5 ನಿಮಿಷ ನಿನ್ ಕುತ್ಕೆಲ್ಲಿ ಒಂದು ತಾಳಿದ್ದ ಮಾತ್ರಕ್ಕೆ ಬಾಳೆಲ್ಲ ಕಣ್ಣೀರ್ ಹಾಕ್ತಾ ಕೂತಿರ್ಬೇಕೇನೆ? ಇಲ್ಲ, ಇದೇ ರೀತಿ ನೀನ್ ಇರೋದಕ್ಕೆ ನಾನು ಅವಕಾಶ ಕೊಡಲ್ಲ. ಪ್ಲೀಸ್ ಬೇಡ ಅಕ್ಕ, ನನ್ಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ನೋಡು, ನೀನ್ ಮದುವೆ ಆಗ್ಲೇಬೇಕು. ನಿನ್ ಮೊದಲನೇ ಮಗುನ ನನಗೆ ಕೊಡ್ಲೇಬೇಕು, ಇಲ್ಲಾಂದ್ರೆ ನನ್ ಮತ್ತೆ. ಮನೇಲಿ ಒಬ್ಬರೇ ಇರೋ ಹಾಗಿದೆ? ಹೌದು ತಾಯಿ, ನಾನು ಬ್ರಹ್ಮಚಾರಿ. ಚೆನ್ನಾಗಿದೆ. ಊರ್ನವ್ರಿಗೆಲ್ಲ ಹೆಣ್ಣು ಹುಡುಕ್ತೀರಾ, ನಿಮ್ಗೊಂದು ಹೆಣ್ಣು ಸಿಗ್ಲಿಲ್ವಾ? ಅದೇ ಅಲ್ವಾ ತಾಯಿ ವಿಪರ್ಯಾಸ, ಬಡವ ಏನ್ ಬೇಕಾದ್ರೂ ತಿಂತೀನಿ ಅಂತ ಕಾಯ್ತಾ ಕುಂತಿರ್ತಾನೆ. ಆದ್ರೆ ಅವ್ನಿಗೆ ತಿನ್ನೋದಕ್ಕೆ ಗತಿ ಇರಲ್ಲ. ಸಾವುಕಾರನ ಸುತ್ತ ಮೃಷ್ಟಾನ ಭೋಜನ ಇರುತ್ತೆ, ಆದ್ರೆ ಅವನಿಗೆ 108 ಕಾಯಿಲೆ.
ತಿನ್ನೋದಕ್ಕೆ ಅದೃಷ್ಟ ಇರಲ್ಲ. ಸತ್ಯ ಹೇಳಿದ್ರೆ ಸದಾ ದೇವರು ದೇವರು ಅನ್ನೋ ನನಗೆ ಮಕ್ಕಳ ಭಾಗ್ಯ ಇಲ್ಲ. ರೂಪ ಗುಣ ವಿದ್ಯೆ ಎಲ್ಲ ಇರೋ ನನ್ನ ತಂಗಿಗೆ ಗಂಡನ ಭಾಗ್ಯ ಇಲ್ಲ. ಯೋಚನೆ ಮಾಡಬೇಡಿ ತಾಯಿ, ನಮ್ದವ್ರನ್ನ ದೇವರು ಯಾವತ್ತೂ ಕೈ ಬಿಡಲ್ಲ. ನಿಮ್ ತಂಗಿಗೆ ಒಳ್ಳೆ ವರ ಸಿಕ್ಕೇ ಸಿಗ್ತಾನೆ. ತಗೊಳ್ಳಿ ನನ್ನ ತಂಗಿ ಫೋಟೋ. ತಂಗಿ ವಿಷಯ ಎಲ್ಲ ಕೇಳಿದ್ಮೇಲೂ ಅವಳು ಬಾಳ್ ಕೊಡೋಕ್ ಒಪ್ಕೊಂಡು ನಿಮ್ರೋಣ. ನಾನು ಈ ಜನ್ಮದಲ್ಲಿ ಮರೆಯೋಲ್ಲ. ಮನುಷ್ಯ ಅಂದ್ಮೇಲೆ ಸ್ವಾರ್ಥ ಜೊತೆಗೆ ಒಂದಿಷ್ಟು ಆದರ್ಶ, ಪರೋಪಕಾರ, ಸೇವಾ ಮನೋಭಾವನ ಬೆಳೆಸ್ಕೊಂಡಿರ್ಬೇಕು. ಇದ್ರೆ ನಮಗೂ ಮೃಗಗಳಿಗೂ ವ್ಯತ್ಯಾಸ ಏನ್ ಹೇಳಿ? ಆಹಾ, ಎಂತ ದೊಡ್ಡ ಮಾತು! ವರದಕ್ಷಿಣೆ, ವರೋಪಚಾರ ಅಂತ ಹೆಣ್ಣನ್ನ ಸುಟ್ಟು ಬೂದಿ ಮಾಡೋ ಈ ಸಮಾಜದಲ್ಲಿ ನಿಮ್ಮಂತ ಪುಣ್ಯಾತ್ಮರು ಸಿಕ್ಕಿರೋದು ನಮ್ಮ ಅದೃಷ್ಟ. ನಾವಿನ್ ಬರ್ತೀವಿ. ಆಯ್ತು, ನಾನಿನ್ ಬರ್ತೀನಿ. ನೀವ್ ನಾಳೆನೆ ಹೆಣ್ಣೋಡಕ್ ಬರ್ಬೇಕು. ಹೆಣ್ಣೋಡಕ್ಕಲ್ಲಮ್ಮ, ನಿಶ್ಚಿತಾರ್ಥಕ್ಕೆ ಬರ್ತೀವಿ. ಅರೆ, ಯಾಕೆಲ್ಲ ಹೇಕೋತಿದ್ದೀರಾ? ಅವ್ರು ಇನ್ನೇನ್ ಬಂದ್ಬಿಡ್ತಾರೆ, ಬೇಗದೆಲ್ಲ ರೆಡಿಯಾಗಿ ಹೇಳಿ. ಚಂದನಾ, ಈ ಮದುವೆ ಯಾಕೀಗ? ಏನು ಏನ್ರಿ ನಿಮ್ ತಕರಾರು? ಖರ್ಚು ಮಾಡ್ಬೇಕಾಗತ್ತಂತ ಯೋಚನೆನಾ? ಅಥವಾ ಅಕ್ಕನ್ಗೆ ಹೇಗೋ ಮಕ್ಕಳಾಗ್ಲಿಲ್ಲ, ತಂಗಿನ ಲಪ್ಟಾಯಿಸ್ಕೊಂಡ್ಬಿಡೋಣ ಅಂತ ಆಸೆನಾ? ಅಲ್ಲ, ನಾವೆಲ್ಲ ಯಾಕೆ ಅಷ್ಟು ತೊದಲ್ತೀರಾ? ನಾನೊಬ್ಳು ಹುಚ್ಚೇನೋ ಹ್ಯಾಂಗೋರ್ನಿಂದ ನೀವ್ ಯಾರು ಹೊರಗ್ ಬಂದಿಲ್ಲ ಅಂತ ಕಾಣುತ್ತೆ. ನೋಡಿ, ನನ್ ತಂಗಿಗ್ ಮದ್ವೆ ಆಗಿ ಅವಳಗೊಂದು ಮಗು ಆಗಿ ಅದನ್ ನನ್ ಕೈ ಕೊಟ್ಲು ಅಂದ್ರೆ ಯೋಚನೆ ಟೆನ್ಷನ್ ಎಲ್ಲ ಬಿಟ್ಟು ಎಲ್ಲರಿಗಿಂತ ಆರೋಗ್ಯವಾಗಿರ್ತೀನಿ. ಹೇಳಿ, ಎಲ್ಲ ಬೇಗಿದ್ರು ರೆಡಿಯಾಗಿ. ಬೇಗ ಮಾವ, ಏನ್ ಮಾಡದೀಗ? ಕಸ್ತೂರಿ, ರೆಡಿನಾ? ಏನೇ ಇದು, 50 ವರ್ಷದ ಹಿಂದಿನ ಹುಡುಗಿ ತರ ಆಕಾಶದ ತಲೆ ಮೇಲೆ ಬಿದ್ದೋಳ ತರ ಕೂತಿದ್ಯಲ್ಲ. ಹೇಳು ಹೇಳು ಹೇಳಮ್ಮ, ಎದ್ದು ಬೇಗ ರೆಡಿಯಾಗು ಹೇಳು. ಪ್ರಪಂಚ ಏನೇ ಬದ್ಲಾದ್ರೂ ಭಾರತೀಯ ನಾರಿಯರ್ ಮನ್ಸ್ ಮಾತ್ರ ಬದ್ಲಾಗಲ್ಲ ಅನ್ನೋದಕ್ಕೆ ನೀನೇ ಸಾಕ್ಷಿ ನೋಡು. ಅಡಿಗೆ ಬಿಟ್ಟು ಆಫೀಸ್ಗೆ ಹೋಗ್ಬೋದು, ಮನೆ ಬಿಟ್ಟು ಬೀದಿ ಸುತ್ತಬಹುದು, ಸೀರೆ ಬಿಟ್ಟು ಪ್ಯಾಂಟು ಹಾಕೋಬಹುದು, ಆದ್ರೆ ಈ ತಾಳಿ ವಿಷಯ ಬಂದಾಗ ಮಾತ್ರ ಅದೇ ಸೆಂಟಿಮೆಂಟು, ಒಂದೇ ಸ್ಟೇಟ್ಮೆಂಟು. ಈ ಗಂಡಸ್ರ ಎಂಥ ಸ್ವಾರ್ಥಿಗಳು ಅಂದ್ರೆ, ಹೆಂಡತಿ ಸತ್ತು ತಿಥಿ ಮಾಡಕ್ ಮುಂಚೆನೆ ಬೇರೆ ಹೆಣ್ಣು ನೋಡ್ತಿರ್ತಾರೆ. ಅದೇ ಹೆಣ್ಣು ಗಂಡ ಸತ್ರೆ ತಾಳಿ ಕಿತ್ತು, ಹೂ ಕಿತ್ತು, ಬಳೆ ಒಡೆದು ಕುಂಕುಮ ಅಳಿಸಿ ವಿಕಾರ ಮಾಡಿ ಕೂರಿಸ್ತಾರೆ. ಅವಳೇನ್ ಮದ್ವೆಗೆ ಮುಂಚೆ ಹೂ ಮುಡಿತಿರ್ಲಿಲ್ವಾ, ಕುಂಕುಮ ಇಟ್ಕೋತಿರ್ಲಿಲ್ವಾ, ಬಳೆ ಹಾಕೋತಿರ್ಲಿಲ್ವಾ? ಸತ್ಯದಕ್ಕೆ ಅವ್ನ್ ಕಟ್ಟಿರೋ ತಾಳಿ ಒಂದ್ ತೆಗ್ದಾಕ್ಲಿ. ಇದನ್ನೆಲ್ಲ ಯಾಕೆ ತೆಗಿಬೇಕು? ಫೂಲಿಶ್ನೆಸ್. ನಿನ್ನ ಅವತಾರಕ್ಕೆ ನಾನು ಮುಕ್ತಾಯ ಆಡ್ತೀನಿ. ನಿನಗೆ ಹ್ಯಾಕ್ ಕಂತಿದ್ಯಾ ಗೊತ್ತೇನೆ? ರಾಜ್ಕುಮಾರಿ, ರಾಜ್ಕುಮಾರಿ. ಈ ಸೌಂದರ್ಯ ಅಲಂಕಾರದ ಜೊತೆ ನಿನ್ ತುಟಿ ಮೇಲೆ ನಗು ಮೂಡಿಸ್ಬಿಟ್ರೆ ಅದಕ್ಕಿಂತ ಸಂತೋಷ ನನಗೆ ಬೇರೇನೂ ಇಲ್ಲಮ್ಮ. ಓ, ಅವ್ರು ಬಂದ್ರು ಅಂತ ಕಾಣುತ್ತೆ, ನಾನು ಹೋಗಿ ನೋಡ್ತೀನಿ. ಅರೆ, ಏನಿದೆಯಲ್ಲ ಹೀಗೆ ಕೂತಿದ್ದೀರಾ? ಹೊರಗಡೆ ಹೋಗೋರ್ನ ವೆಲ್ಕಮ್ ಮಾಡಬಾರ್ದಾ? ಬನ್ನಿ ಬನ್ರಿ ಬನ್ನಿ ಮಾವ, ನಡೀರಿ. ನಮಸ್ಕಾರ. ನಮಸ್ಕಾರ. ಇವ್ರು ನಮ್ಮ ಯಜಮಾನ್ರು, ಇವ್ರು ನಮ್ಮ ತಂದೆ, ನಮ್ಮ ಮಾವ, ನಮ್ಮ ಅತ್ತೆ. ಬನ್ನಿ ಒಳಗೆ ಬನ್ನಿ ಬನ್ನಿ ಮಾ, ಬನ್ನಿ 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 ಮಾ, ಕೂತ್ಕೊಳ್ಳಿ ಮಾ, ಕೂತ್ಕೊಳ್ಳಿ. ರಾಮು, ಕೂತ್ಕೊಳ್ಳಿ. ಅಮ್ಮರೆ, ಎಲ್ರಿಗೂ ಜ್ಯೂಸ್ ತಂದ್ಕೊಡು. ಸರಿ ಅಮ್ಮರೆ. ರೀ, ನೀವು ಕೂತ್ಕೊಳ್ಳ್ರಿ, ಒಂದ್ ನಿಮಿಷ ಬಂದ. ಸರಿ ಅಮ್ಮ. ಸ್ವಾಮಿ ಕ್ಷಮಿಸಿ, ತಮ್ಮ ಹತ್ರ ಒಂದು ವಿಚಾರ. ತಾವು ತಪ್ಪು ತಿಳ್ಕೋಬಾರ್ದು, ಅವಳಿಗೀಗಾಗಲೇ ಮದುವೆ. ಗೊತ್ತು ಗೊತ್ತು, ನಿಮ್ಮ ಮಗಳು ಮೊದಲೇ ಎಲ್ಲ ವಿಷಯ ಹೇಳಿದ್ದಾರೆ. ನಿಮ್ಮಂಥ ಸಂಪ್ರದಾಯಸ್ಥರಿಗೆ ಸ್ವಲ್ಪ ಮುಜುಗರ ಆಗ್ಬೋದು, ಆದರೆ ಈ ಕಾಲ ತುಂಬ ಬದಲಾಗಿದೆ ನೋಡಿ. ಇಂಥದಕ್ಕೆಲ್ಲ ನಾವು ಪ್ರೋತ್ಸಾಹಿಸಬೇಕು. ಒಳ್ಳೆ ಮನೆತನ, ಮುದ್ದಾದ ಹುಡುಗಿ, ವಿಧವೆ ಅನ್ನೋ 3 ಅಕ್ಷರ ಅವಳ ಬಾಳನ ನುಂಗೋ ರಾಕ್ಷಸ ಆಗಬಾರದು. ಧರ್ಮ ಸಂಪ್ರದಾಯಗಳು ನಮ್ಮ ಬಾಳಿಗೆ ಬೆಳಕಾಗಿರ್ಬೇಕೆ ಹೊರತು ಕತ್ತಲಾಗ್ಕೂಡ್ದು. ನಿಮ್ಮ ಮಗಳು ನಮ್ಮ ಮನೆಗೆ ಬೆಳಕಾಗಬೇಕು ಅಂತ ನಮಗೆ ತುಂಬ ಆಸೆ. ಅದು ನಿಮ್ಮ ದೊಡ್ಡತನ ತಾಯಿ, ಆದರೂ ನಾನು ಹೇಳೋದು. ಓ,
ತಗೊಳ್ಳಿ. ನನ್ ತಂಗಿ ಕರ್ಪೂರದ ಬೊಂಬೆ ಇದ್ದಾಗೆ ಬೆಚ್ಚಿಗಿರೋ ಕೈಲಿ ಮುಟ್ಟಿದ್ರು ಕರ್ಗೋಗೋ ಸ್ವಭಾವ. ಯೋಚನೆ ಮಾಡ್ಬೇಡಮ್ಮ, ಅವಳನ್ನ ಹೂವಿನ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಆ ನಂಬಿಕೆ ನನಗಿದೆಯಮ್ಮ. ಮಗು ಇಷ್ಟೊಂದಂತ ಇದೆ, ಈ ಸುಬ್ಬು ಎಲ್ಲಿ ಹಾಳಾಗೋದ? ಅದಕ್ಕೆ ಹೇಳೋದು ಮಗುಗೆ ತಾಯಿ ಇರಬೇಕು ಅಂತ. ಒಂದ್ ನಿಮಿಷ ಬಂದೆ. ಅಳ್ಬೇಡಪ್ಪ. ಏ ಸುಬ್ಬು, ಮಗು ನಿಲ್ ಕರ್ಕೊಂಬರೋ. ನೋಡು ನೀನು ರಾತ್ರಿ ಚೆನ್ನಾಗೆಲ್ಲ ವಿಷಯ ಗೊತ್ತಾಗುತ್ತೆ. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಇಲ್ಲಪ್ಪ ಮಗು ಎಲ್ಲಿ? ಮಗು ಕಸ್ತೂರಿ ಎಲ್ಲಿ? ಅವಳು ಇಲ್ಲಿ ಇಲ್ಲಿ ಎಲ್ಲಿ? ಕನ್ಫ್ಯೂಷನ್, ನೋ ಕನ್ಫ್ಯೂಷನ್. ಇದೇ ಮನೆ, ಇದೇ ಫಾದರ್, ಅದೇ ಮದರ್, ಅದೇ ಮಗು, ಇದೇ ನಾನ್ ತೆಗೆದಿರೋ ಫೋಟೋ ಆಲ್ಬಮ್. ಮೇಡಮ್, ಇವರು ಕನ್ಫ್ಯೂಸ್ ಆಗಿರ್ಬಹುದು, ನಾನ್ ಕನ್ಫ್ಯೂಸ್ ಆಗಲ್ಲ. ಯಾಕೆ ಹೇಳಿ, ನಾನು ಫೋಟೋಗ್ರಾಫರ್ ಶಂಕರ್. ಇದು ನಾನ್ ತೆಗೆದಿರೋ ಸ್ವೀಟ್ ಮೆಮೊರೀಸ್ ನಾಮಕರಣದ ಆಲ್ಬಮ್. ಯಾಕ್ರಿ ಹೇಗ್ ಮಾಡ್ಬಿಟ್ರೆ
ಸಾರಿ ಚಂದ್ರ, ಎಲ್ಲಿ ಸತ್ಯ ನನ್ನಿಂದ ಸಹಿಸ್ಕೊಳಕ್ಕಾಗಲ್ವೋ ಅಂತ ಹೇಳಿದ್ರಿ. ನನ್ ತಂಗಿ ಸಂತೋಷನ ಸಹಿಸ್ಕೊಳ್ಳಾರ್ದಷ್ಟು ಕೆಟ್ಟೊಳಾಗ್ಬಿಟ್ನ ನಾನು. ಆಗಲ್ಲ ಚಂದು, ಇವ್ರ ಎಲ್ರಿಗೂ ನಾನು ಸ್ವಾರ್ಥಿ ಅನ್ಸಿರ್ಬೋದು, ಆದ್ರೆ ನಿಮ್ಮ ಅಕ್ಕನ ಸ್ವಭಾವ ಏನು ಅಂತ ನಿನಗೂ ಗೊತ್ತಿರ್ಲಿಲ್ವೇನೆ. ನೀನು ನನ್ನನ್ನ ಸೌತಿರ್ ಸಾಲಕ್ಕೆ ಸೇರಿಸ್ಬಿಟ್ಟಿಯಲ್ಲ. ನನಗ್ ಬೇಕಾಗಿರೋದು ನನ್ನೊಬ್ಳ ಸಂತೋಷ ಅಲ್ಲ, ನಿಮ್ಮೆಲ್ಲರ ಸಂತೋಷ, ಈ ಮನೆ ನೆಮ್ಮದಿ, ಈ ಮಗು ಕಣೆ. ನಾವಿಷ್ಟೆಲ್ಲ ಮಾಡಿದ್ದು ಈ ಮಗುಗೋಸ್ಕರನೇ ಅಕ್ಕ, ಈ ಮಗು ನಿನಗೋಸ್ಕರನೇ. ಆ ದೇವರು ಕಟ್ಟಿದ ಗುಡಿಯಲ್ಲಿ, ಗರ್ಭಗುಡಿಯಲ್ಲಿ